ರಾಗಿ ತಂದೀರ್ಯಾ ಭಿಕ್ಷಕ್ಕೆ ರಾಗಿ ತಂದೀರ್ಯಾ ರಾಗಿ ತಂದೀರ್ಯಾ ಭಿಕ್ಷಕ್ಕೆ ರಾಗಿ ತಂದೀರ್ಯಾ ಯೋಗ್ಯರಾಗಿ ಭೋಗ್ಯರಾಗಿ ಭಾಗ್ಯವಂತರಾಗಿ ನೀವು ರಾಗಿ ತಂದೀರ್ಯಾ ಭಿಕ್ಷಕ್ಕೆ ರಾಗಿ ತಂದೀರ್ಯಾ ರಾಗಿ ತಂದೀರ್ಯಾ ಭಿಕ್ಷಕ್ಕೆ ರಾಗಿ ತಂದೀರ್ಯಾ ಸ್ನೇಹಿತರೆ, ಜೀವನ ಶೈಲಿ ಮತ್ತು ಆರೋಗ್ಯದ ಎರಡನೇ ಕಂತಿಗೆ ಚಿಂತನೆಗೆ ತಮಗೆಲ್ಲ ಆತ್ಮೀಯ ಸ್ವಾಗತವನ್ನು ಕೋರ್ತೇನೆ. ಡಾಕ್ಟರ್ ಜೋಶಿ ಅವರಿಗೆ ಕೃತಜ್ಞತೆಯನ್ನು ತಿಳಿಸುವುದಕ್ಕೆ ಮೊದಲು ನಾಳಿನ ಕಾರ್ಯಕ್ರಮದಲ್ಲಿ ಇರುವ ಒಂದು ಬದಲಾವಣೆಯನ್ನು ತಿಳಿಸ್ತಾ ಇದ್ದೇನೆ. ವಿದ್ವಾನ್ ಗಣೇಶ್ ಭಟ್ ಹೋಬ್ಳಿ ಅವರ ಪ್ರವಚನಕ್ಕೆ ಬದಲಾಗಿ ಮಹಾಮಹೋಪಾಧ್ಯಾಯ ಡಾಕ್ಟರ್ ಎಸ್ ರಂಗನಾಥ್ ಅವರು ಯೋಗ ವಾಸಿಷ್ಠ ಬಗ್ಗೆ ಪ್ರವಚನವನ್ನು ಮುಂದುವರಿಸ್ತಾರೆ ಸಂಜೆ 6-7. ಈಗಾಗಲೇ ತಮಗೆಲ್ಲ ತಿಳಿಸಿದಂತೆ ಸ್ನೇಹಿತರೆ, ಡಾಕ್ಟರ್ ಜೋಶಿ ಅವರು ಜೀವನ ಶೈಲಿ ಮತ್ತು ಆರೋಗ್ಯ ಕುರಿತು ಅನೇಕ ಉಪನ್ಯಾಸ ಮತ್ತು ಪ್ರಾತ್ಯಕ್ಷಿಕೆಯನ್ನು ನಮ್ಮೊಡನೆ ಹಂಚಿಕೊಂಡಿದ್ದಾರೆ. ವೈಯಕ್ತಿಕವಾಗಿ ನನಗೆ ಆತ್ಮೀಯರು ಅನ್ನುವುದೊಂದು ಬಿಟ್ಟರೆ ಬೇರೆ ಕಾರಣದಲ್ಲೂ ಕೂಡ ನಾನು ಭಾಳ ಸಂತೋಷವಾಗಿ ಸುಲಭಕ್ಕೆ ನನಗೆ ಅವರನ್ನು ಇಲ್ಲಿ ಬರಮಾಡಿಕೊಳ್ಳೋದು ಆಗ್ತಾ ಇತ್ತು. ಆದರೆ ಈಗ ಕಳೆದ 1.5 ವರ್ಷದಿಂದ ಅವರು ಜೈಪುರದಲ್ಲಿ ಕೇಂದ್ರ ಆರೋಗ್ಯ ಇಲಾಖೆಯ ನಿರ್ದೇಶಕರಾಗಿ ಸೇವೆಯನ್ನು ಸಲ್ಲಿಸಬೇಕಾಗಿ ಬಂದಿರೋದರಿಂದ ನಮ್ಮ ಸಲುವಾಗಿ ಜೈಪುರದಿಂದ ಬೆಂಗಳೂರಿಗೆ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮಗೆಲ್ಲ ಉಪಕೃತರನ್ನಾಗಿ ಮಾಡ್ತಾ ಇದ್ದಾರೆ. ಸುಮ್ಮನೆ ಆಲೋಚನೆ ಮಾಡಿ ನೋಡಿ, ಏರ್ಪೋರ್ಟಿಂದ ಇಲ್ಲಿಗೆ ಬಂದು ಹೋಗಲಿಕ್ಕೆ 4 ತಾಸು ಬೇಕು. ಅದು ಮಧ್ಯರಾತ್ರಿ ವಿಮಾನ ಅಂದರೆ ನಿದ್ದೆ ಬಿಟ್ಟು ಹೋಗಬೇಕು. ಇಷ್ಟೆಲ್ಲ ಶ್ರಮ ತಗೊಂಡು ನಮ್ಮೆಲ್ಲರ ಮೇಲಿನ ಪ್ರೀತಿ, ಸಂಸ್ಥೆಯ ಮೇಲಿನ ಅಭಿಮಾನದಿಂದ ಬಂದು ಈ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ. ಮಾತುಗಳಿಂದ ಅವರ ಉಪಕಾರಕ್ಕೆ ನಾವು ಕೃತಜ್ಞತೆಗಳನ್ನು ಹೇಳಲಿಕ್ಕೆ ಸಾಧ್ಯವಿಲ್ಲ. ಮಾತು ಸೋಲ್ತದೆ. ಇಷ್ಟಾದರೂ ಕೂಡ ಇರುವುದೊಂದೇ ಮಾತು, ಅದರ ಮೂಲಕವೇ ತಿಳಿಸಬೇಕು ಅವರ ಉಪಕಾರಕ್ಕೆ. ಹೀಗಾಗಿ ಸಂಸ್ಥೆಯ ಪರವಾಗಿ, ಸಹೃದಯರಾದಂತಹ ತಮ್ಮೆಲ್ಲರ ಪರವಾಗಿ ಡಾಕ್ಟರ್ ಜೋಶಿ ಅವರಿಗೆ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಮತ್ತು ಫೆಬ್ರವರಿಯ ಪೂರ್ವಭಾಗದಲ್ಲಿ ಮುಂದಿನ ಶೀರ್ಷಿಕೆಗಳನ್ನು ಹಂಚಿಕೊಳ್ಳಲಿದ್ದಾರೆ. ಅದರಲ್ಲೂ ತಾವೆಲ್ಲ ಬಂದು ಭಾಗವಹಿಸಿ ಹೆಚ್ಚಿನ ಪ್ರಯೋಜನ ಪಡೀರಿ ಅಂತ ಹೇಳಿ ಇಂದಿನ ಈ ಚಿಂತನೆಯನ್ನು ಆರಂಭಿಸಿ ಅಂತ ಪ್ರಾರ್ಥನೆ ಮಾಡ್ತೇನೆ. ನಮಸ್ಕಾರ. ಎಲ್ರಿಗೂ ನಮಸ್ಕಾರ.
ರಾಮ ಅವರು ಬಹಳ ದೊಡ್ಡ ದೊಡ್ಡ ಮಾತುಗಳನ್ನು ಆಡಿದರು. ಖಂಡಿತ ನಾನು ಅದಕ್ಕೆ ಭಾಗಿಯಲ್ಲ. ಇಂಥ ಒಂದು ವೇದಿಕೆಗೆ ಬರಲಿಕ್ಕೆ, ಗೋಪ್ಲೆ ಇನ್ಸ್ಟಿಟ್ಯೂಟ್ ಅಂತ ವೇದಿಕೆಗೆ ಬಂದು ನಿಲ್ಲೋದೇ ಒಂದು ಪುಣ್ಯ ಮಾಡಬೇಕಾದಂಥ ಕೆಲಸ. ಸೊ ಇಷ್ಟೆಲ್ಲ ನೀವು ಸಹೋದರರು ಬಂದು ಪ್ರೋತ್ಸಾಹ ಕೊಡ್ತಾ ಇದ್ದೀರಾ, ನಿಮ್ಮ ವಿಶ್ವಾಸಕ್ಕೆ ಇದಕ್ಕೆ ನಾನು ಖಂಡಿತ ಬೆಲೆ ಕಟ್ಟೋಕ್ಕಾಗಲ್ಲ. ನಿನ್ನೆ ನಾವು ಸಕ್ಕರೆ ಕಾಯಿಲೆ ಬಗ್ಗೆ, ಅದೇನು, ಏನು ಮಾಡಬೇಕು, ಏನು ಮಾಡಬಾರ್ದು ಅಂತ ಕೆಲವೆಲ್ಲ ಮಾತಾಡಿದ್ವಿ. ಇಂದು ಅದನ್ನೇ ಮುಂದುವರಿಸ್ತಾ, ಸಕ್ಕರೆ ಕಾಯಿಲೆ ಇಂದ ಬರೋ ತೊಂದರೆಗಳೇನು, ಅವುಗಳನ್ನ ಕಂಡುಹಿಡಿಯೋದು ಹೇಗೆ, ಅವುಗಳನ್ನ ಟ್ರೀಟ್ಮೆಂಟ್ ಕೊಡೋದು ಹೇಗೆ, ಮುಖ್ಯವಾಗಿ ಅವು ಬರದೇ ಇರೋ ತಡೆಗಟ್ಟೋದು ಹೇಗೆ, ಇದರ ಬಗ್ಗೆ ಯೋಚನೆ ಮಾಡೋಣ. ಸ್ಕ್ರೀನ್ ಮೇಲೆ ಬರಬೇಕು. ಅದು ಬರೋವರೆಗೂ ಒಂದೆರಡು ಮಾತುಗಳಲ್ಲಿ ನಿನ್ನೆ ಏನೇನು ಹೇಳಿದೆ ಅಂತ ನಾನು ಹೇಳ್ತೀನಿ. ನಿನ್ನೆ ನಾವು ಸಕ್ಕರೆ ಕಾಯಿಲೆ ಅಂದ್ರೇನು, ಅಂದರೆ ಯಾಕೆ ಅದಕ್ಕೆ ಟ್ರೀಟ್ ಮಾಡಬೇಕು, ಸಕ್ಕರೆ ಕಾಯಿಲೆ ಬಗ್ಗೆ ಸ್ವಲ್ಪ ಇತಿಹಾಸ, ಯಾರು ಕಂಡುಹಿಡಿದ್ರು, ಇನ್ಸುಲಿನ್ ಯಾರು ಕಂಡುಹಿಡಿದ್ರು, ಆ ಶಬ್ದ ಹೇಗೆ ಬಂತು, ಡಯಾಬಿಟಿಸ್ ಶಬ್ದ ಯಾರು ಹೇಳಿದರು, ಮೆಲಿಟಸ್ ಯಾರು ಹೇಳಿದರು, ಸಕ್ಕರೆ ಕಾಯಿಲೆ ಬಗ್ಗೆ ನಮ್ಮಲ್ಲಿ ಬಹಳ ಅನುಭವಿ ವೈದ್ಯರುಗಳಾದ ಚರಕ, ಸುಶ್ರುತರು, ಅವರೇನು ಚಿಂತನೆ ಮಾಡಿದ್ರು ಅದರ ಬಗ್ಗೆ ತಿಳ್ಕೊಂಡ್ವಿ. ಹಾಗೂ ಸಕ್ಕರೆ ಕಾಯಿಲೆಯ ಟ್ರೀಟ್ಮೆಂಟ್ನಲ್ಲಿ ಮುಖ್ಯವಾಗಿ ರೋಗಿ ಬಹಳ ಬಹಳ ಮುಖ್ಯ, ರೋಗಿಯ ಮನೆಯವರು ಬಹಳ ಮುಖ್ಯ ಅಂತ ಅಂದ್ಕೊಂಡು ನೋಡಿದ್ವಿ. ಆಮೇಲೆ ಅದಕ್ಕೆ ಜೀವನ ಶೈಲಿ, ಅದು ನಾವು ಊಟ ತಿಂಡಿ ಮಾಡೋದಿರ್ಬೋದು, ಯಾವುದನ್ನು ವಸ್ತುಗಳನ್ನ ಬಿಡಬೇಕು, ಹಾಗೂ ನಡಿಗೆ, ವ್ಯಾಯಾಮ ಮತ್ತು ಮಾತ್ರೆಗಳು, ಇನ್ಸುಲಿನ್ನು, ಅದರ ಬಗ್ಗೆ ಸ್ವಲ್ಪ ತಿಳ್ಕೊಂಡ್ವಿ. ಇಂದು ನಾವೇನು ಮಾಡೋದು, ಸಕ್ಕರೆ ಕಾಯಿಲೆಯಿಂದ ಆಗೋ ತೊಂದರೆಗಳೇನು ಅಂತ. ತೊಂದರೆಗಳಲ್ಲಿ ಎರಡು ವಿಧ ಮುಖ್ಯವಾಗಿ, ನಾವು ಯಾವುದೇ ತೊಂದರೆಗಳನ್ನ, ಕಾಯಿಲೆಯಿಂದ ಬರೋ ತೊಂದರೆಗಳನ್ನ ಕಾಂಪ್ಲಿಕೇಶನ್ಸ್ ಅಂತೀವಲ್ಲ, ಅದಕ್ಕೆ ಎರಡು ಥರ ನೋಡ್ತೀವಿ. ಒಂದು ಅಕ್ಯೂಟ್ ಅಂತ, ಇನ್ನೊಂದು ಕ್ರಾನಿಕ್. ಅಕ್ಯೂಟ್ ಅಂದರೆ ಏನು, ತಕ್ಷಣ ಆಗೋದು, ಕೆಲವೇ ಗಂಟೆಗಳಲ್ಲಿ, ಕೆಲವೇ ನಿಮಿಷಗಳಲ್ಲಿ ಆಗೋದು. ಸರ್ ಅವರು ಚೆನ್ನಾಗಿ ಮಾತಾಡ್ತಾ ಕೂತಿದ್ರು ಸರ್ ಸೋಫಾ ಮೇಲೆ, ನಾವು ಎಲ್ಲ ಅಲ್ಲೇ ಇದ್ವಿ, ಒಂದು ಎರಡು ನಿಮಿಷ ಸರ್ ಹಾಗೆ ಕುಸಿದು ಬಿದ್ದೋದ್ರು, ಅದು ಅಕ್ಯೂಟ್. ಅಕ್ಯೂಟ್ ಹಾರ್ಟ್ ಅಟ್ಯಾಕ್ ಇರ್ಬೋದು, ಅಕ್ಯೂಟ್ ತಲೆ ಸುತ್ತು ಬರ್ಬೋದು, ಅಕ್ಯೂಟ್ ಅದು. ಅಥವಾ ರೋಡಲ್ಲಿ ಆ್ಯಕ್ಸಿಡೆಂಟ್ ಆಯಿತು, ಸಡನ್ನಾಗಿ ಜ್ವರ ಬಂತು, ಇವೆಲ್ಲ ಅಕ್ಯೂಟ್ ಕಾಯಿಲೆಗಳು. ತುಂಬ ವರ್ಷದಿಂದ ನನ್ನ ಮಂಡಿ ತುಪ್ಪ ನೋಯ್ತಾ ಆಯಿತು ಸರ್, 10 ವರ್ಷ ಆಯಿತು, ಈಗ ತುಂಬಾ ಜಾಸ್ತಿ ಆಗಿದೆ, ನನ್ನ ಕಿಡ್ನಿ ಸ್ವಲ್ಪ ಸ್ವಲ್ಪ ಕೆಡ್ತಾ ಇದೆ ಸರ್ ಶುಗರಿಂದ, ಹೋದ ವರ್ಷ ಇಷ್ಟಿತ್ತು, ಈ ವರ್ಷ ಇಷ್ಟಾಗಿದೆ, ಇವೆಲ್ಲ ಸ್ಲೋ ಆಗಿ ಆಗೋದು, ಇವಕ್ಕೆ ನಾವು ಕ್ರಾನಿಕ್ ಕಾಂಪ್ಲಿಕೇಶನ್ಸ್ ಅಂತೀವಿ. ಇಲ್ಲಿ ಮುಖ್ಯವಾಗಿ ಏನಂದರೆ, ಇವೆಲ್ಲ ನಾವು ನಿನ್ನೆ ಮಾತಾಡಿದ್ದು, ಇವತ್ತು ಅಕ್ಯೂಟ್ ಕಾಂಪ್ಲಿಕೇಶನ್ಸ್, ಇವೆರಡು ಅಕ್ಯೂಟು, ಮಿಕ್ಕಿದ್ದೆಲ್ಲ ಕ್ರಾನಿಕ್ ಕಾಂಪ್ಲಿಕೇಶನ್ಸು, ಇವತ್ತರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಸೊ ಸಕ್ಕರೆ ಕಾಯಿಲೆ ಅಂದರೆ ನಿನ್ನೆ ನಾನು ಹೇಳಿದೆ, ಸಕ್ಕರೆ ಅಂಶ ಜಾಸ್ತಿ ಆಗಿರೋದು, ಅದು ದೇಹದಲ್ಲಿ ಇನ್ಸುಲಿನ್ ಉತ್ಪತ್ತಿ ಕಡಿಮೆ ಆಗ್ಬೋದು, ಅಥವಾ ನಮ್ಮ ದೇಹದ ಜೀವಕೋಶಗಳು ಅದಕ್ಕೆ ಸರಿಯಾಗಿ ಸ್ಪಂದಿಸದೇ ಇರ್ಬೋದು ಇನ್ಸುಲಿನ್ಗೆ, ಅಥವಾ ಎರಡು ಕಾರಣಗಳು ಇರ್ಬೋದು. ಒಂದು ಪೇಷಂಟಲ್ಲಿ ಶುರುವಿನಲ್ಲಿ ಇನ್ಸುಲಿನ್ ಚೆನ್ನಾಗಿರುತ್ತೆ, ಬರ್ತಾ ಬರ್ತಾ ಇನ್ಸುಲಿನು ಕಮ್ಮಿ ಆಗುತ್ತೆ, ರೆಸಿಸ್ಟೆನ್ಸು ಜಾಸ್ತಿ ಆಗುತ್ತೆ, ಇದರಿಂದ ಸಕ್ಕರೆ ಕಾಯಿಲೆ ಬರುತ್ತೆ. ನಾವು ನೋಡಿದ್ವಿ ನಿನ್ನೆ, ಸಕ್ಕರೆ ಕಾಯಿಲೆ ನಾರ್ಮಲ್ ಅಂದರೆ 100ಕ್ಕಿಂತ ಕಡಿಮೆ ಇರಬೇಕು ಬರೀ ಹೊಟ್ಟೆಯಲ್ಲಿ, 60-100, ತಿಂದ ಮೇಲೆ 60-140 ಇರಬೇಕು ಅಂತ. ಹಾಗೂ ಸಕ್ಕರೆ ಕಾಯಿಲೆ ಬರೋಕ್ಕೆ ಮೊದಲು ಪ್ರೀ ಡಯಾಬಿಟೀಸ್, ಇಂಪೇರ್ಡ್ ಫಾಸ್ಟಿಂಗ್ ಗ್ಲುಕೋಸ್, ಇಂಪೇರ್ಡ್ ಗ್ಲೂಕೋಸ್ ಟಾಲರೆನ್ಸ್, ಅವೆಲ್ಲ ಸ್ಟೇಜಲ್ಲಿ ನಾವು ಕಂಡುಹಿಡಿದ್ರೆ ನಾವು ಅದನ್ನ ಸರಿ ಮಾಡ್ಬೋದು, ಸಕ್ಕರೆ ಕಾಯಿಲೆ ಬರೋದನ್ನೇ ತಪ್ಪಿಸ್ಬೋದು ಅಂತಲೂ ಕೂಡ ನಾವು ಸ್ಟಡೀಸ್ ಎಲ್ಲ ನೋಡಿದ್ವಿ. ಆಮೇಲೆ ನಿನ್ನೆ ಹೇಳಿದೆ ಸಕ್ಕರೆ ಕಾಯಿಲಿಂದ ಸುಮಾರು ಥರದ ಕಾಂಪ್ಲಿಕೇಶನ್ಸ್ ಬರ್ಬೋದು ಅಂತ. ಅದು ಕಣ್ಣಿರ್ಬೋದು, ಕಿಡ್ನಿ ಇರ್ಬೋದು, ಹಾರ್ಟ್ ಪ್ರಾಬ್ಲಮ್ ಇರ್ಬೋದು, ಪ್ಯಾರಾಲಿಸಿಸ್, ಅಥವಾ ಕಾಲಿನ ನರಗಳ ತೊಂದರೆ, ಇವೆಲ್ಲದರ ಬಗ್ಗೆ ಇವತ್ತು ಸ್ವಲ್ಪ ವಿವರವಾಗಿ ನೋಡೋಣ. ಸೊ ನಿನ್ನೆ ಹೇಳಿದೆ ನಾನು, ಕಾಂಪ್ಲಿಕೇಶನ್ಗೆ ಮೇ ನಾವು ಹೆದರ್ಕೊಳ್ಳೋದು, ಅದಕ್ಕೋಸ್ಕರ ನಾವು ಟ್ರೀಟ್ ಮಾಡಬೇಕಾಗಿರೋದು. ಆಮೇಲೆ ಟ್ರೀಟ್ಮೆಂಟ್ ಟೀಮಲ್ಲೂ ಹೇಳಿದೆ, ಪೇಷಂಟು ಅವ್ರ ಮನೆಯವರು ತುಂಬ ಇಂಪಾರ್ಟೆಂಟು, ಹಾಗೂ ರೋಗಿಗೆ
ಆಮೇಲೆ ಅವ್ರಿಗೆ ಸುತ್ತಮುತ್ತಲಿರೋರಿಗೆ ಮನೆಯವರಿಗೆ ಫ್ರೆಂಡ್ಸ್ಗೆ ಸಕ್ಕರೆ ಕಾಯಿಲೆ ಬಗ್ಗೆ ಕಾಂಪ್ಲಿಕೇಶನ್ ಬಗ್ಗೆ ಅರಿವಿರೋದು, ವೈಜ್ಞಾನಿಕವಾದ ಅರಿವಿರೋದು ಬಹಳ ಮುಖ್ಯ. ಈ ಸ್ಟಡಿನೂ ನಿನ್ನೆ ನಾನು ತೋರಿಸಿದೆ ಯು ಕೆ ಪಿ ಡಿ ಎಸ್ಸಲ್ಲಿ. ಒಂದು ಪರ್ಸೆಂಟು ನಾವು ಆ್ಯಾವರೇಜ್ ಶುಗರ್ ಕಂಟ್ರೋಲ್ ಮಾಡಿದರೆ ಹೆಚ್ ಬಿ ಒನ್ ಸಿ ಇಷ್ಟು ಕಡಿಮೆ ಆಗ್ತಾ ಹೋಗುತ್ತೆ ಕಾಂಪ್ಲಿಕೇಷನ್ಸು, ಅಂದರೆ ಕಂಟ್ರೋಲ್ನಿಂದ ಲಾಭ ಇದೆ ಅಂತ ಗೊತ್ತಾಯಿತು. ಇವತ್ತೀಗ ವಿಷಯಕ್ಕೆ ಬರೋಣ, ಏನೇನು ಕಾಂಪ್ಲಿಕೇಷನ್ನು? ನಾನಾಗಲೇ ಹೇಳಿದೆ ಅಕ್ಯೂಟ್ ಕಾಂಪ್ಲಿಕೇಷನ್ಸ್. ಅಕ್ಯೂಟ್ ಕಾಂಪ್ಲಿಕೇಷನ್ಸ್ ಅಂದ್ರೇನು? ದೇ ಕ್ಯಾನ್ ಡೆವಲಪ್ ಓವರ್ ಅವರ್ಸ್. ಸರ್, ನಿನ್ನೆ ಚೆನ್ನಾಗಿದ್ದ ಸರ್ ಅವನು, ನನ್ನ ಫ್ರೆಂಡು, ಆರಾಮಾಗಿ ಓಡಾಡ್ಕೊಂಡಿದ್ದ, ಬೆಳಗ್ಗೆ ಏನೋ ಜ್ವರ ವಾಂತಿ ಇದು ಅಂದ, ಇವಾಗ ಸಾಯಂಕಾಲ ನೋಡಿದ್ರೆ ಅಡ್ಮಿಟ್ ಆಗಿಬಿಟ್ಟಿದ್ದಾನಂತೆ, ಐಸೂಲ್ ಹಾಕ್ಬಿಟ್ಟಿದ್ದಾರಂತೆ, ಶುಗರ್ ಸಿಕ್ಕಾಬಿಟ್ಟೆ 800ಕ್ಕೆಲ್ಲ ಹೋಗ್ಬಿಟ್ಟಿದೆ ಅಂತೆ. ಇದು ಅಕ್ಯೂಟ್ ಕಾಂಪ್ಲಿಕೇಷನ್, ಓವರ್ ಎ ಪೀರಿಯಡ್ ಆಫ್ ಅವರ್ಸ್ ಆಗಿಬಿಡುತ್ತೆ. ಅದನ್ನ ನಾವು ಕಂಡುಹಿಡಿದೇ ಇದ್ದರೆ, ಟ್ರೀಟ್ಮೆಂಟ್ ಕೊಡದೇ ಇದ್ದರೆ, ಇಟ್ ಕ್ಯಾನ್ ಬಿಕಮ್ ವೆರಿ ಸೀರಿಯಸ್, ಈವನ್ ಸಾವು ಕೂಡ ಆಗ್ಬೋದು. ಆದರೆ ಕಂಡುಹಿಡಿದು ಟ್ರೀಟ್ಮೆಂಟ್ ಕೊಟ್ಟರೆ ನಾವು ಅವ್ರನ್ನ ಬದುಕಿಸ್ಬೋದು. ನಮಗೆಲ್ಲ ಯಾಕೆ ಗೊತ್ತಿರಬೇಕಿದು? ವೈದ್ಯರು ನೋಡ್ಕೋತಾರೆ. ಅಕ್ಯೂಟ್ ಕಾಂಪ್ಲಿಕೇಷನ್ ನಿಮ್ಗೆ ಟೈಮ್ ಸಿಗೋದೆ ಕೆಲವು ಗಂಟೆಗಳು, ಅದರಿಂದ ತಕ್ಷಣ ವೈದ್ಯರ ಹತ್ರ ಹೋಗೋದು, ಆಸ್ಪತ್ರೆಗೆ ಹೋಗೋದು ಬಹಳ ಬಹಳ ಮುಖ್ಯ. ಅದು ಯಾವಾಗತ್ತೆ? ನಮ್ಗೆ ಅದರ ಅರಿವಿದ್ದಾಗ. ಇದು ಮೇಜರ್ ತೊಂದರೆ ಇರ್ಬೋದು ಈ ಥರ ಆದರೆ, ನಮ್ಮಲ್ಲೊಬ್ಬರದು ಸಕ್ಕರೆ ಕಾಯಿಲೆ ರೋಗಿ, ಇಲ್ಲೇ ಪಕ್ಕದ ಊರಿಗೆ ಹೋಗಿದ್ದರು, ಮಾತ್ರೆ ತಗೊಳ್ಳಿಲ್ಲ, ಜಾಸ್ತಿ ಆಯಿತು, ಸಕ್ಕರೆ ಜಾಸ್ತಿಯಾಗಿ ಹೇಗೆಗೋ ಆಡೋಕ್ಕೆ ಶುರು ಮಾಡಿದರು. ಬೆಂಗಳೂರು ಕರ್ಕೊಂಬರೋಷ್ಟರಲ್ಲಿ ತುಂಬಾ ಸೀರಿಯಸ್ ಆಗಿಬಿಟ್ಟಿದ್ರು, ಕೋಮಾಗೆ ಹೋಗ್ಬಿಟ್ಟಿದ್ರು. ಅದೇ ಇನ್ನೊಂದು ಪೇಷೆಂಟು ಪೂರ್ತಿ ಇದರ ವಿರುದ್ಧ, ಎಲ್ಲ ಚೆನ್ನಾಗಿತ್ತು, ಕಂಟ್ರೋಲಲ್ಲಿತ್ತು, ಎಲ್ಲ ಇತ್ತು, ಯಾರೋ ಹೇಳಿದ್ರು ಇಲ್ಲ ಇಲ್ಲ ನೀವು ಪೂರ್ತಿ ಊಟ ಬಿಟ್ಬಿಡಿ, ಬರೀ ಸೊಪ್ಪು ತಿನ್ನಿ, ಬರೀ ಇದ್ರದ್ದು ಎಲೆ ತಿನ್ನಿ, ವಾಸಿ ಆಗಿಬಿಡತ್ತೆ ಅಂತ. ಇಲ್ಲ, ಔಷಧಿ ತೊಗೊಂಡ್ರು, ಬರೀ ಅದು ಯಾವುದೋ ಎಲೆಗಳು ತೊಗೊಳಕ್ಕೆ ಹೋದರು ಸಕ್ಕರೆ ತುಂಬ ಕಮ್ಮಿ ಆಗೋಕ್ಕೆ ಶುರು ಆಯಿತು. ಸಕ್ಕರೆ ಕಮ್ಮಿ ಆದರೆ ಏನೇನೋ ಮಾತಾಡೋಕ್ಕೆ ಶುರು ಮಾಡಿದರು, ಅಕ್ಕಪಕ್ಕದವ್ರು ಹೊಡೆಯೋಕ್ಕೆ ಹೋದರು, ಏನು ಇಷ್ಟು ಒಳ್ಳೆಯವರು, ಇಷ್ಟು ಚೆನ್ನಾಗಿದ್ದವ್ರು ಏನು ಹಿಂಗಾಡ್ತಿದ್ದಾರೆ ಗೊತ್ತೇ ಆಗ್ತಿಲ್ಲ ಯಾರಿಗೂ. ಏನಾಗೋಯ್ತು ಇವರಿಗೆ, ಏನು ಕುಡಿಯೆಲ್ಲ ಇದು ಮಾಡಲ್ಲ, ಇದು ಯಾಕೆ ಹಿಂಗಾಡ್ತಾ ಇದ್ದಾರೆ ಅಂತ. ಅವ್ರ ಜ್ಞಾನ ತಪ್ಪಿ ಬಿದ್ದು ಆಸ್ಪತ್ರೆಗೆ ಅಡ್ಮಿಟ್ ಆದಾಗಲೇ ಗೊತ್ತಾಯಿತು ಸಕ್ಕರೆ 17ಕ್ಕೆ ಬಂದ್ಬಿಟ್ಟಿತ್ತು. ಅವ್ರು ಬದುಕಿದ್ದೇ ದೊಡ್ಡ ಆಶ್ಚರ್ಯ, ಆ ಮಟ್ಟಕ್ಕೆ ಆಗಿಬಿಟ್ಟಿತ್ತು. ಸೊ ಅಕ್ಯೂಟ್ ಕಾಂಪ್ಲಿಕೇಷನಲ್ಲಿ ಎರಡು ಥರ ಸಕ್ಕರೆ ಕಾಯಿಲೆಯಲ್ಲಿ, ಒಂದು ಇಲ್ಲ ಸಕ್ಕರೆ ತುಂಬ ಕಮ್ಮಿ ಆಗೋದು ಅಥವಾ ತುಂಬ ಜಾಸ್ತಿ ಆಗೋದು. ಸೊ ಕಮ್ಮಿ ಆಗೋದಕ್ಕೆ ನಾವೇನಂತೀವಿ, ಹೈಪೋಗ್ಲೈಸಿಮಿಯಾ. ಲ್ಯಾಟಿನಲ್ಲಿ ಹೈಪೋ ಅಂದರೆ ಕಮ್ಮಿ, ಗ್ಲೈಸಿಮಿಯಾ ಅಂದರೆ ಸಕ್ಕರೆ ಅಂಶ, ಅಥವಾ ನಾವು ಸರಳವಾಗಿ ಮಾತಾಡಬೇಕು ಅಂದರೆ ಲೋ ಶುಗರ್. ಇನ್ನೊಂದು ಹೈ ಶುಗರು, ಅದು ಸ್ವಲ್ಪ ಅಲ್ಲ, 250-280 ಜಾಸ್ತಿನೇ, ಆದರೆ ಅದು ತುಂಬ ಜಾಸ್ತಿ ಅಲ್ಲ, 500-600 ಹೋಯಿತು. ಈವನ್ ನಮ್ಮಲ್ಲಿ ಒಂದು ಪೇಷೆಂಟ್ಗೆ 970 ಶುಗರು, ಅದು ತಿಕ್ಕಾಬಿಟ್ಟೆ ಜಾಸ್ತಿ ಆದಾಗ ಏನಾಗುತ್ತೆ, ದೇಹ ತಡ್ಕೊಳ್ಳಲ್ಲ. ಆವಾಗ ನಮಗೆ ಇಲ್ಲ ಡಯಾಬಿಟಿಕ್ ಕೀಟೋಸ್ಟೋಸಿಸ್ ಅಂತ ಬರುತ್ತೆ, ಅಥವಾ ಹೈಪರಸ್ಟೋಸಿಸ್ ನಾನ್ ಕೀಟೋಟಿಕ್ ಕೋಮಾ ಅಂತ ಬರುತ್ತೆ, ಕೋಮಾಗೆ ಹೋಗ್ಬಿಡ್ತಾರೆ. ಸೊ ಲೋ ಶುಗರು, ಹೈ ಶುಗರು, ತುಂಬ ಹೈ ಶುಗರ್ 800-600 ಏನಾಗುತ್ತೆ, ಆಗ ಸಕ್ಕರೆ ಕಾಯಿಲೆ ಇರುತ್ತೆ. ಇಲ್ಲ ನಂಗೆ ಗೊತ್ತೇ ಇರಲ್ಲ, ಟೆಸ್ಟೇ ಮಾಡಿಲ್ಲ, ಚೆನ್ನಾಗಿದ್ದೀನಿ ಅಂತ ಹೇಗೆ ಇದು ಮಾಡ್ತಾ ಇರ್ತೀನಿ, ಏನೋ ಒಂದು ಇನ್ಫೆಕ್ಷನ್ ಆಗುತ್ತೆ, ಅದೇ ಟೈಮ್ಗೆ ಹಬ್ಬ ಬರುತ್ತೆ, ಏನೋ ತಿಂದ್ಬಿಡ್ತೀನಿ. ಶುಗರ್ ತುಂಬ ಜಾಸ್ತಿ ಆದಾಗ ಸಿಕ್ಕಾಪಟ್ಟೆ ದೇಹದಿಂದ ನೀರಿನ ಅಂಶ ಹೊರಗೋಗುತ್ತೆ, ಡಿಹೈಡ್ರೇಷನ್ ಆಗುತ್ತೆ, ಕೋಮಾಗೆ ಹೋಗ್ಬಿಡ್ತಾರೆ, ಏನೇನೋ ಮಾತಾಡೋಕ್ಕೆ ಶುರು ಮಾಡ್ತಾರೆ, ಆಗೇನಾಗುತ್ತೆ ತುಂಬ ಬಾಯಾರಿಕೆ ಆಗುತ್ತೆ, ಪದೇ ಪದೇ ಯೂರಿನ್ ಹೋಗುತ್ತೆ, ಡಿಸ್ಓರಿಯೆಂಟೇಷನ್, ಅರಳು ಮರಳು ಥರ ಏನೇನೋ ಮಾತಾಡೋದು, ತೊದಲೋದು, ಎಸ್ಪೆಷಲಿ ವಯಸ್ಸಾದವರಲ್ಲಿ ಶುರು ಆಗುತ್ತೆ. ಇದು ತುಂಬ ಕಾಮನಾಗಿ ನಾವು ನೋಡೋದು ಹೇಗೆ ಅಂದರೆ, ಗೊತ್ತಿರುತ್ತೆ ಸಕ್ಕರೆ ಕಾಯಿಲೆ ಇದೆ ಅಂತ, ಕಂಟ್ರೋಲಲ್ಲಿರ್ತಾರೆ, ಅದು ಯಾವುದೋ ಕಾರಣಕ್ಕೆ ನಿಲ್ಲಿಸ್ಬಿಡ್ತಾರೆ ಔಷಧಿ ಮಾತ್ರೆಗಳು. ಏನೋ ಒಂದು ಇರುತ್ತೆ, ಯಾರು ಪೇಪರ್ಲಿ ಓದ್ತಾರೆ, ಇದು ತೊಗೊಂಡ್ರೆ ಈ ಕಡೆ ಹೀಗೆ ಮಾಡಿ ಕೈ ಹಿಂಗೆ ಹಿಂಗೆ ಮಾಡಿದ್ರೆ ಸಕ್ಕರೆ ಹೊರಟೋಗುತ್ತೆ, ಬಿಟ್ಬಿಡ್ತಾರೆ ಮಾತ್ರೆ ಎಲ್ಲ, ಓಹ್ ಚೆನ್ನಾಗಿದ್ದೀನಿ ಹೋಗ್ಬಿಡ್ತು ಅಂತ.
ಅಥವಾ ಕೆಲ ಸಲ ಮರ್ತು ಬಿಡ್ತಾರೆ ಆಗ ಕೂಡ ಇದೇ ಥರ ಆಗುತ್ತೆ ಆಗ ವಾಂತಿ ಬರೋ ಸೆನ್ಸೇಷನ್ ಇರ್ಬೋದು ಡಿಸೋರಿಯೆಂಟೇಷನ್ನು ಆಮೇಲೆ ಮೇನು ಡಿಹೈಡ್ರೇಷನ್ನು ಕೆಲವು ಸಲ ಏನಾಗುತ್ತೆ ಇನ್ಫೆಕ್ಷನ್ ಆದಾಗ್ಲೂ ಶುಗರ್ ಜಾಸ್ತಿ ಆಗುತ್ತೆ ಸಕ್ಕರೆ ಸ್ವಲ್ಪ ಇರುತ್ತೆ ಕಂಟ್ರೋಲ್ ಇರಲ್ಲ ಆಗ ಇನ್ಫೆಕ್ಷನ್ ಆದರೆ ಯಾವುದೇ ಒಂದು ಯೂರಿನ್ ಇನ್ಫೆಕ್ಷನ್ ಇರ್ಬೋದು ಇನ್ನೊಂದು ಇರ್ಬೋದು ಸಕ್ಕರೆ ಇನ್ನೂ ಜಾಸ್ತಿ ಹೋಗ್ಬಿಡುತ್ತೆ ಆ ಟೈಮಲ್ಲಿ ನಮ್ಮಲ್ಲಿ ಕೆಲವ್ರಿಗೆ ಏನಾಗುತ್ತೆ ಓ ಜ್ವರ ಬಂದಿದೆ ನಾಲಿಗೆ ಬಾಯಿ ಕಟ್ತಾ ಇದೆ ಸೇರ್ತಾ ಇಲ್ಲ ನಾಲಿಗೆ ಕೈ ಆಗಿಬಿಟ್ಟಿದೆ ಇನ್ಸುಲಿನೋ ಮಾತ್ರನೂ ಬಿಟ್ಬಿಡ್ತಾರೆ ನಾನು ಹೆಂಗಿರೋ ಔಷಧಿ ತೊಗೊಂಡಿಲ್ವ ಇದು ಊಟ ಮಾಡ್ತಿಲ್ಲ ಸರಿಯಾಗಿ ಅಂತ ಇನ್ನೂ ಜಾಸ್ತಿ ಆಗ್ಬಿಡುತ್ತೆ ನಮ್ಮ ಕಡೆ ನಾವು ನೋಡ್ತಿರೋಂಗೆ ಇದು ತುಂಬ ಕಾಮನ್ನು ಎಲ್ಲ ಗೊತ್ತಿದ್ರೂ ಇನ್ಫೆಕ್ಷನ್ ಆದಾಗ ಆ್ಯಕ್ಚುಲಿ ಶುಗರ್ ಜಾಸ್ತಿ ಆಗುತ್ತೆ ನೀವು ತಿಂದ್ರೇ ಜಾಸ್ತಿ ಆಗುತ್ತೆ ಅಂತಲ್ಲ ಇನ್ಫೆಕ್ಷನ್ ಆದಾಗ ತುಂಬ ಜಾಸ್ತಿ ಆಗುತ್ತೆ ಆವಾಗ ಬರ್ಬೋದು ನಾವೇನು ಮಾಡ್ತೀವಿ ಈ ಸ್ಟೇಜಲ್ಲಿ ಅಡ್ಮಿಷನ್ ಬೇಕಾಗುತ್ತೆ 600 ಎಲ್ಲ ಇದ್ದರೆ ಶುಗರು ಖಂಡಿತ ಅಡ್ಮಿಷನ್ ಬೇಕು ಡಿಹೈಡ್ರೇಷನ್ನ ಇಂಟ್ರವೆನಸ್ ಫ್ಲೂಯಿಡ್ ಕೊಟ್ಟು ಸರಿ ಮಾಡ್ತೀವಿ ಇನ್ಸುಲಿನ ಸರಿಯಾಗಿ ಡೈರೆಕ್ಟಾಗಿ ಇಂಟ್ರವೆನಸ್ ಇನ್ಸುಲಿನೇ ಡ್ರಿಪ್ಪಲ್ಲಿ ಕೊಟ್ಬಿಟ್ಟು ಸ್ಲೋ ಆಗಿ ಕಮ್ಮಿ ಮಾಡಿಬಿಡ್ತೀವಿ 800 ಸಡನ್ನಾಗಿ 100 ತರಲ್ಲ ಸ್ಲೋ ಆಗಿ ಕಡಿಮೆ ಮಾಡ್ತೀವಿ ಓವರ್ ಎ ಪೀರಿಯಡ್ ಆಫ್ 1 ಡೇ ಕಮ್ಮಿ ಮಾಡ್ತೀವಿ ಅಕಸ್ಮಾತ್ ಏನೋ ಇನ್ಫೆಕ್ಷನ್ ಏನೋ ಜೊತೆಲಿದ್ದರೆ ಅದನ್ನು ಸರಿ ಮಾಡ್ತೀವಿ ಇದು ಫುಲ್ಲಿ ಕರೆಕ್ಟೇಬಲ್ ಆದರೆ ಕಂಡುಹಿಡಿಬೇಕು ಅಕಸ್ಮಾತ್ ಲೇಟ್ ಮಾಡಿದ್ರೆ ಪ್ರಾಣಾಂತಿಕ ಆಗ್ಬೋದು ಇದು ಯೂಶ್ವಲಿ ಬರೋದು ನಮಗೆ HONK ಅಂತ ಬರೋದು ಮಾಮೂಲಾಗಿ Type 2 Diabetes ವಯಸ್ಸಾದವರು ಅವರಲ್ಲಿ ಏನಾಗುತ್ತೆ ಸ್ವಲ್ಪ ಸ್ವಲ್ಪ ಇನ್ಸುಲಿನ್ ಇರುತ್ತೆ ಬಾಡಿಲಿ ಜೀರೋ ಆಗಿರಲ್ಲ ಅದರಿಂದ ಅವರು ಕೀಟೋಸಿಸ್ಗೆ ಹೋಗಲ್ಲ ನಾನ್ ಕೀಟೋಟಿಕ್ ಕೋಮಾಗೆ ಹೋಗ್ತಾರೆ ಅದೇ ಮಕ್ಕಳಲ್ಲಿ ಬರೋ ಇನ್ಸುಲಿನ್ ಶುಗರು Type 1 Diabetes ಅಂತ ಏನೇ ಹೇಳ್ತಾ ಇದ್ದೆ ಅಲ್ಲಿ ಇನ್ಸುಲಿನೇ ಇರಲ್ಲ ಅವ್ರಿಗೆ ಇನ್ಸುಲಿನೇ ಕೊಡಬೇಕು ಅವರಲ್ಲಿ ನಾವೇನಾದ್ರೂ ಇನ್ಸುಲಿನ್ ನಿಲ್ಲಿಸ್ಬಿಟ್ರೆ ಅವರಲ್ಲಿ ಇನ್ಫೆಕ್ಷನ್ ಆದರೆ ಏನಾಗ್ಬಿಡುತ್ತೆ ಇನ್ಸುಲಿನೇ ಇರಲ್ಲ ಬಾಡಿಲಿ ಅವಾಗೇನಾಗುತ್ತೆ ಸಕ್ಕರೆ ಜಾಸ್ತಿ ಆದರೆ ದೇಹದ ನಮ್ಮ ಗ್ಲೂಕೋಸ್ ಅನ್ನೋದು ಜೀವಕಣಕ್ಕೆ ಒಳಗೆ ಹೋಗ್ಲಿಕ್ಕೆ ಇನ್ಸುಲಿನ್ ಬೇಕೇ ಬೇಕು ಇಲ್ಲೇನಾಗುತ್ತೆ ವಾಟರ್ ಎವ್ರಿವೇರ್ ನಾಟ್ ಎ ಡ್ರಾಪ್ ಟು ಡ್ರಿಂಕ್ ಅಂತ ಯಾರು ಸಮುದ್ರದಲ್ಲಿ ಅಂತ ಇದ್ರಂತೆ ಸುತ್ತಲೂ ಸಮುದ್ರದಲ್ಲಿ ನೀರಿದೆ ಬಟ್ ಕುಡಿಯೋಕ್ಕಾಗಲ್ಲ ಉಪ್ಪು ನೀರು ಇಲ್ಲಿ ಹಂಗಾಗ್ಬಿಡುತ್ತೆ ಸಕ್ಕರೆ ಇದೆ ಆದರೆ ಜೀವಕೋಶಕ್ಕೆ ಸಿಗ್ತಾ ಇಲ್ಲ ಆವಾಗ ನಮ್ಮ ದೇಹ ಏನು ಮಾಡುತ್ತೆ ಫ್ಯಾಟನ್ನ ಉಪಯೋಗಿಸ್ಕೊಳ್ಳೋಕೆ ಶುರು ಮಾಡಿಬಿಡುತ್ತೆ ಫ್ಯಾಟ್ ಡಿಹೈಡ್ರೇಟ್ ಮಾಡಿದ ಉಪಯೋಗಿಸ್ಕೊಳ್ಳೋಕೆ ಶುರು ಮಾಡಿದಾಗ ಆ್ಯಸಿಡಿಟಿ ತುಂಬ ಫಾರ್ಮ್ ಆಗಿ ಕೋಮಾಗೆ ಹೋಗ್ಬಿಡ್ತಾರೆ ಮೊದಲಿನ ಕಾಲದಲ್ಲಿ ಇನ್ಸುಲಿನ್ ಕಂಡುಹಿಡಿಯೋಕ್ಕೆ ಮೊದಲು Type 1 Diabetes ಮಕ್ಕಳೆಲ್ಲ ವಿತಿನ್ ಫ್ಯೂ ವೀಕ್ಸ್ ಈ ಥರ ಆಗಿ ಸತ್ತೋಗ್ಬಿಡೋರು ಈಗ ಲಕ್ಕಿಲಿ ಇನ್ಸುಲಿನ್ ಬಂದಿರೋದ್ರಿಂದ ಈ ಥರ ಆಗೋದು ತುಂಬ ಕಮ್ಮಿ ಆಗಿದೆ ಆದರೆ ಇನ್ಸುಲಿನ್ ಸಡನ್ನಾಗಿ ನಿಲ್ಲಿಸಿದರೆ ಇನ್ಸುಲಿನ್ ಬೇಕಾದವರು ಈ ರಿಸ್ಕ್ ಇರುತ್ತೆ ಇಲ್ಲಿ ಕೂಡ ಅಲರ್ಟ್ನೆಸ್ ಕಮ್ಮಿ ಆಗುತ್ತೆ ಉಸಿರಾಡೋಕ್ಕೆ ಒಂಥರ ಆಗುತ್ತೆ ಆ್ಯಸಿಡಿಟಿ ತುಂಬ ಬ್ಲಡ್ಡಲ್ಲಿ ಆ್ಯಸಿಡಿಟಿ ಆ್ಯಸಿಡಿಟಿ ಅಂದರೆ ಇಲ್ಲಿ ಹೊಟ್ಟೆ ಉರಿ ಬರುತ್ತೆ ಆ್ಯಸಿಡಿಟಿ ಅಂತವಲ್ಲ ಅದಲ್ಲ ನಮ್ಮ ರಕ್ತದಲ್ಲಿ ಆ್ಯಸಿಡಿಟಿ ಜಾಸ್ತಿ ಆದಾಗ ಬಾಯಿಗೆ ಒಂಥರ ಫ್ರೂಟಿ ಸ್ಮೆಲ್ ಬರುತ್ತೆ ಒಳ್ಳೆ ಸ್ಮೆಲ್ಲು ಯಾರಿಗೆ ನಮ್ಗೆ ನೋಡೋರಿಗೆ ಬಟ್ ಪೇಷೆಂಟಿಗೆ ತುಂಬ ಸೀರಿಯಸ್ ಸ್ಕಿನ್ನೆಲ್ಲ ತುಂಬ ಡ್ರೈ ಆಗಿಬಿಟ್ಟಿರುತ್ತೆ ವಾಂತಿ ಬರೋಂಗೆ ಆಗ್ಬೋದು ನನ್ನ ಜೀವನದಲ್ಲಿ ಮೊದಲನೇ ಪೇಷೆಂಟ್ ಇದು ನಾನು 3rd MBBS ನಮಗೆ ಹಾಸ್ಪಿಟ್ಲಿಗೆ ಕಳಿಸ್ತಾರೆ ಒಬ್ಬ ಹುಡುಗ ಬಂದ 16 ವರ್ಷದವನು ಪಕ್ಕದಳ್ಳಿಂದ ಕರ್ಕೊಂಬಂದರು ಒಂದಿಷ್ಟು ವಾಂತಿ ಆಯಿತು ತುಂಬ ಸುಸ್ತಾಗ್ಬಿಟ್ಟಿದ್ದಾನೆ ಕಣ್ಣೆಲ್ಲ ಹೆಂಗೆಂಗೋ ಮಾಡ್ತಿದ್ದಾನೆ ಹಳ್ಳಿ ಡಾಕ್ಟ್ರು ನಾವು ಮೈಸೂರಲ್ಲಿ ಓದ್ತಾ ಇದ್ದಿದ್ದು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಹಳ್ಳಿ ಡಾಕ್ಟ್ರು ಇಲ್ಲ ತಕ್ಷಣ ದೊಡ್ಡ ಆಸ್ಪತ್ರೆ ಕರ್ಕೊಂಡು ಹೋಗ್ಬಿಡಿ ಮೈಸೂರಿಗೆ ಅಂದರು ಕರ್ಕೊಂಬಂದಿದ್ದೀವಿ ಅಂತ ನಮ್ಮ ಪ್ರೊಫೆಸರ್ ಏನಿದು ಅಂದರು ನಾವು 3rd ಇಯರ್ ಜಸ್ಟ್ ನೋಡಿದ್ವಿ ಸಕ್ಕರೆ ಕಾಯಿಲೆ ಕಾಂಪ್ಲಿಕೇಷನ್ನು ಅವರೆಲ್ಲ ಚೆನ್ನಾಗಿ ಹೇಳ್ಕೊಟ್ರು ನೋಡಿ ಈ ವಯಸ್ಸಿನಲ್ಲಿ ಹಿಂಗೆ ಆಗ್ತಾ ಇದೆ ಅವನಿಗೆ ಸೊ ಇದು ಒಂದು ಪಾಸಿಬಿಲಿಟಿ ಅಂದ್ಕೊಂಡು ಆ್ಯಂಟಿ ಇದು ಕೊಟ್ಬಿಟ್ಟು ಇಂಟ್ರವೆನ್ಸ್ ಫ್ಲೂಯಿಡ್ ಕೊಟ್ಟು ಒಂದು ಸ್ಟೆಬಿಲೈಸ್ ಮಾಡಿ ಶುಗರ್ ಟೆಸ್ಟ್ ಮಾಡಿದ್ರೆ 750 ಇತ್ತು ಶುಗರು ಅವನಿಗೆ ಆಮೇಲೆ ಇನ್ಸುಲಿನ್ ಎಲ್ಲ ಕೊಟ್ಟು ಸರಿ ಮಾಡಿದ್ವಿ 2-3 ದಿವಸಲ್ಲಿ ಫುಲ್ ಚೇತರಿಸ್ಕೊಂಬಿಟ್ಟ ಹುಡುಗ ಇಲ್ದಿರಿ ಈಗಲೂ ಆಗಲೋ ಅನ್ನೋಂಗಿದ್ದ ನಾನು ಫಸ್ಟ್ ಡಯಾಬಿಟಿಕ್ ಕಾಂಪ್ಲಿಕೇಶನ್ ನೋಡಿದ್ದೆ ಈ ಹುಡುಗನಿಂದ ನಾವೇನು ಮಾಡ್ತೀವಿ ಯೂರಿನಲ್ಲಿ ಬ್ಲಡ್ಡಲ್ಲಿ ಕೀಟೋನ್ ಬಾಡೀಸ್ ಟೆಸ್ಟ್ ಮಾಡ್ತೀವಿ ಸಿಂಪಲ್ ಯೂರಿನಲ್ಲಿ ಕೂಡ ಗೊತ್ತಾಗುತ್ತೆ ಒಂದು ಡಿಪ್ಸ್ಟಿಕ್ ಕೂಡ ಬಂದಿದೆ ಈಗ ಪದೇ ಪದೇ ಆಗೋರಿಗೆ ನಾವು ಮಕ್ಕಳಿಗೆ ಅದು ಕೊಟ್ಬಿಡ್ತೀವಿ ಯೂರಿನ್ ಹಾಕಿ ಇದು ಮಾಡಿ ನೋಡಿ ಗೊತ್ತಾಗ್ಬಿಡುತ್ತೆ ಕಲರ್ ಕೂಡ ಅಂತ ಇಲ್ದಿರು ಲ್ಯಾಬಲ್ಲಿ ಈಸಿಯಾಗಿ ಮಾಡ್ತಾರೆ ಅದಿದ್ದರೆ ಅಡ್ಮಿಷನ್ ಬೇಕೇ ಬೇಕು ಇನ್ಸುಲಿನ್ ಬೇಕೇ ಬೇಕು ಜೊತೆಗೆ ಯಾಕಾಗಿರ್ಬೋದು ಇನ್ಸುಲಿನ್ ಸ್ಟಾಪ್ ಆಯಿತಾ ಅಥವಾ ಸರಿಯಾಗಿ ತೊಗೊಂಡಿಲ್ವಾ
ನಮ್ಮಲ್ಲಿ ಒಂದು ಮಗು ಏನಾಯಿತು ಕೆಲವು ವರ್ಷದಿಂದೆ ಪಾಪ ಎಲ್ಲ ಗೊತ್ತಿದ್ದು ಎಲ್ಲ ಸರಿಯಾಗಿದೆ ಆ ಪೆನ್ನಲ್ಲಿ ತಗೋತಾ ಇರುವಾಗ ಪೆನ್ ಬ್ಲಾಕ್ ಆಗಿಬಿಟ್ಟಿದೆ ಒಳಗಡೆ ಗೊತ್ತೇ ಆಗಿಲ್ಲ ಚುಚ್ಚಿಕೊಳ್ಳುತ್ತೆ ಒತ್ತತ್ತೆ ಹೋಗ್ತಾ ಇಲ್ಲ ಇನ್ಸುಲಿನ್ನು ಮೂರೇ ದಿವಸಕ್ಕೆ ಕೋಮಾ ಯಾಕಾಯಿತು ಯಾಕಾಯಿತು ಅಂತ ನೋಡಿದ್ರೆ ಮನೇಲಿ ಪಾಪ ಎಲ್ಲ ಎಜುಕೇಟೆಡ್ಡು ಎಲ್ಲರೂ ಎಲ್ಲರಿಗೂ ಗೊತ್ತಿತ್ತು ನಾವೆಲ್ಲ ಕ್ಲಾಸ್ ತೊಗೊಂಡು ಹೇಳಿ ಎಲ್ಲ ಮಾಡಿದ್ವಿ ಆದರೆ ಪಾಪ ಇನ್ಸುಲಿನ್ ಹೊರಗಡೆನೆ ಬರ್ತಾ ಇಲ್ಲ ಗೊತ್ತೇ ಆಗಿಲ್ಲ ಚುಚ್ಚಿಕೊಳ್ಳುತ್ತೆ ಒತ್ತತ್ತೆ ಪೆನ್ನಲ್ಲಿ ಡಯಲ್ ಮಾಡಿಬಿಟ್ಟು ಒತ್ತಾರೆ ಇಷ್ಟು ಯೂನಿಟ್ ಅಂತ ದಿನಕ್ಕೆ ನಾಲ್ಕು ಸಲ ಇನ್ಸುಲಿನ್ ತೊಗೊಳ್ಳೋ ಮಗು ಎರಡು ಮೂರು ದಿವಸದಿಂದ ಪಾಪ ಇನ್ಸುಲಿನ್ ಹೋಗೇ ಇಲ್ಲ ಅದು ಕೋಮಾಗಿ ಹೋಗ್ಬಿಟ್ಟಿತ್ತು ಸೊ ಕಂಡುಹಿಡಿಯೋದು ತುಂಬ ಈಸಿ ಟ್ರೀಟ್ಮೆಂಟು ಕಂಡುಹಿಡಿದ ಮೇಲೆ ಈಸಿ ಇದಕ್ಕಷ್ಟೇ ಇನ್ಸುಲಿನ್ ಡ್ರಿಪ್ ಕೊಡ್ತೀವಿ ಡಿಹೈಡ್ರೇಷನ್ ಸರಿ ಮಾಡ್ತೀವಿ ಇನ್ಫೆಕ್ಷನ್ ಏನಿದ್ರೆ ಅದನ್ನ ಸರಿ ಮಾಡ್ತೀವಿ ಈಗ ಮುಖ್ಯವಾಗಿ ಬರೋದು ಕಾಮನ್ ಇವೆರಡು ತುಂಬ ರೇರು ಡಯಾಬಿಟಿಕ್ ಕೀಟೋಸಿಸ್ಟೋಸಿಸ್ ಯೂಶ್ವಲಿ ಮಕ್ಕಳಲ್ಲಿ ಬರುತ್ತೆ ಇನ್ಸುಲಿನ್ ಡಿಪೆಂಡೆಂಟಲ್ಲಿರೋ ಮಕ್ಕಳು ಟೈಪ್ ಒನ್ ಡಯಾಬಿಟಿಸಲ್ಲೇ ತುಂಬ ಬರೋದು ಅದು ತುಂಬ ವಿರಳ ನಮ್ಮ ದೇಶದಲ್ಲಿ ಟೈಪ್ ಒನ್ನು ಇನ್ನೊಂದು ಹೆಚ್ಚು ಏನಕ್ಕೆ ಕೂಡ 600-800 ಆಗೋದೆಲ್ಲ ತುಂಬ ಕಮ್ಮಿ ಯಾಕಂದರೆ ನಮ್ಮದೇ ದೊಡ್ಡವರಲ್ಲಿ ಬರೋ ಸಕ್ಕರೆ ಕಾಯಿಲೆ ಟೈಪ್ ಟೂನಲ್ಲಿ ಸ್ವಲ್ಪ ಸ್ವಲ್ಪ ಇನ್ಸುಲಿನ್ ಇರುತ್ತೆ 600ಗೆಲ್ಲ ಹೋಗೋಗ್ಬಿಡಲ್ಲ ನಾವು ತುಂಬಾ ನೆಗ್ಲೆಕ್ಟ್ ಮಾಡಿದರೆ ಮಾತ್ರ ಆ ಥರ ಆಗುತ್ತೆ ಈ ಭಾಗ ಮಾತ್ರ ತುಂಬ ತುಂಬ ಕಾಮನ್ನು ಹೈಪೋಗ್ಲೈಸಿಮಿಯಾ ಇದ್ರ ಬಗ್ಗೆ ಈ ಕಾಂಪ್ಲಿಕೇಶನ್ ಬಗ್ಗೆ ಎಲ್ಲರೂ ತಿಳ್ಕೊಳ್ಳೇಬೇಕು ಯಾಕೆ ಅಂದರೆ ಟ್ರೀಟ್ಮೆಂಟ್ ತುಂಬ ಈಸಿ ಬಟ್ ಟ್ರೀಟ್ಮೆಂಟ್ ಕೊಡಬೇಕಾದವರು ರೋಗಿ ಮನೆಯವರು ನಮ್ಮಲ್ಲೊಂದು ಪೇಷಂಟ್ ಶಿವಮೊಗ್ಗ ಕಡೆ ಹೋಗಿದ್ದರು ಅಪ್ಪ ಮಗ ಶುಗರ್ ಇದೆ ಊಟ ಮಾಡಿದರು ಬಸ್ಸಲ್ಲಿ ಬರುವಾಗ ವಾಂತಿ ಆಗೋಯಿತು ಕೆಲವರು ಬಸ್ಸಲ್ಲಿ ಕೂತ್ರೆ ವಾಂತಿ ಆಗಿಬಿಡತ್ತೆ ಸೊ ಊಟದು ಬ್ಲಡ್ಗೆ ಹೋಗೇ ಇಲ್ಲ ಊಟ ಮಾಡಿ ಬಸ್ ಹತ್ತಿದ್ರು ವಾಂತಿ ಆಗೋಯಿತು ಮಾತ್ರೆ ಎಲ್ಲ ತೊಗೊಂಬಿಟ್ಟಿದ್ದಾರೆ ಬರ್ತಾ ಬರ್ತಾ ಏನೇನೋ ಮಾತಾಡೋಕ್ಕೆ ಶುರು ಮಾಡಿದ್ರು ಜಾಸ್ತಿ ಅವ್ನು ನೈಟ್ ಬಸ್ಸು ಮಗ ಹೇಳಿದಂತಪ್ಪ ಎಲ್ಲ ಮಲಗಿದ್ದಾರೆ ಯಾಕಿಷ್ಟು ಮಾತಾಡ್ತಿದ್ಯಾ ಸುಮ್ಮನೆ ಇರು ಹೋಗೋಣ ಬೆಂಗಳೂರಿಗೆ ಮಾತಾಡ್ತಿದ್ದ ಆಮೇಲೆ ಏನೇನೋ ಮಾತಾಡೋಕ್ಕೆ ಶುರು ಮಾಡಿದ್ರು ಬಸ್ KSRTC ಡ್ರೈವರೇ ಕರ್ಕೊಂಡು ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ನೋಡಿದರೆ ಶುಗರ್ ತುಂಬ ಕಮ್ಮಿ ಆಗಿಬಿಟ್ಟಿದೆ ಹೆಂಗೆಂಗೆ ಮಾಡ್ತಿದ್ದಾರೆ ಮಾತಾಡ್ತಿದ್ದಾರೆ ಇದು ಮಾಡ್ತಿದ್ದಾರೆ ಗೊತ್ತೇ ಆಗ್ತಿಲ್ಲ ಅವ್ರಿಗೆ ಸೊ ಲೋ ಶುಗರು ಇಟ್ ಕ್ಯಾನ್ ಬಿ ವೆರಿ ವೆರಿ ಸೀರಿಯಸ್ ಇಟ್ ಈಸ್ ವೆರಿ ಇಂಪಾರ್ಟೆಂಟು ರೋಗಿಗೆ ಗೊತ್ತಿರಬೇಕು ಅವ್ರ ಮನೆಯವ್ರಿಗೆ ಗೊತ್ತಿರಬೇಕು ಏನಾಗುತ್ತೆ ಲೋ ಶುಗರಲ್ಲಿ ಸಕ್ಕರೆ 60-100 ಇರಬೇಕು 60 ಕೆಳಗೆ ಹೋದರೆ ನಮ್ಮ ದೇಹಕ್ಕೆ ನಾವೇ ಉಸಿರು ಕಟ್ಟಿದಂಗೆ ಎನರ್ಜಿನೇ ಸಿಗಲ್ಲ ಈಗ ನನ್ನ ವೆಹಿಕಲ್ ನನಗೆ ಪೆಟ್ರೋಲೇ ಆಗದಿದ್ದರೆ ಮುಂದೆ ಹೋಗೋದ್ರೆ ಎಲ್ಲಿಂದ ಹೋಗುತ್ತೆ ಅದು ಹೋಗೋದಿಲ್ಲ ಸೊ ಕಮ್ಮಿ ಆಗ್ತಾ ಹೋದಂಗೆ ಏನಾಗುತ್ತೆ ಬಾಯಿ ಒಣಗುತ್ತೆ ಕೈಕಾಲು ನಡಗಕ್ಕೆ ಶುರು ಆಗುತ್ತೆ ಬೆವರು ಬರೋಕ್ಕೆ ಶುರು ಆಗುತ್ತೆ ಒಂಥರ ಸಂಕಟ ಆಗುತ್ತೆ ಹಸಿವೆ ಆಗೋಕ್ಕೆ ಶುರು ಆಗುತ್ತೆ ಆ ಟೈಮಲ್ಲಿ ದೇಹ ಹೇಳ್ತಾ ಇದೆ ನಮಗೆ ಕಮ್ಮಿ ಆಗ್ತಾ ಇದೆ ನೋಡ್ಕೊಳ್ಳಿ ಅಂತ ಆ ಟೈಮಲ್ಲಿ ಫುಡ್ ಸಿಗಲಿಲ್ಲ ಅಂದ್ಕೊಳ್ಳಿ ಅಥವಾ ನಮ್ಗೆ ಗೊತ್ತಾಗಿಲ್ಲ ಅದು ಏನೋ ಆಗ್ತಾಯಿದೆ ತೊಂದರೆ ಆಗ್ತಿದೆ ಹೋಗಿ ತೋರಿಸೋಣ ನಾನೇ ಡಾಕ್ಟ್ರಿಗೆ ಇವತ್ತೇನೋ ಕೆಲಸ ಇದೆ ಮನೆಗೆ ಯಾರೋ ಬರ್ತಾ ಇದ್ದಾರೆ ಅಂದ್ಕೊಂಡು ನೆಗ್ಲೆಕ್ಟ್ ಮಾಡಿಬಿಟ್ರೆ ಡೌನಲ್ಲಿ ಕಾರ್ ಹೋದಂಗೆ ಇನ್ನೂ ಲೋ ಆಗ್ತಾ ಹೋಗುತ್ತೆ ಆ ಟೈಮಲ್ಲಿ ಏನಾದರೂ ಸ್ವಲ್ಪ ಸಕ್ಕರೆನೋ ಬೆಲ್ಲನೋ ಚಾಕ್ಲೇಟೋ ಪೆಪ್ಪರ್ಮಿಂಟೋ ಬಾಯ್ಗೆ ಹಾಕ್ಕೊಂಡ್ರೆ ತಕ್ಷಣ ಸರಿಯಾಗ್ಬಿಡುತ್ತೆ ಯಾಕಂದರೆ ಸಡನ್ನಾಗಿ ಶುಗರ್ ಮೇಲೆ ಹೋಗುತ್ತಲ್ಲ ದೇ ಬಿಕಮ್ ಇಮ್ಮಿಡಿಯೇಟ್ಲಿ ಆಲ್ ರೈಟ್ ಸೊ ಏನೇನಕ್ಕೆ ಆಗ್ಬೋದು ಚೇಂಜ್ ಇನ್ ಬಿಹೇವಿಯರ್ ನಾನಾಗಲೇ ಹೇಳಿದಂಗೆ ತುಂಬ ಮಾತಾಡ್ತಿದ್ರು ಇರೆಗ್ಯುಲರ್ ಮಾತಾಡೋರು ಇಲ್ಲ ತಲೆ ತುಂಬ ಭಾರ ಬೆವರು ಬರೋದು ಕೈಕಾಲು ನಡಗೋದು ಕೆಲಸಲ ಕಣ್ಣು ಎರಡೆರಡು ಕಾಣುತ್ತೆ ಮಂಜು ಮಂಜು ಆಗುತ್ತೆ ಜ್ಞಾಪಕ ಶಕ್ತಿ ಕಮ್ಮಿ ಆಗುತ್ತೆ ನಮ್ಮಲ್ಲಿ ಇನ್ನೊಂದು ಪೇಷಂಟ್ ಇದ್ದರು ಆಫೀಸಿಂದ ಮನೆಗೆ ಹೋಗೋದು ಬಿಟ್ಟು ಇನ್ನೊಂದು ರೋಡ್ ತೊಗೊಂಡು ಸ್ಕೂಟರ್ಲ್ಲಿ ಹೋಗ್ತಾನೆ ಇದ್ದಾರೆ ಶುಗರ್ ಲೋ ಆಗ್ತಾ ಇದೆ ಗೊತ್ತೇ ಆಗಿಲ್ಲ ಅವ್ರಿಗೆ ಆಮೇಲೆ ಸ್ಕೂಟರ್ ಸೈಡಿಗೆ ನಿಲ್ಲಿಸ್ಬಿಟ್ಟು ಹಾಗೆ ಮಲಗಿಬಿಟ್ಟಿದ್ದಾರೆ ಲಕ್ಕಿಲಿ ಅದು ಹೊಸೂರು ಮೇನ್ ರೋಡು ತುಂಬ ಇದಿತ್ತು ರಶ್ ಇತ್ತು ಟ್ರಾಫಿಕ್ ಪೊಲೀಸು ಎಲ್ಲರೂ ಬಂದು ಪಕ್ಕದಲ್ಲೇ ಯಾವುದೋ ಹಾಸ್ಪಿಟ್ಲ್ ಇತ್ತು ಕರ್ಕೊಂಡೋಗಿ ಬದುಕಿಸಿದ್ರು ಇವ್ರಿಗೆ ಗೊತ್ತೇ ಆಗಿಲ್ಲ ನಾನು ಅಲ್ಲಿ ಯಾಕೆ ಬಂದೆ ನಮ್ಮನೆ ಇರೋದು ಪೂರ್ತಿ ಬೇರೆ ಕಡೆ ಆ ರೋಡ್ ನಾನು ಹೋಗಲೇಬೇಕಾಗಿರಲಿಲ್ಲ ಅವ್ರಿಗೆ ಗೊತ್ತೇ ಆಗಿಲ್ಲ ಆ್ಯಂಡ್ ಇನ್ಎಬಿಲಿಟಿ ಟು ಕಾನ್ಸಂಟ್ರೇಟ್ ಇದು ಸಕ್ಕರೆ ಕಾಯಿಲೆ ಇರೋರಿಗೆ ಯೂಶ್ವಲಿ ಯಾವಾಗುತ್ತೆ ಕರೆಕ್ಟಾಗಿ ಟ್ರೀಟ್ಮೆಂಟ್ ತೊಗೊಂಡು ನಾರ್ಮಲ್ಲಾಗಿ ಎಲ್ಲ ಇರೋರಿಗೆ ಊಟ ಲೇಟ್ ಆಯಿತು ಅಂದ್ಕೊಳ್ಳಿ ಆವಾಗತ್ತೆ ನಾವು ಕೆಲವು ಹೇಳಿರ್ತೀವಿ ಇನ್ಸುಲಿನ್ನು ಕೆಲವು ಮಾತ್ರೆಗಳು ಊಟಕ್ಕಿಂತ ಒಂದು 20 ನಿಮಿಷ ಮೊದಲು ತೊಗೊಳ್ಳಿ ಅಂತ ನೀವು ನಮ್ಮ ಮನೆಗೆ ಬರ್ತೀರಾ ಇನ್ಸುಲಿನ್ ತಗೋತೀರಾ ನಾವು ಮಾಡಿ ನಿಮ್ಗೆ ಬಡಿಸೋ ಸ್ವಲ್ಪ ಲೇಟ್ ಆಗಿಬಿಡುತ್ತೆ ಯಾರ್ದೋ ಮನೆಗೆ ಬಂದಾಗ ನೀವು ಸಡನ್ನಾಗಿ ನಂಗೆ 10 ನಿಮಿಷದಲ್ಲೇ ಕೊಡಿ 20 ನಿಮಿಷದಲ್ಲಿ ಕೊಡಿ ಅನ್ನೋಕ್ಕೂ ಆಗಲ್ಲ ಮುಜುಗರ ಲೋ ಆಗಿಬಿಡುತ್ತೆ
ಅಥವಾ ಬೈ ಮಿಸ್ಟೇಕು ಹತ್ತು ತೊಗೋಬೇಕು ಇನ್ಸುಲಿನು ಇಪ್ಪತ್ತು ತೊಗೊಂಬಿಡ್ತೀವಿ, ಒಂದು ಮಾತ್ರೆ ತೊಗೋಬೇಕು ತೊಗೊಂಡಿದ್ದೀನಿ ಇಲ್ಲೋ ಮರೆತೆ ಹೋಯಿತು ಇನ್ನೊಂದು ತೊಗೊಂಬಿಡ್ತೀವಿ, ಆವಾಗಲೂ ಲೋ ಆಗುತ್ತೆ. ಅಥವಾ ಇನ್ನೊಂದು ನಾನು ಹೇಳ್ದಂಗೆ ಫುಡ್ ತೊಗೋತೀವಿ ವಾಂತಿ ಆಗಿಬಿಡುತ್ತೆ ತಕ್ಷಣ ಯಾವುದೇ ಕಾರಣಕ್ಕೆ, ಆಗ ಫುಡ್ಡು ಹೊಟ್ಟೆಗೆ ಹೋಗಿರಲ್ಲ, ಇನ್ಸುಲಿನ್ ಮಾತ್ರೆ ತೊಗೊಂಡಿದ್ದು ಅದು ವರ್ಕ್ ಆಗ್ತಾ ಇರುತ್ತೆ. ಸೊ ಲೋ ಶುಗರ್ ವೆರಿ ಕಾಮನ್ ಆ್ಯಂಡ್ ಯೂಶ್ವಲಿ ಇಟ್ ಹ್ಯಾಪನ್ಸ್ ಬಿಫೋರ್ ದ ನೆಕ್ಸ್ಟ್ ಮೀಲ್. ಸ್ಟಾರ್ಟಿಂಗ್ನಲ್ಲಿ ನಮ್ಮ ಮಿದುಳು ವಾರ್ನಿಂಗ್ ಸಿಗ್ನಲ್ ಕೊಡುತ್ತೆ, ಹಸಿವೆ ಆದಂಗೆ ಆಗುತ್ತೆ, ತಿನ್ನಬೇಕು ತಿನ್ನಬೇಕು. ಈಗ ನಾರ್ಮಲ್ ಆಗಿರೋರು ಕೂಡ, ಸಕ್ಕರೆ ಕಾಯಿಲೆ ಬಿಡಿ, ನಾರ್ಮಲ್ ಆಗಿದ್ದವ್ರಿಗೂ ಊಟದ ಟೈಮ್ಗೆ ಏನಾಗುತ್ತೆ, ನಮಗೆ ಹಸಿವೆ ಆಗುತ್ತೆ ಅಂದರೆ ಬ್ರೈನ್ ಹೇಳುತ್ತೆ ತಿನ್ನಿ ಅಂತ. ಬೇಸಿಕಲಿ ಟ್ರೀಟ್ಮೆಂಟ್ ತೊಗೊಳ್ಳಿ ಅಂತ ಹೇಳ್ತಾ ಇದೆ, ಸಕ್ಕರೆ ಕಾಯಿಲೆ ಇದ್ದವ್ರಿಗೂ ಹೇಳುತ್ತೆ ಅದು. ಆಗ ನಾವು ಮಾಡದೇ ಇದ್ದರೆ ಶುಗರ್ ಕಮ್ಮಿ ಆಗ್ತಾ ಹೋಗುತ್ತೆ, ನಾನು ಹೇಳ್ದಂಗೆ ಕೈ ನಡಕ ಎಲ್ಲ ಬರ್ಬೋದು, ಆಗಲೂ ಆಗಲಿಲ್ಲ ಫಿಟ್ಸ್ ಥರ ಬರುತ್ತೆ. ಫಿಟ್ಸ್ ಕಾಯಿಲೆ ಅಲ್ಲ ಅದು, ನೋಡೋಕ್ಕೆ ಫಿಟ್ಸ್ ಥರನೇ ಬರುತ್ತೆ, ಕೈ ಕಾಲು ಬದರಿ ಅನ್ಕಾನ್ಷಿಯಸ್ ಆಗಿಬಿಡ್ತಾರೆ, ಆಮೇಲೆ ಕೋಮಾಗಿ ಹೋಗಿ ಡೆತ್ ಕೂಡ ಆಗುತ್ತೆ. ಸೊ ಯಾಕೆ ಬರ್ಬೋದು, ನಾನಾಗಲೇ ಹೇಳ್ದಂಗೆ ಸಕ್ಕರೆ ಕಾಯಿಲೆ ಇರೋರಲ್ಲಿ ಊಟನೋ ತಿಂಡಿನೋ ಬಿಟ್ಬಿಟ್ವಿ, ಊಟ ಟೈಮ್ಗೆ ಸರಿಯಾಗಿ ಊಟ ಮಾಡಲಿಲ್ಲ, ಸಡನ್ನಾಗಿ ಯಾರೋ ಹೇಳಿದ್ರು ಓ ನೀನು 8 ಕೆಜಿ ಜಾಸ್ತಿ ಇದೆಯಾ ನಿನ್ನ ಹೈಟ್ಗೆ, ಡಯಟ್ ಮಾಡಿಬಿಡು ಸ್ಟ್ರಿಕ್ಟಾಗಿ, ಬರೀ ಅದು ಮಾಡು ಇದು ಮಾಡು, ಸಡನ್ನಾಗಿ ಸಡನ್ ಚೇಂಜ್ ಆದರೆ ಬಾಡಿ ಒಪ್ಪಲ್ಲ. ಆಮೇಲೆ ಧಾರ್ಮಿಕ ಕಾರಣಗಳಿಗಾಗಿ ಅಥವಾ ಬೇರೆ ಕಾರಣಕ್ಕೆ ಊಟ ಮಾಡಿ ಬಿಟ್ಬಿಡೋದು. ಇನ್ನೊಂದು ನಾನು ಕೊನೆಯದು ಹಾಕಿಲ್ಲ, ನಮ್ಮಲ್ಲಿ ಒಂದು 4-5 ಕೇಸ್ ಏನಾಯಿತು ಅಂದರೆ ಮನೇಲೇನೋ ಒಂದು ಮನಸ್ತಾಪ ಆಗುತ್ತೆ, ಓ ನಾನು ಊಟ ಮಾಡಲ್ಲ ನೀನು ಮಾಡಿದ ಅಡುಗೆ ಬೇಡ ಹೋಗು ಅಂದ್ಬಿಟ್ಟು ಹಾಗೆ ಮಲಗಿಬಿಡೋದು. ಸಕ್ಕರೆಗೇನು ಗೊತ್ತು, ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಮನಸ್ತಾಪನೂ ಮಾಡ್ಕೋಬೇಡಿ, ಹೊತ್ತು ಸರಿಯಾಗಿ ಊಟ ಮಾಡಿ. ಆಮೇಲೆ ಸಡನ್ನಾಗಿ ತುಂಬ ನಡೆದ್ಬಿಡೋದು, ಸಡನ್ನಾಗಿ ತುಂಬ ಎಕ್ಸಸೈಸ್ ಮಾಡಿಬಿಡೋದು. ವಾಕಿಂಗು ಎಕ್ಸಸೈಸ್ ಎಲ್ಲ ಒಳ್ಳೆಯದು, ಆದರೆ ಸ್ಲೋ ಆಗಿ ಶುರು ಮಾಡಿ, ಒಂದೇ ಟೈಮ್ಗೆ ಪ್ರತಿ ದಿವಸ ನಿಮಗೆ ಯಾವ ಅನುಕೂಲ ಆ ಟೈಮ್ಗೆ ಮಾಡೋಕ್ಕೆ ಶುರು ಮಾಡಿ, ಆಮೇಲೆ ಸ್ಲೋ ಆಗಿ ಜಾಸ್ತಿ ಮಾಡಿ. ಸಡನ್ನಾಗಿ ತುಂಬ ಮಾಡಿದರೆ ಶುಗರು ಕೆಳಗೆ ಹೋಗೋ ರಿಸ್ಕ್ ಇರುತ್ತೆ. ಆಮೇಲೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಜಾಸ್ತಿ ತೊಗೊಳ್ಳೋದು. ನಮ್ಮಲ್ಲಿ ಕೆಲವರು ಸ್ವಲ್ಪ ಅತಿ ಬುದ್ಧಿವಂತರಿದ್ದಾರೆ, ಸರಿ ಇವತ್ತು ಸ್ವಲ್ಪ ನನಗೆ ವೀಕ್ನೆಸ್ ಅನ್ನಿಸ್ತಾ ಇತ್ತು, ಮೋಸ್ಟ್ಲಿ ಶುಗರ್ ಜಾಸ್ತಿ ಆಗಿರ್ಬೇಕು, ನಾನು ಟೆಸ್ಟ್ ಮಾಡಲ್ಲ ನಂಗೆ ಗೊತ್ತಾಗ್ಬಿಡುತ್ತೆ, ಸೊ ನನಗೆ ಇನ್ಸುಲಿನ್ ಒಂದು 10 ಯೂನಿಟ್ ಜಾಸ್ತಿ ತೊಗೊಂಬಿಟ್ಟೆ. ಹೀಗೆ ಅಷ್ಟು ಸಿಂಪಲ್ ಅಲ್ಲ, ದಯವಿಟ್ಟು ಹಂಗೆಲ್ಲ ಮಾಡೋಕ್ಕೋಗ್ಬೇಡಿ. ವೈದ್ಯರ ಸಲಹೆ ಇಲ್ಲದೆ ಔಷಧಿ ಇನ್ಸುಲಿನ್ನು ಡೋಸ್ಗಳು ಜಾಸ್ತಿನೂ ಮಾಡಬೇಡಿ, ಕಮ್ಮಿನೂ ಮಾಡಬೇಡಿ. ಆಮೇಲೆ ಆಲ್ಕೋಹಾಲ್, ಆಲ್ಕೋಹಾಲ್ ತೊಗೊಂಡ್ರೆ ಲೋ ಆಗೋ ರಿಸ್ಕ್ ಇರುತ್ತೆ, ಖಂಡಿತ ಬೇಡ. ಏನು ಮಾಡೋದು, ಡೌಟ್ ಇದೆಯಾ, ಫಸ್ಟು 2 ಅಥವಾ 3 ಸ್ಪೂನ್ ಶುಗರ್ ತೊಗೊಂಬಿಡಿ. ರಾತ್ರಿ 11-12 ಗಂಟೆಗೆ ಒಂಥರ ಬಾಯಿ ಒಣಗುತ್ತೆ, ಎಚ್ಚರ ಆಗುತ್ತೆ, ಹಸುವಾದಂಗಾಗತ್ತೆ, ಫಸ್ಟು ತೊಗೊಂಬಿಡಿ ಶುಗರ್. ಚೆಕ್ ಮಾಡ್ತಾ ಕೂತ್ಕೋಬೇಡಿ, ಅದು ಗ್ಲೂಕೋಮೀಟರ್ ಹುಡುಕಿ ಚೆಕ್ ಮಾಡಿ, ಇನ್ನೂ ಲೋ ಆಗುತ್ತೆ. ಡೌಟ್ ಇದ್ದರೆ ತೊಗೊಂಬಿಡಿ, ಆಮೇಲೆ ಚೆಕ್ ಮಾಡಿ ಮಷಿನ್ ಇದ್ದರೆ, ಇಲ್ಲದಿದ್ದರೆ ನೆಕ್ಸ್ಟ್ ಡೇ ಹೋಗಿ ಡಾಕ್ಟ್ರಿಗೆ ಹೇಳಿ ಅವ್ರಿಗೆ ಇದು ಮಾಡ್ತಾರೆ. ಸಕ್ಕರೆ ಇಲ್ವಾ, ಹೊರಗಡೆ ಬಂದಿರ್ತೀರಾ, ಟ್ರಾವೆಲ್ ಮಾಡ್ತಾ ಇರ್ತೀರಾ, ಒಂದಿಷ್ಟು ಶುಗರ್ ಪೆಪರ್ಮೆಂಟ್ಗಳು, ಈ 50 ಪೈಸದ್ದೆಲ್ಲ ಬರುತ್ತಲ್ಲ ಬೇರೆ ಬೇರೆ ಕಂಪ್ನಿದು, ಒಳಗಡೆ ಓದಿ ಅದರಲ್ಲಿ ಕಂಡೆನ್ಸ್ ಶುಗರ್ ಅಂತಿರುತ್ತೆ, ಅದು ಮ್ಯಾಂಗೋ ಮೂಡ್ ಇರ್ಬೋದು, ಕಚ್ಚಾ ಮ್ಯಾಂಗೋ ಇರ್ಬೋದು, ಇನ್ನೊಂದಿರ್ಬೋದು, ಯಾವ್ದು ಬೇಕಾದ್ರಾಯಿತು. ಗಟ್ಟಿ ಇರುತ್ತೆ, ಇಟ್ಕೊಳ್ಳೋದು ಈಸಿ. ನಿಂಬೆಹುಳು ಪೆಪರ್ಮೆಂಟು 5 ಪೈಸದ್ದು ಈಕ್ವಲಿ ಗುಡ್, ಹತ್ತಿರ ಇಟ್ಕೊಂಡಿರಿ. ಈವನ್ ಗ್ಲೂಕೋಸ್ ಟ್ಯಾಬ್ಲೆಟ್ ಅಂತಲೂ ಬಂದಿದೆ, ಹೈಪೋಟ್ಯಾಬ್ ಅಂತಲೂ ಅವೈಲೇಬಲ್ ಇದೆ, ಬಟ್ ಸಿಗೋದು ಸ್ವಲ್ಪ ಕಷ್ಟ. ಸಿಗಲಿಲ್ಲ ಚಾಕ್ಲೇಟ್ ತೊಗೊಳ್ಳಿ, ಶುಗರ್ ಫ್ರೀ ಚಾಕ್ಲೇಟ್ ಅಲ್ಲ, ನಾರ್ಮಲ್ ಚಾಕ್ಲೇಟು. ಬೆಸ್ಟು ಶುಗರ್ ಕ್ಯಾಂಡಿ, ಯಾಕಂದರೆ ಇಟ್ ಈಸ್ ಕಂಡೆನ್ಸ್ ಶುಗರ್, ಗ್ಲೂಕೋಸ್ ಸಿಗದಿದ್ರೆ ಕಂಡೆನ್ಸ್ ಶುಗರ್. ಅದು ಸಿಗಲಿಲ್ಲ, 1/2 ಕಪ್ ಫ್ರೂಟ್ ಜ್ಯೂಸ್. ಯಾವುದೂ ಸಿಗ್ತಿಲ್ಲ, ಮನೇಲಿ ಏನಿದೆ ಫಸ್ಟ್ ತೊಗೊಂಬಿಡಿ, ಹೊಟ್ಟೆಗೆ ಸ್ವಲ್ಪ ಫುಡ್ ಹೋಗ್ಬಿಡಲಿ. ಡಿಫ್ರೆನ್ಸ್ ಏನು, ಶುಗರ್ ಲೋ ಆಗ್ತಾ ಇದ್ದಾಗ ನಮಗೆ ತಕ್ಷಣ ಮೇಲ್ ಬರಬೇಕು, ಸೊ ನಮ್ಮ ಗ್ಲೂಕೋಸ್ ಪೌಡ್ರು ಸಕ್ಕರೆ ಬೇಕು. ಇಡ್ಲಿನೋ ಉಪ್ಪಿಟ್ಟು ಇತ್ತು ಸ್ವಲ್ಪ ತಿನ್ಬಿಟ್ಟೆ ಅಂದರೆ ಆಗಲೂ ಜಾಸ್ತಿ ಆಗುತ್ತೆ, ಬಟ್ ಇಟ್ ಟೇಕ್ಸ್ ಅನದರ್ 15-20 ಮಿನಿಟ್ಸ್, ಸ್ಲೋ ಆಗುತ್ತೆ. ಸೊ ಇಲ್ಲಿ 2, ಒಂದು ಇಮಿಡಿಯೇಟ್ ಟ್ರೀಟ್ಮೆಂಟ್ಗೆ ಸಕ್ಕರೆ ಗ್ಲೂಕೋಸ್ ಪೌಡರ್ ಬೇಕು. ಸೆಕೆಂಡ್, ಇವು ತೊಗೊಂಡಾಗ ಏನಾಗುತ್ತೆ, ಸಡನ್ನಾಗಿ ಮೇಲೆ ಹೋಗುತ್ತೆ, ಹಾಗೆ ಕೆಳಗೂ ಬರುತ್ತೆ. ಸೊ ಸಕ್ಕರೆ ಗ್ಲೂಕೋಸ್ ಪೌಡರ್ ತೊಗೊಂಡು ಸ್ವಲ್ಪ ಆರಾಮ ಅನ್ಸಿದ ಮೇಲೆ ಸ್ವಲ್ಪ ಫುಡ್ ತೊಗೊಳ್ಳಿ, ಯಾಕಂದರೆ ನೆಕ್ಸ್ಟ್ 2-3 ಅವರ್ಸ್ ನಿಮಗೆ ಅದು ತಡ್ಕೋಬೇಕು. ಆಮೇಲೆ ಮನೇಲಿ ಗ್ಲೂಕೋಮೀಟರ್ ಇದ್ದರೆ ಚೆಕ್ ಮಾಡಿ ಎಷ್ಟಿದೆ ಬರೆದ್ಬಿಟ್ಟು, ಯಾಕಾಗಿರ್ಬೋದು. ಇಲ್ಲಿ ಒಂದೇನು ಅಂದರೆ ಲೋ ಶುಗರ್ ಪ್ರತಿ ಇನ್ಸ್ಟನ್ಸು
ಒಂದು ಸ್ಪೆಸಿಫಿಕ್ ಕಾರಣದಿಂದಾಗಿರುತ್ತೆ ಅದರಿಂದ ಅವತ್ತು ಆ ಟೈಮಲ್ಲಿ ಯಾಕಾಯಿತು ಯಾಕಾಗಿರಬಹುದು ಬೈ ಮಿಸ್ಟೇಕ್ ಇನ್ಸುಲಿನ್ ಬೇರೆ ತೊಗೊಂಡ್ಬಿಟ್ನ ಜಾಸ್ತಿ ತೊಗೊಂಡ್ನ ಮಾತ್ರೆ ಜಾಸ್ತಿ ತೊಗೊಂಡ್ನ ಅಥವಾ ಫುಡ್ ಬಿಟ್ಬಿಟ್ಟಿದ್ದ ಬರೆದಿಟ್ರೆ ನಿಮಗೆ ನೆಕ್ಸ್ಟ್ ಹಂಗೆ ಮಾಡಬಾರ್ದು ಅಂತ ಗೊತ್ತಾಗುತ್ತೆ ಅಕಸ್ಮಾತ್ ಯಾರೋ ನಿಮ್ಗೆ ಗೊತ್ತಿರೋರು ಸಕ್ಕರೆ ಕಾಯಿಲೆ ಲೋ ಶುಗರ್ ಆಗಿ ಅನ್ಕಾನ್ಷಿಯಸ್ ಆಗಿಬಿಟ್ರು ಕಾನ್ಷಿಯಸ್ ಇದ್ದರೆ ಸ್ವಲ್ಪ ಕೊಡಿ ಗ್ಲೂಕೋಸ್ ಪೌಡರ್ ಕೊಡಿ ಇದು ಕೊಡಿ ಅನ್ಕಾನ್ಷಿಯಸ್ ಆದರೆ ದಯವಿಟ್ಟು ಬಾಯಲ್ಲೇನು ನುಂಗು ಹಾಕ್ಬಿಡಿ ಅದು ಶ್ವಾಸಕೋಶಕ್ಕೆ ಹೋಗಿ ಪ್ರಾಣಾಪಾಯ ಆಗಿಬಿಡುತ್ತೆ ಸ್ವಲ್ಪ ಬೆಲ್ಟು ಟೈ ಎಲ್ಲ ಲೂಸ್ ಮಾಡಿ ಗ್ಲೂಕೋಸ್ ಪೌಡರ್ನ ನಾವು ವಸಿಟಿಗೆ ಸ್ವಲ್ಪ ತಿಕ್ಕಿದ್ರೆ ಅಲ್ಲಿಂದ ಸ್ವಲ್ಪ ಡೈರೆಕ್ಟಾಗಿ ಅಬ್ಸರ್ವ್ ಆಗುತ್ತೆ ಹೊಟ್ಟೆಗೆ ಹೋಗೋಲ್ಲ ಸ್ವಲ್ಪನೇ ತೊಗೊಂಡು ತಿಕ್ಕಬೇಕು ಎಮರ್ಜೆನ್ಸಿಲಿ ಬಟ್ ಆ್ಯಸ್ ಅರ್ಲಿ ಆ್ಯಸ್ ಪಾಸಿಬಲ್ ಐ ವಿ ಗ್ಲೂಕೋಸ್ ಬೇಕೇ ಬೇಕು ಇವರಿಗೆ ಆ್ಯಂಡ್ ಟ್ರೀಟ್ಮೆಂಟ್ ಕೊಟ್ಟರೆ ನೀವು ಒಂದು ಇಂಜೆಕ್ಷನ್ ಕೊಡ್ತಿದ್ದಂಗೆ ದೆ ಬಿಕಮ್ ಫುಲ್ಲಿ ಆಲ್ ರೈಟ್ ನಾನಿನ್ನೂ ಇಂಜೆಕ್ಷನ್ ಫುಲ್ ಕೊಟ್ಟು ಮುಗಿಸಿರಲ್ಲ ಸ್ಲೋ ಆಗಿ ಕೊಡ್ತೀವಿ ಡೆಕ್ಸ್ಟ್ರೋಸು 25% ಡೆಕ್ಸ್ಟ್ರೋಸ್ ಬರುತ್ತೆ ಇನ್ನೂ ಕೊಡ್ತಾ ಇದ್ದಂಗೆ ಪೇಷಂಟ್ ಕೋಮಾದಲ್ಲಿದ್ದವ್ರು ಎದ್ದು ಕಣ್ಬಿಟ್ಟು ಆಮೇಲೆ ಏನಾಯಿತು ನಾನು ಯಾಕೆ ಇಲ್ಲಿದ್ದೀನಿ ಅಂತಾರೆ ಅಷ್ಟು ಬೇಗ ಇಂಪ್ರೂವ್ ಆಗಿಬಿಡುತ್ತೆ ಇಟ್ ಇಸ್ ವೆರಿ ಡ್ರಾಮಾಟಿಕ್ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ನಿಮ್ಗೆ ಓ ಇದರಿಂದನೇ ಆಗಿತ್ತು ಅಂತ ಬಟ್ ದಯವಿಟ್ಟು ಕುಡಿಯೋಕ್ಕಾಗದೇ ಇದ್ರೆ ತಿನ್ನೋಕ್ಕಾಗದೇ ಇದ್ದರೆ ಫೋರ್ಸ್ ಫೀಡ್ ಮಾಡೋಕ್ಕೆ ಹೋಗಬೇಡಿ ಮುಖ್ಯವಾಗಿ ಆಗದೆ ಇದ್ದಂಗೆ ನೋಡ್ಕೊಳ್ಳೋದು ಹೇಗೆ ಒಂದು ಹೊತ್ತೊತ್ತಿಗೆ ಸರಿಯಾಗಿ ತಿನ್ನೋದು ಇನ್ನೊಂದು ಇನ್ಸುಲಿನ್ನು ಅಥವಾ ಫುಡ್ ಮೊದಲು ತೊಗೊಳ್ಳೋ ಮಾತ್ರೆ ತೊಗೋಬೇಕಾದಾಗ ಫುಡ್ ರೆಡಿ ಇದೆಯಾ ಅಂತ ಕನ್ಫರ್ಮ್ ಮಾಡಿಕೊಂಡೇ ತೊಗೊಳ್ಳೋದು ಯಾವುದೇ ಡೋಸು ವೈದ್ಯರು ಹೇಳಿದರೆ ಅಷ್ಟೇ ತೊಗೊಳ್ಳಿ ಜಾಸ್ತಿ ಮಾಡಬೇಕು ಅವ್ರ ಹತ್ರ ಹೋಗಿ ಹೇಳಿ ಸರ್ ಇಷ್ಟಿದೆ ಸ್ವಲ್ಪ ಜಾಸ್ತಿ ಇದೆ ಅವ್ರು ಯಾವಾಗ ಜಾಸ್ತಿ ಮಾಡಬೇಕು ಯಾಕಂದರೆ ಸಕ್ಕರೆ ಕಾಯಿಲಲ್ಲಿ ಡೋಸ್ ಅಷ್ಟೇ ಅಲ್ಲ ಯಾವಾಗ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಉದಾಹರಣೆಗೆ ಇದಕ್ಕೆ 100 ರೂಪಾಯಿ ಅಂದರೆ ನೀವು 10 ರೂಪಾಯಿದು 10 ನೋಟ್ ಕೊಡಿ 50 ರೂಪಾಯಿದು 2 ಕೊಡಿ 100 ರೂಪಾಯಿದು 1 ಕೊಡಿ ಅಥವಾ 500 ರೂಪಾಯಿ ಕೊಟ್ಟು 400 ರೂಪಾಯಿ ವಾಪಸ್ ಇಸ್ಕೊಡಿ ಏನು ಡಿಫ್ರೆನ್ಸ್ ಆಗಲ್ಲ ಸಕ್ಕರೆ ಕಾಯಿಲೆಯಲ್ಲಿ ಬೆಳಗ್ಗೆ ಅರ್ಧ ಮಧ್ಯಾಹ್ನ ಅರ್ಧ ರಾತ್ರಿ ಅರ್ಧ ಮಾತ್ರೆ ಅಂದರೆ ಬೇರೆ ಬೆಳಗ್ಗೆ 1 ರಾತ್ರಿ 1/2 ಬೇರೆ ಬೆಳಗ್ಗೆ 1.5 ಒಟ್ಟಿಗೆ ಅಂದರೆ ಬೇರೆ ಸೊ ಇಂಡಿವಿಜುವಲೈಸ್ ಪೇಷೆಂಟ್ ಮೇಲೆ ಎಲ್ಲಿ ಜಾಸ್ತಿ ಆಗ್ತಿದೆ ಎಲ್ಲಿ ಕಮ್ಮಿ ಆಗ್ತಿದೆ ನೋಡ್ಕೊಂಡು ನಾವು ಡೋಸ್ ಕೊಟ್ಟಿರ್ತೀವಿ ಇನ್ಸುಲಿನ್ ಅಷ್ಟೇ ಕೆಲವು ಫಾಸ್ಟ್ ಆ್ಯಕ್ಟಿಂಗ್ ಇರುತ್ತೆ ಕೆಲವು ಸ್ಲೋ ಆ್ಯಕ್ಟಿಂಗ್ ಇರುತ್ತೆ ಕೆಲವು ಮಧ್ಯಾಹ್ನ ಕೊಡಬೇಕು ಕೆಲವು ಬೆಳಗ್ಗೆ ಕೊಡಬೇಕು ಅವೆಲ್ಲ ನೋಡಿಕೊಂಡು ವೈದ್ಯರು ಕೊಟ್ಟಿರ್ತಾರೆ ಅದರಿಂದ ಚೇಂಜ್ ಮಾಡೋಕ್ಕೆ ಹೋಗಬೇಡಿ ಇನ್ನೊಂದು ನಮ್ಮ ದೇಶದಲ್ಲಿ 2 ಥರದ ಇನ್ಸುಲಿನ್ ಸಿಗ್ತಾ ಇದೆ ಒಂದು 40 ಇಂಟರ್ನ್ಯಾಷನಲ್ ಯೂನಿಟ್ಸ್ ಪರ್ ML ಇನ್ನೊಂದು 100 ಇಂಟರ್ನ್ಯಾಷನಲ್ ಯೂನಿಟ್ ಪರ್ ML ಅದ್ರ ಬಾಟ್ಲ್ ಮೇಲೆ 40 ಬರೆದಿದ್ದರೆ ಸಿರಿಂಜ್ ಮೇಲೂ 40 ಬರೆದಿರಬೇಕು ಬಾಟ್ಲ್ ಮೇಲೆ 100 ಬರೆದಿರಿ ಇಲ್ಲೂ 100 ಇನ್ನೊಂದು ಇಂಟರ್ನ್ಯಾಷನಲ್ ಕಲರ್ ಕೋಡಿಂಗ್ ಇದೆ ಎಲ್ಲ ಯಾವುದೇ ಕಂಪ್ನಿ ತೊಗೊಳ್ಳಿ 40 ಇದ್ದರೆ ಸಿರಿಂಜು ಅದಕ್ಕೆ ರೆಡ್ ಕ್ಯಾಪ್ ಇರುತ್ತೆ 100 ಸಿರಿಂಜಿಗೆ ಆರೆಂಜ್ ಕ್ಯಾಪ್ ಇರುತ್ತೆ ನೀವು ಇದರಿಂದ ಅದು ಅದರಿಂದ ಇದು ಚೇಂಜ್ ಮಾಡಿಬಿಟ್ರೆ 40 ಇನ್ಸುಲಿನ 100 ಇದರಲ್ಲಿ ತೊಗೊಂಡ್ರೆ ಡೋಸ್ 2.5 ಟೈಮ್ ಕಮ್ಮಿ ಆಗುತ್ತೆ ಅಕಸ್ಮಾತ್ 100 IU ಬಾಟ್ಲಿಂದ ತೆಗೆದು 40 ಸಿರಿಂಜಲ್ಲಿ ತೊಗೊಂಡ್ರೆ 2.5 ಟೈಮ್ ಜಾಸ್ತಿ ಆಗುತ್ತೆ ಡೋಸು ಅದ್ರ ಮೇಲೆ ಯೂನಿಟ್ ಅಷ್ಟೇ ಇರುತ್ತೆ ನೀವು 10 ಅಂದರೆ 10 ಕಾಣುತ್ತೆ ಆದರೆ ಕಾನ್ಸಂಟ್ರೇಷನ್ ತುಂಬ ಡಿಫ್ರೆನ್ಸ್ ಆಗುತ್ತೆ ಸೊ ಚೇಂಜ್ ಮಾಡೋಕ್ಕೆ ಹೋಗಬೇಡಿ ಆಮೇಲೆ ಕೆಲವು ಸಲ ಇನ್ಸುಲಿನ್ ಎಲ್ಲ ಸರಿಯಾಗಿ ಶೇಕ್ ಮಾಡದೇ ಇದ್ದರೆ ತೊಂದರೆ ಆಗ್ಬೋದು ಕಾಮನ್ ಪ್ರಾಬ್ಲಮ್ಮು ತೊಗೊಂಡಿದ್ದೀನೋ ಇಲ್ವೋ ಮಾತ್ರೆ ಡೌಟ್ ಇದೆಯಾ ಮತ್ತೆ ತೊಗೋಬೇಡಿ ಅಕಸ್ಮಾತ್ ಒಂದು ಮಾತ್ರೆ ಮಿಸ್ ಆದರೆ ಸ್ವಲ್ಪ ಜಾಸ್ತಿ ಆಗ್ಬೋದು ತೊಂದರೆ ಆಗಲ್ಲ ಒಂದ್ರ ಬದಲು 2 ಮಾತ್ರೆ ಆದರೆ ಲೋ ಆಗೋ ರಿಸ್ಕ್ ತುಂಬ ಇರುತ್ತೆ ಫಸ್ಟ್ ರೂಲು ಸೆಕೆಂಡು ಯಾಕಾಗತ್ತೆ ನಾವೇನು ಮಾಡ್ತೀವಿ ಎಲ್ಲ ಮಾತ್ರೆ ಒಂದು ಡಬ್ಬದಲ್ಲಿ ಹಾಕ್ಬಿಡ್ತೀವಿ ಗೊತ್ತಾಗಲ್ಲ ಎಲ್ಲ ಹಿಂಗರಿತೀವಿ ಹಿಂಗರಿತೀವಿ ಎಷ್ಟು ತೊಗೊಂಡಿದ್ದೀನಿ ಅಂತ ಒಂದು ರೂಢಿ ಮಾಡ್ಕೊಂಬಿಡಿ ಚಿಕ್ಕ ಚಿಕ್ಕ ಪಿಲ್ ಬಾಕ್ಸ್ ಅಂತ ಸಿಗುತ್ತೆ ಸೋಮವಾರ ಮಂಗಳವಾರ ಅಂತ ಮಾಡ್ಕೊಳ್ಳಿ ಇಲ್ಲ ಹರಿಯುವಾಗ ಒಂದು ಕಡೆಯಿಂದ ರೈಟ್ ಲೋವರ್ ಕಾರ್ನರಿಂದನೇ ಓಪನ್ ಮಾಡಿ ಒಂದು ಸ್ಟ್ರಿಪ್ಪು ಅದು ಮುಗಿದ ಮೇಲೆ ಇನ್ನೊಂದು ಸ್ಟ್ರಿಪ್ ಓಪನ್ ಮಾಡಿ ಆಮೇಲೆ SB ಅಕೌಂಟು ಫಿಕ್ಸೆಡ್ ಅಕೌಂಟ್ ಇದ್ದಂಗೆ ಇದೇನಪ್ಪ ಬರೀ ದುಡ್ಡಿನ ವಿಷಯನೇ ಮಾತಾಡ್ತಾರೆ ಅಂತಲ್ಲ ನನಗೂ ಬ್ಯಾಂಕಿಗೂ ಸಂಬಂಧ ಇಲ್ಲ ಅರ್ಥ ಮಾಡ್ಕೊಳ್ಳೋಕೆ ಈಸಿ ಈ 15 ತಿಂಗಳು ತೊಗೊಳ್ಳೋದನ್ನು ಸಪ್ರೇಟ್ ಇಡಿ ಮಿಕ್ಕಿದ್ದು ಜಾಸ್ತಿ ತಂದು ಇಟ್ಕೊಂಡಿರೋದು ಹಳೇದು ಉಳ್ಕೊಂಡಿರೋದೆಲ್ಲ ಬೇರೆ ಕಡೆ ಇಟ್ಬಿಡಿ ಅವಾಗ ಕನ್ಫ್ಯೂಸ್ ಆಗೋಲ್ಲ ಈಗ ತುಂಬ ಥರ ಮಾತ್ರೆಗಳು ಎಲ್ಲ ಅರ್ಧಂಬರ್ಧ ಹರಿದಿದ್ರೆ ತೊಗೊಂಡಿದ್ದೀನಿಲ್ಲೋ ಹೆಂಗೆ ಗೊತ್ತಾಗೋದು ಅಕಸ್ಮಾತ್ ಯಾರೋ ವಯಸ್ಸಾದವರಿದ್ದಾರೆ ಅವ್ರಿಗೆ ತುಂಬ ಕನ್ಫ್ಯೂಸ್ ಆಗುತ್ತೆ ಅಂದರೆ ಇನ್ಯಾರಾದರೂ ಅವ್ರಿಗೆ ಮಾಡಿ ಪಿಲ್ ಬಾಕ್ಸಲ್ಲಿ ಹಾಕ್ಬಿಡೋದು ಇವತ್ತಿದ್ದು ತೊಗೊಳ್ಳಿ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಅದು ಓಪನ್ ಮಾಡೋದು ಅದರಲ್ಲಿರೋದು ತೊಗೋಬೇಕು ಅವರು ಅಷ್ಟೇ ಎಸ್ಪೆಷಲಿ ನಾವು ಕೆಲಸಕ್ಕೆ ಹೋಗ್ತೀವಿ ಮನೇಲಿ ಯಾರೋ ವಯಸ್ಸಾದವರಿದ್ದಾರೆ ಅವ್ರಿಗೆ 2-3 ತೊಗೊಂಬಿಟ್ರೆ ಕಷ್ಟ ಆಗುತ್ತೆ ಏನು ಮಾಡೋದು ಪಿಲ್ ಬಾಕ್ಸಲ್ಲಿ ಹಾಕಿ ಇವತ್ತಿದ್ದು ತೊಗೊಳ್ಳಿ ಇವತ್ತಿದ್ದು ತೊಗೊಳ್ಳಿ ಅಷ್ಟು ಕೊಟ್ಬಿಟ್ಟು ಹೋಗ್ಬಿಟ್ರೆ ಡೋಸ್ ಡಬಲ್ ಆಗೋಲ್ಲ
ಆಮೇಲೆ ಮನೆಯವರೆಲ್ಲ ಲೋ ಶುಗರ್ ಬಗ್ಗೆ ತಿಳ್ಕೊಂಡಿರಲೇಬೇಕು, ತುಂಬ ತುಂಬ ಇಂಪಾರ್ಟೆಂಟು. ಆಮೇಲೆ ಸಕ್ಕರೆ ಕಾಯಿಲೆ ಇರೋರೆಲ್ಲ ಒಂದು 5 ರೂಪಾಯಿ ಖರ್ಚು ಮಾಡಿ ಪೆಪ್ಪರ್ಮಿಂಟ್ ಚಾಕ್ಲೇಟ್ ಇಟ್ಕೊಂಡು ಓಡಾಡಿ, ಜೇಬಲ್ಲಿ ಇದ್ದುಬಿಡಲಿ. ನಿಮ್ಮ ಜೊತೆ ನೀವು ಆಕಾಶದಲ್ಲಿ ಫ್ಲೈಟಲ್ಲಿ ಹೋಗ್ತೀರಾ, ನಿಮ್ಮ ಹ್ಯಾಂಡ್ ಬ್ಯಾಗಲ್ಲಿ ಇರಬೇಕು. ಇಲ್ಲ ಸರ್ ಎಲ್ಲ ಇಟ್ಕೊಂಡಿದ್ದೆ, ಚೆಕ್ ಇನ್ ಆಗೋಯ್ತು, ಬ್ಯಾಗು ಒಳಗಡೆ ಇದೆ, ಸಿಗಲ್ಲ. ಕೆಲವು ಸಲ ಏನಾಗುತ್ತೆ, ತುಂಬ ವರ್ಷ ಆದಮೇಲೆ ಸಕ್ಕರೆ ಕಾಯಿಲೆ ಗೊತ್ತು ಕೂಡ ಆಗಲ್ಲ, ಸ್ವಲ್ಪ ಲೋ ಆಗ್ತಿರುತ್ತೆ, ಮೇಲೋಗ್ತಿರುತ್ತೆ. ಅದಕ್ಕೆ ನಿನ್ನೆ ನಾನು ಹೇಳ್ತಾ ಇದ್ದೆ 24 ಅವರ್ಸ್ ಚೆಕ್ ಮನೆ ಗ್ಲೂಕೋಮೀಟರ್ ಮಾಡ್ತಾ ಇದ್ದರೆ ಮೇಲೆ ಕೆಳಗೆ ಹೋಗ್ತಾ ಇದೆಯಾ, ಲೋ ಹೋಗ್ತಾ ಇದೆಯಾ ಗೊತ್ತಾಗುತ್ತೆ. ಪದೇ ಪದೇ ಆಗ್ತಿದೆ, ಯಾವತ್ತೋ ಒಂದು ಸಲ ಆಯಿತು, ಇಲ್ಲ ಸರ್ ಅವತ್ತು ಊಟ ಮಿಸ್ ಆಗಿಬಿಟ್ಟಿತ್ತು, ಇನ್ಸುಲಿನ್ ಏನೋ ಜಾಸ್ತಿ ತೊಗೊಂಬಿಟ್ಟಿದ್ದೆ, ಓಕೆ. ಪದೇ ಪದೇ ಲೋ ಆಗ್ತಾಯಿದೆ, ಕರೆಕ್ಟಾಗೆಲ್ಲ ಮಾಡಿದ್ರೂ ವೈದ್ಯರ ಹತ್ರ ತೋರಿಸಿ ಯಾಕೆ ಅಂತ ಕಂಡುಹಿಡಿದು, ಇಲ್ಲ ಕೆಲವು ಮಾತ್ರೆಗಳಿಂದ ಆಗೋದಾದರೆ ಕೆಲವು ಮಾತ್ರೆಗಳು ಜಾಸ್ತಿ ಮಾಡುತ್ತೆ ಹೈಪೋಗ್ಲೈಸಿಮಿಯಾ, ಕೆಲವು ಮಾತ್ರೆಗಳು ಹೈಪೋಗ್ಲೈಸಿಮಿಯಾ ರಿಸ್ಕ್ ಕಮ್ಮಿ ಇರುತ್ತೆ. ಸೊ ನಾವೇನು ಮಾಡ್ತೀವಿ, ನೋಡಿಕೊಂಡು ಪದೇ ಪದೇ ಆಗ್ತಿರೋ ಪೇಷೆಂಟ್ಗೆ ಹೈಪೋಗ್ಲೈಸಿಮಿಯಾ ರಿಸ್ಕ್ ಕಮ್ಮಿ ಇರೋ ಮಾತ್ರೆಗಳು ಕೊಡ್ತೀವಿ. ಸೊ ಅವ್ರು ಚೇಂಜ್ ಮಾಡ್ಬೋದು, ವೈದ್ಯರ ಸಲಹೆ ಪಡೆದು ಚೇಂಜ್ ಮಾಡ್ಬೋದು. ಯಾವುದೇ ಸಕ್ಕರೆ ಕಾಯಿಲೆ ಪೇಷೆಂಟು ಸಡನ್ನಾಗಿ ಏನೇನೋ ಮಾತಾಡಿದರೆ ಅಥವಾ ಏನೋ ಯಾರೋ ಅಲ್ಲಿ ನಿಂತಿದ್ದಾರೆ ಮಾತಾಡ್ತಿದ್ದಾರೆ ಕಳ್ಳ ಬಂದುಬಿಟ್ಟ ಅನ್ನೋಕ್ಕೆ ಶುರು ಮಾಡಿಬಿಟ್ರೆ, ಎಸ್ಪೆಷಲಿ ರಾತ್ರಿ 1-3 ಗಂಟೆ ಅಥವಾ ಬಿಫೋರ್ ಲಂಚ್ ಬಿಫೋರ್ ಡಿನ್ನರ್ ಲೋ ಶುಗರ್ ಇರ್ಬೋದು. ಇನ್ನು ಕೆಲವ್ರಿಗೆ ಏನಾಗುತ್ತೆ, ಬೆಳಗ್ಗೆ ತಕ್ಷಣ ತಲೆನೋವು, ರಾತ್ರಿ ಲೋ ಶುಗರ್ ಆಗಿರುತ್ತೆ ಗೊತ್ತೇ ಆಗಿರಲ್ಲ, ಆದರೆ ಬೆಳಗ್ಗೆ ಇದ್ದಾಗ ಸಡನ್ನಾಗಿ ತಲೆನೋವು ಬರೋಕ್ಕೆ ಶುರು ಆಯಿತು. ಸೊ ಚೆಕ್ ಮಾಡಿ ನೋಡಬೇಕು, ರಾತ್ರಿ 3 ಗಂಟೆಗೆ ಚೆಕ್ ಮಾಡಿ ನೋಡಬೇಕು. ಸೊ ಮುಖ್ಯವಾಗಿ ಎಲ್ಲ ಸಕ್ಕರೆ ಕಾಯಿಲೆ ರೋಗಿಗೂ ಮತ್ತು ಅವ್ರ ಮನೆಯವ್ರಿಗೂ, ಯಾಕೆಂದರೆ ಅಕಸ್ಮಾತ್ ಕೆಲವು ಸಲ ಕನ್ಫ್ಯೂಷನ್ ಆಗಿಬಿಟ್ರೆ ರೋಗಿಗೆ ಆ್ಯಕ್ಷನ್ ತೊಗೊಳೋಕ್ಕಾಗಲ್ಲ, ಬೇರೆಯವರೇ ಕೊಡಬೇಕು. ಲೋ ಶುಗರ್ ಬಗ್ಗೆ ಗೊತ್ತಿರಬೇಕು, ಆಮೇಲೆ ಪ್ರಿವೆನ್ಷನ್ ತುಂಬ ತುಂಬ ಇಂಪಾರ್ಟೆಂಟು. ಆದಾಗ ಇಟ್ ವಿಲ್ ಹಾರ್ಡ್ಲಿ ಗಿವ್ 1 or 2 hours, ಲೋ ಆಗ್ತಾ ಹೋಗುತ್ತೆ. ಎಸ್ಪೆಷಲಿ ಔಷಧಿ ಮಾತ್ರೆ ತೊಗೊಂಡು ಇನ್ಸುಲಿನ್ ತೊಗೊಂಡು ಲೋ ಆಗ್ತಾ ಇದ್ದರೆ ಇಟ್ ಇಸ್ ವೆರಿ ಡಿಫಿಕಲ್ಟ್. ಸೊ ಇಲ್ಲಿಂದ ಎಲ್ಲೋ ಹೋಗಿ ತೋರಿಸ್ಬೇಕು, ನಮ್ಮ ಡಾಕ್ಟರ್ ಆ ಆಸ್ಪತ್ರೆಯಲ್ಲಿದ್ದಾರೆ ಬೇಡ, ಹತ್ತಿರ ಇರೋ ಹಾಸ್ಪಿಟ್ಲಿಗೆ ಹೋಗಿ ಹೇಳಿ ಈ ಥರ ಸಕ್ಕರೆ ಕಾಯಿಲೆ ಇದೆ, ಈ ಥರ ಹಿಂಗಾಗ್ತಿದೆ ಸಡನ್ನಾಗಿ, ತಕ್ಷಣ ಒಂದು ಗ್ಲೂಕೋಮೀಟರ್ ಚೆಕ್ ಮಾಡ್ತಾರೆ ಗೊತ್ತಾಗ್ಬಿಡುತ್ತೆ ಅದರಿಂದ ಆಗಿದ್ದೋ ಅದು ಬೇರೆ ಕಾರಣದಿಂದ ಆಗಿದೆಯೋ ಅಂತ. ಸೊ ಅಕ್ಯೂಟ್ ಕಾಂಪ್ಲಿಕೇಷನ್ ಸಡನ್ನಾಗಿ ಆಗೋದ್ರಲ್ಲಿ ನಾನು ಹೇಳಿದೆ, ಒಂದು ಶುಗರ್ ತುಂಬ ಜಾಸ್ತಿ ಆಗೋದು, ಅಲ್ಲಿ ಕೋಮಾ ಆಗ್ಬೋದು, ಅದು ಕೀಟೋಟಿಕ್ ಕೋಮಾ ಇರ್ಬೋದು, ನಾನ್ ಕೀಟೋಟಿಕ್ ಇರ್ಬೋದು. ಇನ್ನೊಂದು ಲೋ ಶುಗರ್, ಇವೆರಡು ಅಕ್ಯೂಟ್ ಕಾಂಪ್ಲಿಕೇಷನ್. ಲಕ್ಕಿಲಿ ಲೋ ಶುಗರ್ ತುಂಬ ಕಾಮನ್ನು, ಕೀಟೋಟಿಕ್ ಕೋಮಾ ನಾನ್ ಕೀಟೋಟಿಕ್ ಕೋಮಾ ಸ್ವಲ್ಪ ರೇರು ಲಕ್ಕಿಲಿ. ಕ್ರಾನಿಕ್ ಕಾಂಪ್ಲಿಕೇಷನ್ಸ್ ತುಂಬ ತುಂಬ ಕಾಮನ್ನು ಸಕ್ಕರೆ ಕಾಯಿಲೆಯಲ್ಲಿ. ಆ್ಯಂಡ್ ಇದರಿಂದ ಏನಾಗುತ್ತೆ, ರೋಗಿಗೂ ತೊಂದರೆ ಆಗುತ್ತೆ, ಸಫರಿಂಗ್ ಆಗುತ್ತೆ, ಎಷ್ಟೋ ಸಲ ಪ್ರಿಮ್ಯಾಚುರ್ ಡೆತ್ ಇದರಿಂದ ಆಗುತ್ತೆ. ಸೊ ಇದು ತುಂಬ ಇಂಪಾರ್ಟೆಂಟು. ಇದರಲ್ಲೇನು ಹಾರ್ಟ್ದು ಇಲ್ಲ, ಹಾರ್ಟ್ ಅಟ್ಯಾಕ್ ಆಗ್ಬೋದು, ಪ್ಯಾರಲಿಸಿಸ್ ಆಗ್ಬೋದು, ಅಥವಾ ಕಾಲುಗಳಿಗೆ ಬ್ಲಡ್ ಸಪ್ಲೈ ಸರಿ ಆಗದೇ ಗ್ಯಾಂಗ್ರೀನ್ ಆಗ್ಬೋದು. ಕಣ್ಣು ಡಯಾಬಿಟಿಕ್ ರೆಟಿನೋಪತಿ ಅಂತೀವಿ, ಕಿಡ್ನಿ ಡಯಾಬಿಟಿಕ್ ನೆಫ್ರೋಪತಿ ಅಂತೀವಿ, ಲಿವರ್ ಎಫೆಕ್ಟ್ ಆಗ್ಬೋದು, ಬರೀ ನರಗಳು, ಕಣ್ಣಿಂದು ಒಂದು ನರ ಮಾತ್ರ ಈ ಕಡೆ ತಿರುಗಕ್ಕಾಗೋದೇ ಇಲ್ಲ, ಈ ಕಡೆ ನೋಡಿದ್ರೆ 2 ಕಾಣುತ್ತೆ, ಹಿಂಗೆ ನೋಡಿದ್ರೆ ಸರಿ ಕಾಣುತ್ತೆ, ಅದಾಗ್ಬೋದು. ಅಥವಾ ಎಲ್ಲ ಕಾಂಪ್ಲಿಕೇಷನ್ಸ್ ಸ್ವಲ್ಪ ಆಗಿ ಸಡನ್ನಾಗಿ ಸಣ್ಣ ವಯಸ್ಸಿನಲ್ಲೇ ತೀರ್ಕೋಬೋದು, ಆಲ್ ಕಾಸ್ ಮಾರ್ಟಾಲಿಟಿ ಅಂತೀವಿ. ಒಂದೊಂದಾಗಿ ನೋಡೋಣ, ಇವರು ಯಾಕೆ ಬರುತ್ತೆ, ಯಾರಿಗೆ ಜಾಸ್ತಿ ಬರುತ್ತೆ ರಿಸ್ಕ್ ಫ್ಯಾಕ್ಟರ್ಸು. ರಿಸ್ಕ್ ಫ್ಯಾಕ್ಟರ್ಸು 2 ಥರ, ಒಂದು ನಮ್ಮ ಕೈಯಲ್ಲಿರೋದು, ನಾವು ಏನಾದ್ರು ಮಾಡೋಕ್ಕಾಗದೆ ಆಗೋದು, ಇನ್ನೊಂದು ನಮ್ಮ ಕೈಯಲ್ಲಿ ಇಲ್ಲದೇ ಇರೋದು. ನಮ್ಮ ಕೈಯಲ್ಲಿ ಇಲ್ಲದೇ ಇರೋದೇನು, ಸಕ್ಕರೆ ಕಾಯಿಲೆ ಮೊದಲನೇ 5-10 ವರ್ಷ ಕಾಂಪ್ಲಿಕೇಶನ್ ಕ್ರಾನಿಕ್ ಕಾಂಪ್ಲಿಕೇಷನ್ಸ್ ಆಗೋಲ್ಲ, ಕ್ರಾನಿಕ್ ಕಾಂಪ್ಲಿಕೇಶನ್ಸ್ ಆಗೋದು ಯೂಶ್ವಲಿ 10 ವರ್ಷ ಆದಮೇಲೆ. ಸೊ ಸಕ್ಕರೆ ಕಾಯಿಲೆ ಆದಾಗ, ಸರ್ ಇಲ್ಲ ಸರ್ ಅವ್ನು 250-300 ಓಡಾಡ್ಕೊಂಡೇ ಇರ್ತಾನೆ ಚೆನ್ನಾಗಿ, ಏನಾಗಿಲ್ಲ, ಯಾಕಂದರೆ ಕಣ್ಣಿಡಿದು 2-3 ವರ್ಷ ಆಗಿರುತ್ತೆ, ಕಿಡ್ನಿ ಎಲ್ಲ ಚೆನ್ನಾಗೇ ಇರುತ್ತಾಗ, ಯಾಕಂದರೆ ಭಗವಂತ ನಮಗೇನು ಮಾಡಿದ್ದಾನೆ ಎಲ್ಲ ಸ್ವಲ್ಪ ಎಕ್ಸ್ಟ್ರಾ ಕೊಟ್ಟಿರ್ತಾನೆ. ಸೊ ಬಾಡಿ ಸ್ಟಾರ್ಟಿಂಗಲ್ಲಿ ತರ್ಕೊಳ್ಳುತ್ತೆ, ಬ್ಲಡ್ಡಲ್ಲಿ ಅಥವಾ ಇದರಲ್ಲಿ ಕಾಣಿಸ್ಕೊಳ್ಳಲ್ಲ, ಸಿಂಪ್ಟಮ್ಸಲ್ಲಿ ಕಾಣಿಸ್ಕೊಳ್ಳಲ್ಲ. ಸೊ ಡ್ಯೂರೇಷನ್ ಆಫ್ ಡಯಾಬಿಟೀಸ್ ಜಾಸ್ತಿ ಆದಾಗೆ ಕ್ರಾನಿಕ್ ಕಾಂಪ್ಲಿಕೇಶನ್ ಆಗೋದು ಜಾಸ್ತಿ, 10-20 ವರ್ಷ ಆದಮೇಲೆ ತುಂಬ ಆಗೋ ರಿಸ್ಕ್ ಜಾಸ್ತಿ. ಸೊ ಮೊದಲಿಂದಲೇ ನಾವು ಕೇರ್ ತೊಗೋಬೇಕು. ಇನ್ನೊಂದು, ಕೆಲವು ಮನೆಗಳಲ್ಲಿ ಹೆರಿಡಿಟ್ರಿ ಆಗಿ ಡಯಾಬಿಟೀಸ್ ಇದ್ದು ಕಂಟ್ರೋಲ್ ಇಲ್ಲದೆ ಇದ್ದರೆ ಕಿಡ್ನಿ ಹಾಳಾಗೋದು ಜೆನೆಟಿಕ್ ಬರ್ಬೋದು, ಅವರು ಸ್ವಲ್ಪ ಜಾಸ್ತಿ ಕೇರ್ ತೊಗೋಬೇಕು. ಅದ್ರ ಬಗ್ಗೆ ಟೆಸ್ಟ್ ಮಾಡಿ, ನಮ್ಮಲ್ಲಿ ಹಿಂಗೆ ಆಗಿತ್ತು, ನಮ್ಮ ಅಕ್ಕನಿಗೂ ಶುಗರ್ ಇತ್ತು, ಅವ್ರಿಗೂ
ಕಿಡ್ನಿ ಎಲ್ಲ ಪ್ರಾಬ್ಲಮ್ ಇದೆ ಅಂದರೆ ನಾನು ಮೊದಲಿಂದಲೇ ಜಾಸ್ತಿ ಕೇರ್ ತೊಗೋಬೇಕು. ಇನ್ನು ಮುಖ್ಯವಾಗಿ ನಮ್ಮ ಕೈಯಲ್ಲಿರೋದೇನು ಇದು ಇಂಪಾರ್ಟೆಂಟ್, ಯಾಕಂದರೆ ನಾವೇನೋ ಮಾಡೋಕ್ಕಾಗತ್ತಾನೆ ಇದು ಮಾಡಲಿಕ್ಕಾಗೋದು, ನಮ್ಮ ಕೈಯಲ್ಲಿ ಇಲ್ಲದೆ ಇರೋದು ನಾವೇನು ಮಾಡೋಕ್ಕಾಗಲ್ಲ. ಮಾಡಿಫೈಬಲ್ ರಿಸ್ಕ್ ಫ್ಯಾಕ್ಟರ್ಸ್ ಏನು? ಶುಗರ್ ಕಂಟ್ರೋಲ್ ಇಲ್ಲದೆ ಇರೋದು. ಇಲ್ಲಿ ನಾನು ಬರೀ ಹೈ ಅಂತ ಶಬ್ದ ಉಪಯೋಗಿಸಿಲ್ಲ, ಅಬ್ನಾರ್ಮಲ್ ಹಾಕಿದ್ದೀನಿ. ಯಾಕೆ ಅಂದರೆ ಎರಡು ಕಾರಣಕ್ಕೆ. ಒಂದು, ಕಂಟ್ರೋಲ್ ಇಲ್ಲದಿರ ಹೈ ಶುಗರು ತುಂಬ ತಿಂಗಳುಗಟ್ಟಲೆ ವರ್ಷಗಟ್ಟಲೆ ತೊಂದರೆ ಆಗುತ್ತೆ. ಇನ್ನೊಂದು, ಶುಗರ್ ಮೇಲೆ ಕೆಳಗೆ ಹೋದರೆ, ಕೆಲವರು ಇದ್ದಾರೆ ಸಡನ್ನಾಗಿ ತುಂಬ ಸ್ಟ್ರೈ ಇದು ಮಾಡೋದು, ಡಯಟ್ ಮಾಡೋದು, ಸಡನ್ನಾಗಿ ಬಿಟ್ಬಿಡೋದು, ಸಡನ್ನಾಗಿ ಕೆಲವು ದಿವಸ ಮಾತ್ರೆ ಬಿಟ್ಬಿಡೋದು, ಕೆಲವು ದಿವಸ ಮಾತ್ರೆ ತೊಗೊಳ್ಳೋದು, ಯಾರೋ ಹೇಳಿದ್ದೋ ಈ ಮಾತ್ರೆ ಚೇಂಜ್ ಮಾಡಿದೆ, ಆ ಸಿಸ್ಟಮ್ ಚೇಂಜ್ ಮಾಡಿದೆ, ಎಲ್ಲ ಮಾಡಿ ಶುಗರ್ ಮೇಲೆ ಕೆಳಗೆ ಮೇಲೆ ಕೆಳಗೆ ಹೋಗುತ್ತೆ. ಈ ರೋಡಲ್ಲಿ ತುಂಬ ಗುಂಡಿಗಳಿದ್ದರೆ ಎತ್ತಾಕತ್ತೆ, ಎಲ್ಲ ಗುಂಡಿನೂ ನಿಮಗೆ 3 ಇಂಚಲ್ಲೇ ಇರೋದು, ಆದರೆ ಎತ್ತಾಕತ್ತೆ. ಅದೇ ರೋಡ್ ಸ್ಮೂತಾಗಿದ್ದು ಅಪ್ಪಿದ್ರೂ ನಿಮ್ಗೆ ಗೊತ್ತಾಗಲ್ಲ, ಸ್ಲೋವಾಗಿ ಹೋಗುತ್ತೆ. ಸೊ ಇರೆಗ್ಯುಲರ್ ಟ್ರೀಟ್ಮೆಂಟ್, ಅಬ್ನಾರ್ಮಲ್ ಶುಗರ್. ದೆನ್ ಕೊಲೆಸ್ಟ್ರಾಲು ತುಂಬ ಜಾಸ್ತಿ ಇದ್ದರೆ, ಬಿ ಪಿ ತುಂಬ ಜಾಸ್ತಿ ಇದ್ದರೆ, ನಡಿಗೆ ಅಥವಾ ವ್ಯಾಯಾಮ ಮಾಡದೇ ಇದ್ದರೆ, ಸೆಡೆಂಟ್ರಿ ಲೈಫ್ ಸ್ಟೈಲ್, ಅವಾಗೇನಾಗುತ್ತೆ ಶುಗರ್ ಜಾಸ್ತಿ ಆಗೋದಷ್ಟೇ ಅಲ್ಲ, ಬ್ಲಡ್ ಫ್ಲೋ ಕಮ್ಮಿ ಆಗುತ್ತೆ. ಆಮೇಲೆ ಆಫ್ಕೋರ್ಸ್ ಸ್ಮೋಕಿಂಗ್ ಅಥವಾ ಟೊಬ್ಯಾಕೋ ಇನ್ ಎನಿ ಫಾರ್ಮ್. ನಾನು ಸ್ಮೋಕಿಂಗ್ ಬರೆದಿದ್ದೀನಿ ಅಂದ್ಬಿಟ್ಟು ನಶೆ ತೊಗೋಬೋದಾ? ಖಂಡಿತ ಇಲ್ಲ. ತಂಬಾಕು ಯಾವುದೇ ರೂಪದಲ್ಲೂ ಒಳ್ಳೆಯದಲ್ಲ. ಇನ್ನೊಂದೇನು ಅಂದರೆ, ಸಕ್ಕರೆ ಕಾಯಿಲೆ ಇದ್ದವ್ರಿಗೆ ಬೇರೆ ಇನ್ನೊಂದು ಕಾಯಿಲೆ ಇದ್ದರೆ ಈ ಕಾಂಪ್ಲಿಕೇಶನ್ ಆಗೋದು ಜಾಸ್ತಿ. ಸೊ ಸಕ್ಕರೆ ಕಾಯಿಲೆ ಇದ್ದವರಲ್ಲಿ 50%, ನಿನ್ನೆ ಯಾರು ಕ್ವೆಶನ್ ಕೂಡ ಕೇಳಿದರು, 50% ಜನಕ್ಕೆ ಬಿ ಪಿ ಇರುತ್ತೆ, ಇನ್ನೊಂದು 30% ಜನಕ್ಕೆ ಕೊಲೆಸ್ಟ್ರಾಲ್ ಜಾಸ್ತಿ ಇರುತ್ತೆ. ಇವೆಲ್ಲನೂ ಇಂಡಿವಿಜುವಲ್ ನಾವು ಕಂಟ್ರೋಲ್ ಮಾಡಲಿಲ್ಲ ಅಂದರೆ ಒಂದಕ್ಕೊಂದು ಸೇರಿಕೊಂಡು ದ ಟೋಟಲ್ ಎಫೆಕ್ಟ್ ಇಸ್ ಮೋರ್ ದೆನ್ ದ ಸಮ್ ಆಫ್ ಈಚ್. ಯು ಕೆ ಪಿ ಡಿ ಎಸ್ ನಾನಾಗಲೇ ನಿನ್ನೆ ಕೂಡ ಹೇಳಿದೆ, ಅವರು ಡಯಾಬಿಟಿಸ್ ಬಗ್ಗೆ ತೊಗೊಂಡಾಗ, ಟೈಪ್ 2 ಡಯಾಬಿಟೀಸು, ಇವೆಲ್ಲ ಜಾಸ್ತಿ ಇದ್ದರೆ, ಕೊಲೆಸ್ಟ್ರಾಲು ಬಿ ಪಿ ಜಾಸ್ತಿ ಇದ್ದರೆ ಕಾಂಪ್ಲಿಕೇಶನ್ ಜಾಸ್ತಿ. ಹಾರ್ಟ್, ಡಯಾಬಿಟೀಸ್ಗೂ ಅನ್ಕಂಟ್ರೋಲ್ ಡಯಾಬಿಟೀಸ್ಗೂ ಹಾರ್ಟ್ಗೂ ತುಂಬ ಸಂಬಂಧ ಇದೆ. ಕಾರ್ಡಿಯೋವಾಸ್ಕ್ಯುಲರ್ ಡಿಸೀಸಲ್ಲಿ ನಾವು ಎರಡು ತಗೋತೀವಿ, ಒಂದು ಹಾರ್ಟು, ಇನ್ನೊಂದು ಬ್ರೈನ್ಗೆ ಹೋಗೋ ಬ್ಲಡ್ಡು. ಬ್ರೈನಿಗೆ ಬ್ಲಡ್ ಸರಿಯಾಗಿ ಹೋಗಲಿಲ್ಲ ಅಂದರೆ ಪ್ಯಾರಲಿಸ್ ಆಗುತ್ತೆ, ಹಾರ್ಟಿಗೆ ಹೋಗಲಿಲ್ಲ ಅಂದರೆ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಇದಕ್ಕೆ ದಪ್ಪ ದಪ್ಪ ವೆಸಲ್ಸು ಕಾರಣ, ಆದ್ದರಿಂದ ಇದಕ್ಕೆ ಮ್ಯಾಕ್ರೋವ್ಯಾಸ್ಕ್ಯುಲರ್ ಡಿಸೀಸ್ ಅಂತೀವಿ. ಮ್ಯಾಕ್ರೋ ಅಂದರೆ ಲ್ಯಾಟಿನಲ್ಲಿ ದಪ್ಪ ಅಂತ. ಇವೆರಡು ಮ್ಯಾಕ್ರೋವ್ಯಾಸ್ಕ್ಯುಲರ್ ಡಿಸೀಸ್, ಕಾರ್ಡಿಯೋವ್ಯಾಸ್ಕ್ಯುಲರ್ ಡಿಸೀಸಸ್ಸು. ಪ್ಯಾರಲಿಸಿಸ್ಸು ಶುಗರ್ ಕಂಟ್ರೋಲ್ ಇಲ್ಲದಿದ್ದರೆ 2-4 ಟೈಮ್ಸ್ ರಿಸ್ಕ್ ಜಾಸ್ತಿ. ಹಾರ್ಟ್ ಅಟ್ಯಾಕ್ ಆಗೋದು ರಿಸ್ಕು 2-4 ಟೈಮ್ಸ್ ಜಾಸ್ತಿ. ಆಮೇಲೆ ಬಿ ಪಿ ಕಂಟ್ರೋಲು ತುಂಬ ಇಂಪಾರ್ಟೆಂಟು, ಕೊಲೆಸ್ಟ್ರಾಲ್ ಕಂಟ್ರೋಲ್ ತುಂಬ ಇಂಪಾರ್ಟೆಂಟು. ಹಂಗನ್ಕೊಂಡು ಎಲ್ಲರೂ ದಿನಾಲೂ ಇ ಸಿ ಜಿ ಮಾಡಿಸ್ಬೇಕಾ? ಖಂಡಿತ ಬೇಕಾಗಿಲ್ಲ. ಬೇಸ್ ಲೈನ್ ಒಂದು ಸಲ ಮಾಡಬೇಕು, ಕೊಲೆಸ್ಟ್ರಾಲು, ಬ್ಲಡ್ ಪ್ರೆಷರು, ತಂಬಾಕು ಯಾವುದೇ ಫಾರ್ಮಲ್ ಇದ್ದರೆ ಅದನ್ನೆಲ್ಲ ಇದು ಮಾಡಬೇಕು. ಇ ಸಿ ಜಿ ಡಯಾಬಿಟಿಸ್ ಕಂಡಿಡಿದಾಗ ಒಂದು ಸಲ ಮಾಡಬೇಕು. ಆಮೇಲೆ ಎಲ್ಲ ಚೆನ್ನಾಗಿದ್ದರೆ ವರ್ಷಕ್ಕೆ 2 ವರ್ಷಕ್ಕೆ ಇ ಸಿ ಜಿ ಮಾಡ್ಬೋದು, ಪದೇ ಪದೇ ಬೇಕಾಗಲ್ಲ. ಏನೋ ತೊಂದರೆ ಇದ್ದರೆ ಖಂಡಿತ ಮತ್ತೆ ಮಾಡಬೇಕು. ಏನಾಗುತ್ತೆ, ಇದು ನಾರ್ಮಲ್ ಬ್ಲಡ್ ವೆಸಲ್, ಕೊಲೆಸ್ಟ್ರಾಲ್ ಜಾಸ್ತಿ ಇದೆ, ಶುಗರ್ ಕಂಟ್ರೋಲ್ ಇಲ್ಲ, ನಾನು ವಾಕಿಂಗೇ ಮಾಡಲ್ಲ, ಟಿ ವಿ ಮುಂದೆ ಕೂತಿರ್ತೀನಿ, ಕೊಲೆಸ್ಟ್ರಾಲಲ್ಲಿ ಒಳಗಡೆ ಡಿಪಾಸಿಟ್ ಆಗ್ತಾ ಹೋಗುತ್ತೆ, ಆಗ ಬ್ಲಡ್ ಸರಿಯಾಗಿ ಹೋಗಲ್ಲ. ಈ ಸ್ಟೇಜಲ್ಲಿ ಏನಾಗುತ್ತೆ, ಫಾಸ್ಟಾಗಿ ನಡೆಯೋಕ್ಕಾಗಲ್ಲ, ಒಂದು ಸ್ಟೆಪ್ ಹತ್ತಿರ ಒಂದು ಸ್ಟೇರ್ ಕೇಸ್ ಹತ್ತಷ್ಟರಲ್ಲಿ ಉಪ್ಸ ಬರುತ್ತೆ, ಪಕ್ಕದವ್ರ ಜೊತೆ ಮಾತಾಡಿಕೊಂಡು ಸ್ಟೆಪ್ಸ್ ಹತ್ತಕ್ಕಾಗಲ್ಲ. ಆಗ ನೀವು ವೈದ್ಯರ ಹತ್ರ ತೋರಿಸಿದರೆ ಇದಕ್ಕೊಂದು ಸ್ಟೆಂಟ್ ಹಾಕಿ ಸರಿ ಮಾಡಿ ಅಥವಾ ಔಷಧಿ ಕೊಟ್ಟು ಸರಿ ಮಾಡಿ ಬಿಟ್ಬಿಡ್ಬೋದು. ಹಂಗೆ ಮಾಡದೇ ಇದ್ದರೆ ಫುಲ್ ಬ್ಲಾಕ್ ಆಗಿಬಿಟ್ರೆ ಆ ಪರ್ಟಿಕ್ಯುಲರ್ ಭಾಗಕ್ಕೆ ಬ್ಲಡ್ಡೇ ಹೋಗಲ್ಲ, ಆಗ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಡಯಾಬಿಟೀಸಲ್ಲಿ ಇನ್ನೊಂದು ಪ್ರಾಬ್ಲಮ್ ಏನು ಅಂದರೆ, ಶುಗರ್ ತುಂಬ ವರ್ಷ ಕಂಟ್ರೋಲ್ ಇಲ್ಲದೆ ಇದ್ದರೆ ಬ್ಲಡ್ ವೆಸಲ್ ಜೊತೆ ನರನೂ ಅಫೆಕ್ಟ್ ಆಗಿರುತ್ತೆ, ಅವ್ರಿಗೆ ಸೈಲೆಂಟ್ ಹಾರ್ಟ್ ಅಟ್ಯಾಕ್ ಆಗುತ್ತೆ, ನೋವು ಕೂಡ ಬರಲ್ಲ. ಯಾವುದಕ್ಕೂ ಇ ಸಿ ಜಿ ಮಾಡಿದಾಗ ಅಯ್ಯೋ ನಿಮ್ಗೆ ಯಾವಾಗಲೂ ಹಾರ್ಟ್ ಅಟ್ಯಾಕ್ ಆಗಿಬಿಟ್ಟಿದೆ ಅಂತ, ಇಲ್ಲ ನನಗೆ ಗೊತ್ತೇ ಆಗಿಲ್ಲ, ಸ್ವಲ್ಪ ಸುಸ್ತು ಇದು ಇದೆ ಒಂದಿಷ್ಟು 2 ವರ್ಷದಿಂದ, ಬಟ್ ಚೆಸ್ಟ್ ಪೇನೇ ಬಂದಿಲ್ಲ, ಯಾಕೆ ನರನೇ ಸತ್ತೋಗ್ಬಿಟ್ಟಿದೆ, ಗೊತ್ತೇ ಆಗ್ತಿಲ್ಲ. ಸೊ ಸೈಲೆಂಟ್ ಹಾರ್ಟ್ ಅಟ್ಯಾಕ್ ಇದು ಆಲ್ಸೋ ರಿಸ್ಕ್ ಡಯಾಬಿಟೀಸಲ್ಲಿ. ಇದೇನಾಗುತ್ತೆ, ಇದು ಆ್ಯಕ್ಚುಲಿ ಇದು ಬ್ಲಡ್ ವೆಸಲ್ಲು ಹಾರ್ಟ್ ಅಟ್ಯಾಕಿಂದ ಸತ್ತವ್ರದ್ದು, ಇದು ಫುಲ್ ದೊಡ್ಡದಿರಬೇಕಾಗಿತ್ತು. ಈ ಬೆಳ್ಳಗೆ ಹೊಳಿತಾ ಇರೋದೆಲ್ಲ ಕೊಲೆಸ್ಟ್ರಾಲು, ಓವರ್ ಎ ಪೀರಿಯಡ್ ಆಫ್ ಇಯರ್ಸ್, 8-10 ವರ್ಷ 20 ವರ್ಷ ಇದು ಸ್ಲೋವಾಗಿ ಡೆವಲಪ್ ಆಗಿದೆ. ಆಗ ಆ್ಯಕ್ಷನ್ ತೊಗೊಳ್ದಿದ್ರೆ ಸಡನ್ನಾಗಿ ಒಂದು ಬ್ಲಡ್ ಕ್ಲಾಟ್ ಆಗಿಬಿಡುತ್ತೆ, ನ್ಯಾರೋ ಆಗಿರುತ್ತಲ್ಲ ಅಲ್ಲಿ ಸಿಕ್ಕಾಕೊಂಡ್ಬಿಡುತ್ತೆ,
ಬ್ಲಡ್ ಕ್ಲಾಟ್ ಆಗಿಬಿಟ್ರೆ ಸಡನ್ನಾಗಿ ಕೊಲಾಪ್ಸ್ ಆಗಿಬಿಡ್ತಾರೆ. ಸೊ ಡಯಾಬಿಟೀಸಲ್ಲಿ ಇದು ತುಂಬ ಕಾಮನ್ನು. ಇನ್ನೊಂದು ಯುರೋಪಲ್ಲೊಂದು ಸ್ಟಡಿ ಆಯಿತು, ಎಮ್ ಆರ್ ಫಿಟ್ ಸ್ಟಡಿ ಅಂತ. ಇಲ್ಲೇನು ಅಂದರೆ ಇವು ರಿಸ್ಕ್ ಫ್ಯಾಕ್ಟರ್ ತಗೋತೀವಿ, ಅಂದರೆ ಏನು ಇಲ್ಲ, ಸ್ಮೋಕ್ ಮಾಡಲ್ಲ, ಡ್ರಿಂಕ್ಸ್ ಮಾಡಲ್ಲ, ವಾಕಿಂಗ್ ಎಲ್ಲ ಮಾಡ್ತಾರೆ, ಕೊಲೆಸ್ಟ್ರಾಲ್ ಸರಿ ಇದೆ, ಬಿ ಪಿ ಸರಿ ಇದೆ, ಶುಗರ್ ಸರಿ ಇದೆ, ಅದು ನನ್ನ ಏನು ರಿಸ್ಕ್ ಫ್ಯಾಕ್ಟರ್ ಇಲ್ಲ. ಬರೀ ಶುಗರ್ ಇದೆಯಾ 30% ಜಾಸ್ತಿ ರಿಸ್ಕು. ಒಂದು ರಿಸ್ಕ್ ಫ್ಯಾಕ್ಟ್ರ್ ಇದೆಯಾ, ಈ ಸಕ್ಕರೆ ಕಾಯಿಲೆ ಇರೋರಿಗೆ ಸೇಮ್ ನಂಬರ್ ಆಫ್ ರಿಸ್ಕ್ ಫ್ಯಾಕ್ಟರ್ಸ್ಗೆ ಹಾರ್ಟ್ ಅಟ್ಯಾಕ್ ಆಗೋ ರಿಸ್ಕ್ ತುಂಬ ಜಾಸ್ತಿ. ಸೊ ಡಯಾಬಿಟೀಸ್ಗೂ ನಾನ್ ಡಯಾಬಿಟೀಸ್ಗೂ ತುಂಬ ವ್ಯತ್ಯಾಸ ಬರುತ್ತೆ ಹಾರ್ಟ್ ಬಗ್ಗೆ. ಸೇಮ್ ಥಿಂಗು, ಇದು ಡಯಾಬಿಟೀಸ್ ಇಲ್ಲದೇ ಇದ್ದವ್ರಿಗೆ ಮೊದಲೊಂದು ಸಲ ಹಾರ್ಟ್ ಅಟ್ಯಾಕ್ ಆಗಿತ್ತು ಅಂದ್ಕೊಳ್ಳಿ, ಮತ್ತೆ ಹಾರ್ಟ್ ಅಟ್ಯಾಕ್ ಆಗೋ ರಿಸ್ಕು ಬರೀ 20%. ಆದರೆ ಶುಗರ್ ಇರೋರಿಗೆ ಒಂದು ಸಲ ಹಾರ್ಟ್ ಅಟ್ಯಾಕ್ ಆದರೆ ಮತ್ತೆ ಆಗೋ ರಿಸ್ಕು 40%. ಕಂಟ್ರೋಲಲ್ಲಿರೋದು ತುಂಬ ತುಂಬ ಇಂಪಾರ್ಟೆಂಟ್, ಸಕ್ಕರೆ ಕಾಯಿಲೆ ಕಂಟ್ರೋಲಲ್ಲಿರೋದು. ಇನ್ನು ಹಾಗೆ ಕೈಗೆ ಕಾಲಿಗೆಲ್ಲ ಬ್ಲಡ್ ಹೋಗುತ್ತೆ, ರಕ್ತ ಪರಿಚಲನೆ ಆಗಲೇಬೇಕು. ಕಾಲಲ್ಲಿ ರಕ್ತ ಪರಿಚಲನೆ ಸರಿಯಾಗಿ ಆಗದೆ ಇದ್ದರೆ, ಯಾಕಂದರೆ ಹೃದಯ ಇಲ್ಲಿದೆ, ಕೈಗಳು ಹತ್ತಿರ ಇರುತ್ತೆ, ಕೈ ಯೂಶ್ವಲಿ ನಾವು ಮೂವ್ ಮಾಡ್ತಾ ಇರ್ತೀವಿ, ಅಷ್ಟು ಯೂಶ್ವಲಿ ತೊಂದರೆ ಆಗಲ್ಲ. ತುಂಬ ಸ್ಮೋಕ್ ಮಾಡೋರು ಅಂತ ತಿಂತವ್ರು ಬಿಟ್ಟರೆ ತೊಂದರೆ ಆಗಲ್ಲ. ಕಾಲೇನಾಗುತ್ತೆ, ಒಂದು ದೊಡ್ಡ ದೂರ ಇದೆ, ಇನ್ನೊಂದು ಕಾಲು ನೋವು ಅಂತನೋ ಅಥವಾ ಸೋಮಾರಿತನಕ್ಕೋ ನಡೆಯೋದು ಬಿಟ್ಬಿಡ್ತೀವಿ, ಕೊಲೆಸ್ಟ್ರಾಲ್ ಜಾಸ್ತಿ ಇರುತ್ತೆ, ಕಾಲಿನ ಬ್ಲಡ್ ಅದ್ರಲ್ಲಿ ಗಟ್ಟಿ ಆಗ್ತಾ ಹೋಗುತ್ತೆ. ಕಾಲಿಗೆ ಬ್ಲಡ್ ಸರಿಯಾಗಿ ಹೋಗದೇ ಇದ್ದರೆ, ಅದೇ ಟೈಮಲ್ಲಿ ಶುಗರ್ ಕಂಟ್ರೋಲ್ ಇಲ್ಲದೇ ಇದ್ದರೆ ಕಾಲಿಗೂ ನರಗಳು ಅಫೆಕ್ಟ್ ಆಗುತ್ತೆ, ಎರಡೂ ಸೇರಿಕೊಂಡು ಏನಾಗ್ಬಿಡುತ್ತೆ, ಕಾಲಿಗೆ ಸಣ್ಣ ಗಾಯ ಆದರೂ ವಾಸಿ ಆಗಲ್ಲ, ಅದು ಕೊಳೆಯೋಕ್ಕೆ ಶುರು ಆಗುತ್ತೆ, ಅದು ಗ್ಯಾಂಗ್ರೀನ್ ಅಂತೀವಿ. ಸೊ ಬ್ಲಾಕೇಜ್ ಆಫ್ ಆರ್ಟ್ರಿ, ಅದಕ್ಕೆ ಪೆರಿಫೆರಲ್ ಆರ್ಟ್ರಿ ಡಿಸೀಸ್ ಅಂತೀವಿ. ಮೇನ್ ಫ್ಯಾಕ್ಟರ್ 60% ಆಂಪಿಟೇಷನ್. ಕೊಲೆಸ್ಟ್ರಾಲು, ಸಕ್ಕರೆ ಕಾಯಿಲೆ ಇದ್ದವರಲ್ಲಿ ಕೊಲೆಸ್ಟ್ರಾಲ್ ಜಾಸ್ತಿ ಇದ್ದರೆ, ಇದು ಕೊಲೆಸ್ಟ್ರಾಲ್ ಜಾಸ್ತಿ ಆದಂಗೆ ಸಕ್ಕರೆ ಕಾಯಿಲೆ ಇದ್ದವ್ರಿಗೆ ರಿಸ್ಕ್ ಜಾಸ್ತಿ ಆಗ್ತಾ ಹೋಗುತ್ತೆ ಸಕ್ಕರೆ ಕಾಯಿಲೆ ಇಲ್ಲದೇ ಇರೋರ್ಕ್ಕಿಂತ. ಸೇಮ್ ಸಕ್ಕರೆ ಕಾಯಿಲೆ ಕಂಟ್ರೋಲ್ ಇದೆಯೇ ಇಲ್ಲ, ತುಂಬ ಡಿಫ್ರೆನ್ಸ್ ಆಗುತ್ತೆ. ಇನ್ನು ಕಿಡ್ನಿ, ಕಾಲಿಗೆ ಮತ್ತೆ ಬರೋಣ, ನನ್ನ ಕಾಲಿಂದ ಅಲ್ಲೇ ಹಾಕ್ಬಿಟ್ಟೆ ಪೆರಿಫೆರಲ್ ವಾಸ್ಕ್ಯುಲರ್ ಡಿಸೀಸ್ ಅಂದರೆ, ಸಕ್ಕರೆ ಕಾಯಿಲೆಯಲ್ಲಿ ಕಾಲು ತುಂಬ ಇಂಪಾರ್ಟೆಂಟು. ಸೊ ಹೆಂಗೆ ನೋಡ್ಕೋಬೇಕು, ಏನು ನೋಡಬೇಕು ಅಂತ ವಿವರಾಗಿ ಮತ್ತೆ ಬರ್ತೀನಿ ನಾನು, ಆಯಿತಾ? ಬರೀ ಬ್ಲಡ್ ವೆಸಲ್ ಅಷ್ಟೇ ಅಲ್ಲ, ಅಲ್ಲಿ ಎಲ್ಲ ಫ್ಯಾಕ್ಟ್ರು ಬರುತ್ತೆ. ಕಿಡ್ನಿ, ಕಿಡ್ನಿ ಫೇಲ್ಯೂರು, ಸರ್ ಅವ್ರು ಡಯಾಲಿಸಿಸ್ ಮಾಡಿಸ್ಕೋತಾ ಇದ್ದಾರೆ ವಾರಕ್ಕೆ 3 ಸಲ, ತುಂಬ ಕೇಳ್ತೀವಿ ನಾವು. ಯಾಕೆ? 45% ಇಸ್ ಬಿಕಾಸ್ ಆಫ್ ಅನ್ಕಂಟ್ರೋಲ್ ಡಯಾಬಿಟೀಸ್. ಇನ್ನೊಂದು 26.5% ಅನ್ಕಂಟ್ರೋಲ್ಡ್ ಬಿ ಪಿ. ಮಿಕ್ಕಿದೆಲ್ಲ ಬಿಟ್ಬಿಡಿ, ಸಣ್ಣ ಸಣ್ಣ ಕಾಯಿಲೆಗಳು. ಸಕ್ಕರೆ ಕಾಯಿಲೆ ಕಂಟ್ರೋಲ್ ಇಲ್ಲದೇ ಇರೋದು, ಇಟ್ ಇಸ್ ದ ಕಾಮನೆಸ್ಟ್ ಕಾಸ್ ಫಾರ್ ಕಿಡ್ನಿ ಫೇಲ್ಯೂರ್. ಇದೇನಾಗುತ್ತೆ, 10-20 ವರ್ಷ ಆದಮೇಲೆ ಸ್ಲೋ ಆಗಿ ಡೆವಲಪ್ ಆಗುತ್ತೆ, ಜನಕ್ಕೆ ಅದರದ್ದು ಸೀರಿಯಸ್ನೆಸ್ ಗೊತ್ತಾಗಲ್ಲ. ಚೆನ್ನಾಗಿದ್ದೀನಿ, ಶುಗರ್ ಏನು, ಆ ಡಾಕ್ಟ್ರ್ ಹತ್ರ ಹೋದರೆ ಅವ್ರು ಹೇಳ್ತಾರೆ ಇನ್ಸುಲಿನ್ ತಗೋ 400 ಇದೆ 300 ಇದೆ ಅಂತ, ನಾನು ಚೆನ್ನಾಗೇ ಇದ್ದೀನಿ 16 ಚುಚ್ಕೋತಾರೆ. ಸ್ಲೋ ಆಗಿ 2-3 ವರ್ಷದಲ್ಲಿ ಡಯಾಲಿಸಿಸ್ ಶುರು ಆಗುತ್ತೆ. ಒಂದು ಸಲ ಕಿಡ್ನಿ ಪೂರ್ತಿ ಕೆಟ್ಟ ಮೇಲೆ ಸರಿ ಮಾಡೋಕ್ಕೂ ಆಗಲ್ಲ. ಕಿಡ್ನಿ ಇಟ್ಟಿದೆ ಕ್ರಾನಿಕ್ ಕಾಂಪ್ಲಿಕೇಶನ್, ಸ್ಲೋ ಆಗಿ ಡೆವಲಪ್ ಆಗುತ್ತೆ. ಏನಾಗುತ್ತೆ, ನಾನು ಹಾರ್ಟು ಬ್ರೈನ್ ಹೇಳಿದೆ, ಕಾಲಿಂದು ದಪ್ಪ ವೆಸಲ್ಸು, ಇದು ಸಣ್ಣ ಸಣ್ಣ ವೆಸಲ್ಸು, ಮೈಕ್ರೋ ವೆಸಲ್ಸ್ ಅಂತ, ಅದರಿಂದ ಕಿಡ್ನಿ ಡ್ಯಾಮೇಜ್ ಆಗಿರುತ್ತೆ. ಶುರುವಿನಲ್ಲಿ ಯೂರಿನಲ್ಲಿ ಪ್ರೋಟೀನ್ ಕಾಣುತ್ತೆ, ನಾವು ಮೈಕ್ರೋ ಆಲ್ಬಮಿನ್ ಅಂತ ಮೆಜರ್ ಮಾಡ್ತೀವಿ. ಮೈಕ್ರೋ ಆಲ್ಬಮಿನ್ ಫಸ್ಟು ಶುರು ಗೊತ್ತಾಗುತ್ತೆ ನಮಗೆ, ಇದರಲ್ಲಿ ಕಾಣಿಸ್ಕೋತಾ ಇದೆ ಅಂದರೆ ಕಿಡ್ನಿ ಮೈಕ್ರೋ ಬ್ಲಡ್ ವೆಸಲ್ಸು ಡ್ಯಾಮೇಜ್ ಆಗ್ತಾ ಇದೆ ಅಂತ. ಆ ಸ್ಟೇಜಲ್ಲಿ ಶುಗರ್ ಕಂಟ್ರೋಲ್ ಮಾಡಿ ಕೆಲವು ಒಳ್ಳೊಳ್ಳೆ ಮಾತ್ರೆಗಳಿದೆ, ಕೆಲವು ಜಾತಿ ಮಾತ್ರೆ, ಎಸಿ ಇನ್ಹಿಬಿಟರ್ ಜಾತಿ ಅಂತ, ARB ಜಾತಿ ಅಂತವೆಲ್ಲ ಇದೆ, ಅವನ್ನ ಕೊಟ್ಟರೆ ವಿ ಕ್ಯಾನ್ ಆ್ಯಕ್ಚುಲಿ ರಿವರ್ಸ್ ಇಟ್. ಸೊ ಸಕ್ಕರೆ ಕಾಯಿಲೆ ಇರೋರು ಎಲ್ಲರೂ ವರ್ಷಕ್ಕೊಂದು ಸಲ ಆದರೂ ಆ ಟೆಸ್ಟ್ ಮಾಡಿಸ್ಬೇಕು, ಯೂರಿನ್ ಟೆಸ್ಟು, ಸಿಂಪಲ್. ಅಕಸ್ಮಾತ್ ಡೌಟ್ ಇದೆಯಾ, 1 ತಿಂಗಳು ಬಿಟ್ಟು ಮತ್ತೆ ಮಾಡಿಸ್ಬೇಕು. ಯಾಕೆಂದರೆ ಯೂರಿನ್ ಪ್ರೋಟೀನ್ ಹೇಗೆ ಅಂದರೆ, ನಾನು ಸ್ವಲ್ಪ ವಾಕ್ ಮಾಡಿಬಿಟ್ಟು ಚೆನ್ನಾಗಿ ಪ್ರೋಟೀನ್ ಕೊಟ್ಟರೆ ಸ್ವಲ್ಪ ಪಾಸಿಟಿವ್ ಬರ್ಬೋದು, ಹಂಗೆ ಅಂದ್ಕೊಂಡು ಕಿಡ್ನಿ ಕೆಟ್ಟೋಯ್ತು ಅಂತಲ್ಲ, ಇನ್ನೊಂದು ಸಲ ಟೆಸ್ಟ್ ಮಾಡಬೇಕು. ಆಮೇಲೆ ಜೊತೆಗೆ ಬ್ಲಡ್ಡಲ್ಲೂ ಕ್ರಿಯಾಟಿನಿನ್ ಎಷ್ಟಿದೆ ಅಂತ ನೋಡ್ತೀವಿ, ಅದ್ರ ಮೇಲೆ ಕೆಲವು ಫಾರ್ಮುಲಾ ಇದೆ, ವಯಸ್ಸಿಗೆ ತಕ್ಕಂಗೆ ಕ್ರಿಯಾಟಿನಿನ್ನು ಎಲ್ಲ ನೋಡಿ ಕ್ಯಾಲ್ಕುಲೇಟ್ ಮಾಡ್ತೀವಿ, ನಮ್ಮ ಕಿಡ್ನಿ ಫಂಕ್ಷನ್ ಎಷ್ಟಾಗ್ತಾ ಇದೆ, GFR ಅಂತೀವಿ, ಗ್ಲೋಮೆರುಲರ್ ಫಿಲ್ಟ್ರೇಷನ್ ರೇಟ್ ಅಂತ. ಈಗ ಸುಮಾರು ಲ್ಯಾಬ್ನವ್ರು ಕ್ಯಾಲ್ಕುಲೇಟ್ ಮಾಡಿ ಕೊಡ್ತಾರೆ ನಿಮಗೆ, ಬರೆದಿರ್ತಾರೆ, ಒಂದು ನಂಬರ್ ಬರೆದಿರ್ತಾರೆ GFR, ಕ್ಯಾಲ್ಕುಲೇಟೆಡ್ ವ್ಯಾಲ್ಯೂ ಅದು. ಬ್ಲಡ್ಡಲ್ಲಿ ಕ್ರಿಯಾಟಿನಿನ್ ನೋಡಿ
ನಿಮ್ಮ ವಯಸ್ಸು ಗಂಡಸು ಹೆಂಗಸು ಅವೆಲ್ಲ ನೋಡಿ ನಾವು ಕ್ಯಾಲ್ಕುಲೇಟ್ ಮಾಡಿರೋ ವ್ಯಾಲ್ಯೂ ಇದು ಬರ್ತಾ ಬರ್ತಾ ಜಾಸ್ತಿ ಆಗ್ತಾ ಹೋಗುತ್ತೆ ಎಸ್ಪೆಷಲಿ ಏಷ್ಯನ್ಸ್ ನಮಗೆಲ್ಲ ರಿಸ್ಕ್ ಜಾಸ್ತಿ ಆ್ಯಂಡ್ ಕಿಡ್ನಿ ಪ್ರಾಬ್ಲಮ್ ಶುರು ಆದರೆ ಬ್ರೈನ್ ಪ್ರಾಬ್ಲಮ್ಮು ಹಾರ್ಟ್ ಪ್ರಾಬ್ಲಮ್ಮು ಕಣ್ಣಿನ ಪ್ರಾಬ್ಲಮ್ಮು ಅವೆಲ್ಲ ಒಟ್ಟೊಟ್ಟಿಗೆ ಶುರು ಆಗ್ಬಿಡುತ್ತೆ ಸೊ ಒಂಥರ ವಾರ್ನಿಂಗ್ ಇದ್ದಂಗೆ ಕಿಡ್ನಿ ನಾವು ಸ್ಟೇಜಸ್ ಹೇಳ್ತೀವಿ ಫಸ್ಟ್ ಸ್ಟೇಜಲ್ಲಿ ಕಿಡ್ನಿ ಸ್ವಲ್ಪ ಡ್ಯಾಮೇಜ್ ಆಗಿದೆ ಜಿ ಎಫ್ ಆರ್ ಗ್ಲಾಮಿನರ್ ಫಿಲ್ಟ್ರೇಷನ್ ನಾರ್ಮಲ್ ಇದೆ ಅಥವಾ ಕೆಲಸ ಬಾಡಿ ಕರೆಕ್ಟ್ ಮಾಡೋಕ್ಕೋಗಿ ಜಾಸ್ತಿನೂ ತೋರಿಸುತ್ತೆ ಬರ್ತಾ ನಂಬರ್ ಕಮ್ಮಿ ಆಗ್ತಾ ಹೋಗುತ್ತೆ 15ಕ್ಕಿಂತ ಕೆಳಗೆ ನಂಬರ್ ಬಂದರೆ ಕಿಡ್ನಿ ಫೇಲ್ಯೂರು ಅವರಿಗೆ ಡಯಾಲಿಸಿಸ್ ಅಥವಾ ಟ್ರಾನ್ಸ್ಪ್ಲಾಂಟ್ ಇಲ್ಲದೆ ಅವರು ಬದುಕಂಗೆ ಇಲ್ಲ ಇಲ್ಲಿ ಮುಖ್ಯವಾದ ವಿಷಯ ಅಂದರೆ ಇಟ್ ಈಸ್ ಯೂಶ್ವಲಿ ನಮ್ಮದೇ ತಪ್ಪು ಸರಿಯಾಗಿ ಕಂಟ್ರೋಲ್ ಮಾಡಲ್ಲ ಡಯಾಬಿಟೀಸು ಪ್ರೊಲಾಂಗ್ಡ್ ಅನ್ಕಂಟ್ರೋಲ್ ಡಯಾಬಿಟೀಸ್ ಒಂದು ವಾರ ಒಂದು ತಿಂಗಳಲ್ಲಿ ಏನೂ ಆಗಲ್ಲ ನೆಕ್ಸ್ಟು ತುಂಬ ದಪ್ಪ ಇರೋಲ್ಲ ರಿಸ್ಕ್ ಜಾಸ್ತಿ ಮನೇಲಿ ಕಿಡ್ನಿ ಡ್ಯಾಮೇಜ್ ಇದ್ದವ್ರಿಗೆ ರಿಸ್ಕ್ ಜಾಸ್ತಿ ಬಿ ಪಿ ಕಂಟ್ರೋಲ್ ಇಲ್ಲದೇ ಇದ್ದರೆ ಶುಗರ್ ಕಂಟ್ರೋಲ್ ಇಲ್ಲ ಬಿ ಪಿನೂ ಕಂಟ್ರೋಲ್ ಇಲ್ಲ ಕಿಡ್ನಿ ರಿಸ್ಕ್ ಜಾಸ್ತಿ ಕೊಲೆಸ್ಟ್ರಾಲ್ ಕಂಟ್ರೋಲ್ ಇಲ್ಲದೇ ಇದ್ದರೆ ಮತ್ತೆ ರಿಸ್ಕ್ ಜಾಸ್ತಿ ಇನ್ನು ಕೆಲವು ಮೆಡಿಸಿನ್ ಅಬ್ಯೂಸು ಎಸ್ಪೆಷಲಿ ನಮ್ಮ ಇದರಲ್ಲಿ ಪೇನ್ ಕಿಲ್ಲರ್ಸು ಸಣ್ಣ ಪುಟ್ಟ ನೋವು ತಗೋತಾ ಇರೋದು ಪೇನ್ ಕಿಲ್ಲರು ಅದು ಕಿಡ್ನಿ ಡ್ಯಾಮೇಜ್ ಮಾಡುತ್ತೆ ಇನ್ನು ಕೆಲವು ಅನ್ನೋನ್ ಮೆಡಿಸಿನ್ನು ಯಾರೋ ಏನೋ ಕೊಡ್ತಾರೆ ತುಂಬ ಒಳ್ಳೆಯದು ಹಂಗಾಗತ್ತೆ ಹಿಂಗಾಗತ್ತೆ ಎನರ್ಜಿ ಬರುತ್ತೆ ಒಳಗಡೆ ಏನಿದೆ ಗೊತ್ತಿಲ್ಲ ಎಷ್ಟೋ ಸಲ ಅದರಲ್ಲಿ ಹೆವಿ ಮೆಟಲ್ಸ್ ಇರುತ್ತೆ ದೇ ಆರ್ ನೋನ್ ಟು ಕಾಸ್ ಕಿಡ್ನಿ ಪ್ರಾಬ್ಲಮ್ ಉದಾಹರಣೆಗೆ ಸಿಲ್ವರ್ ಗೋಲ್ಡ್ ಬೆರಳು ಉಂಗುರ ಹಾಕ್ಕೊಂಡ್ರೆ ತುಂಬ ಒಳ್ಳೆಯದು ಇನ್ನೂ ದುಡ್ಡಿದೆ ಒಂದು ಸರ ಹಾಕ್ಕೊಳ್ಳಿ ಆದರೆ ಹೊಟ್ಟೆಗೆ ತೊಗೊಂಡು ಕಿಡ್ನಿ ಹಾಳು ಮಾಡ್ಕೋಬೇಡಿ ಇನ್ನು ಮೊದಲೇನ ಕಿಡ್ನಿ ಫೇಲ್ಯೂರ್ ಆಗಿತ್ತು ಇನ್ಫೆಕ್ಷನಿಂದ ಅಕ್ಯೂಟ್ ಕಿಡ್ನಿ ಫೇಲ್ಯೂರ್ಗಳಾಗುತ್ತೆ ಅಂಥವ್ರಿಗೆ ರಿಸ್ಕ್ ಜಾಸ್ತಿ ಬಿ ಡಿ ಸಿಗರೇಟ್ಸ್ ಇದ್ದವ್ರಿಗೆ ಬಿ ಪಿ ಜಾಸ್ತಿ ಇರೋರಿಗೆ ಬೇರೆ ಕೆಲವು ಡ್ರಗ್ಸ್ ತೊಗೊಳ್ಳೋರಿಗೆ ಎಲ್ಲ ಜಾಸ್ತಿ ಇನ್ನು ಕೆಲವರಿಗೆ ಪದೇ ಪದೇ ರೇಡಿಯೋಗ್ರಫಿ ಟೆಸ್ಟ್ ಕಾಂಟ್ರಾಸ್ಟ್ ಕೊಟ್ಟು ನಾವು ಟೆಸ್ಟ್ ಮಾಡೋಕ್ಕೆ ಹೋಗ್ತೀವಿ ತುಂಬ ಕಾಂಟ್ರಾಸ್ಟ್ ಕೊಟ್ಟರೆ ಅದು ಕೂಡ ಕಿಡ್ನಿಗೆ ಡ್ಯಾಮೇಜ್ ಮಾಡುತ್ತೆ ಸೊ ನೆಸಿಟಿ ಇದ್ದರೆ ಮಾಡಲೇಬೇಕು ಅಂತಿದ್ದರೆ ಮಾತ್ರ ಕಾಂಟ್ರಾಸ್ಟು ಇಲ್ಲದೇ ಇದ್ದರೆ ಕಾಂಟ್ರಾಸ್ಟ್ ಡಿಸಿಂದ ರಿಸ್ಕ್ ಇರುತ್ತೆ ಏನಾಗುತ್ತೆ ಶುರುವಿನಲ್ಲಿ ಏನೂ ಆಗಲ್ಲ ಆದ್ದರಿಂದ ಸಕ್ಕರೆ ಕಾಯಿಲೆಯವರೆಲ್ಲ 3 ತಿಂಗಳಿಗೊಂದ್ಸಲ ಶುಗರ್ ಕಂಟ್ರೋಲು 6 ತಿಂಗಳಿಗೊಂದ್ಸಲ ಪ್ರೋಟೀನ್ ನೋಡ್ಕೋಬೇಕು ಯೂರಿನಲ್ಲಿ ಬಾರ್ಡರ್ಲೈನ್ ಬಂತ ಪದೇ ಪದೇ ನೋಡಿ ಕನ್ಫರ್ಮ್ ಮಾಡ್ಕೋಬೇಕು ಕ್ರಿಯಾಟಿನಿನ್ ಮಾಡಬೇಕು ಗೊತ್ತಾಗುತ್ತೆ ಜಾಸ್ತಿ ಆಯಿತು ಕ್ರಿಯಾಟಿನಿನ್ ಜಾಸ್ತಿ ಆಗ್ತಾ ಹೋಯಿತು ಆಗ ತೂಕ ಕಮ್ಮಿ ಆಗುತ್ತೆ ಸುಸ್ತಾಗತ್ತೆ ವಾಂತಿ ಬರೋಂಗಾಗತ್ತೆ ಯೂರಿಯಾ ಜಾಸ್ತಿ ಆದಂಗೆ ಬಿಕ್ಕಳಿಕೆ ತುಂಬ ಬರೋಕ್ಕೆ ಶುರು ಆಗುತ್ತೆ ಆಮೇಲೆ ಸಣ್ಣಾಗೋಕ್ಕೆ ಶುರು ಮಾಡ್ತಾರೆ ಮುಖ ಊದ್ಕೊಳ್ಳೋಕ್ಕೆ ಶುರು ಆಗುತ್ತೆ ಬೆಳಗ್ಗೆ ಎದ್ದಾಗ ಮುಖ ಊದಿರುತ್ತೆ ಇವೆಲ್ಲ ಇಟ್ ಕುಡ್ ಬಿ ಬಿಕಾಸ್ ಆಫ್ ದ ಕಿಡ್ನಿ ಮುಖ ಊತಕ್ಕೆ ತುಂಬ ಕಾರಣ ಇದೆ ಊತಾತ್ ಬಂದ ತಕ್ಷಣ ಕಿಡ್ನಿ ಅಂತಲ್ಲ ಬಟ್ ಟೆಸ್ಟ್ ಮಾಡಿಸ್ಬೇಕು ಎಲ್ಲ ಚೆನ್ನಾಗಿದ್ರೂ ದಯವಿಟ್ಟು ವರ್ಷಕ್ಕೊಂದ್ಸಲ ಫುಲ್ ಕಿಡ್ನಿ ಚೆಕ್ ಮಾಡಿಸಿ ಯಾಕೆಂದರೆ ಇದಕ್ಕೆ ಶುರುವಿನಲ್ಲಿ ಔಷಧಿಗಳಿದೆ ನಾವೇನು ಮಾಡ್ತೀವಿ ಯೂರಿನಲ್ಲಿ ನಾರ್ಮಲ್ಲು ಮೈಕ್ರೋಆಲ್ಬಮಿನುರಿಯಾ ಪ್ರೋಟೀನುರಿಯಾ ನೋಡ್ತೀವಿ ಕಿಡ್ನಿದು ಕ್ರಿಯಾಟಿನಿನ್ ಬ್ಲಡ್ ಯೂರಿಯಾ ಬ್ಲಡ್ಡಲ್ಲಿ ನೋಡ್ತೀವಿ ಬಿ ಪಿ ನೋಡ್ತೀವಿ ಕಣ್ಣು ನೋಡ್ತೀವಿ ಯಾಕಂದ್ರೆ ನಾನಾಗಲೇ ಹೇಳ್ದಂಗೆ ಕಣ್ಣಿಗೂ ಕಿಡ್ನಿಗೂ ಸಂಬಂಧ ಇದೆ ಎರಡು ಸಣ್ಣ ಬ್ಲಡ್ ವೆಸಲ್ಸು ಕಣ್ಣಲ್ಲಿ ನಮಗೆ ಕಾಣುತ್ತೆ ನಮಗೇನಾದ್ರೆ ಆಪ್ತಾಲ್ಮಸ್ಕೋಪ್ ಇಟ್ಕೊಂಡು ಕರೆಕ್ಟಾಗಿ ಟ್ರೈನ್ ಆಗಿರೋ ವೈದ್ಯರು ನೋಡಿದ್ರೆ ಕಣ್ಣಲ್ಲಿ ಕಾಣುತ್ತೆ ಬ್ಲಡ್ ವೆಸಲ್ ಏನಾಗ್ತಿದೆ ಆ್ಯಕ್ಚುಲಿ ನೋಡ್ಬೋದು ಸೊ ಕಣ್ಣಲ್ಲಾಗಿದೆ ಅಂದರೆ ಕಿಡ್ನಿಗೂ ಆಗಿರುತ್ತೆ ಅಂತ ಗೊತ್ತಾಗ್ಬಿಡುತ್ತೆ ಆಮೇಲೆ ಹಾರ್ಟ್ ಪರೀಕ್ಷೆ ಮಾಡ್ತೀವಿ ಹೊಟ್ಟೆದು ಅಲ್ಟ್ರಾಸೌಂಡ್ ಸ್ಕ್ಯಾನು ವಿತೌಟ್ ಕಾಂಟ್ರಾಕ್ಟ್ ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮಾಡ್ತೀವಿ ಅವಾಗೇನಾಗುತ್ತೆ ಏನೋ ಬ್ಲಾಕ್ ಇದೆ ಕಲ್ಲಿದೆ ಬ್ಲಾಕ್ ಆಗ್ತಾಯಿದೆ ಕಿಡ್ನಿ ಆಗ್ತಿದೆಯಾ ಇನ್ನು ಕೆಲವರಿಗೆ ಕಿಡ್ನಿಗೆ ಬ್ಲಡ್ ಸರಿಯಾಗಿ ಹೋಗ್ತಿರಲ್ಲ ಆರ್ ಎ ಎಸ್ ಅಂತೀವಿ ರೀನಲ್ ಆರ್ಟರಿ ಸ್ಟೆನೋಸಿಸ್ ಕಣ್ಣು ಹಿಡಿದ್ಬಿಟ್ರೆ ತುಂಬ ಈಸಿ ಅದು ಟ್ರೀಟ್ಮೆಂಟ್ ಕೊಡೋದು ಒಂದು ಸ್ಟೆಂಟ್ ಹಾಕ್ಬಿಟ್ಟು ಹಾರ್ಟ್ಗೆ ಹಾಕಿದಂಗೆ ಕಿಡ್ನಿಗೆ ಸ್ಟೆಂಟ್ ಹಾಕ್ಬಿಟ್ಟು ವಾಸಿ ಮಾಡಿಬಿಡ್ತೀವಿ ಒಂದು ಕಿಡ್ನಿ ಸಣ್ಣ ಒಂದು ದಪ್ಪ ಇದೆಯಾ ವಿ ಕ್ಯಾನ್ ಫೈಂಡ್ ಔಟ್ ಡಾಕ್ಟರ್ ಮಾಡಿ ಸಣ್ಣ ಇದೆಯಾ ನೋಡಿ ಅದು ಪ್ರೂವ್ ಮಾಡಿ ಒಂದು ಸುಮ್ಮನೆ ವಿತೌಟ್ ಆಪ್ರೇಷನ್ ಸ್ಟೆಂಟ್ ಹಾಕಿ ಸರಿ ಮಾಡಿಬಿಡ್ಬೋದು ಬಟ್ ಕಣ್ಣು ಹಿಡಿಬೋದು ತುಂಬ ಇಂಪಾರ್ಟೆಂಟು ಅಲ್ಟ್ರಾಸೌಂಡಲ್ಲಿ ಗೊತ್ತಾಗ್ಬಿಡುತ್ತೆ ಕೆಲವು ಕೇಸಲ್ಲಿ ಯಾಕೆ ಗೊತ್ತಾಗಲಿಲ್ಲ ಅಂದರೆ ರೇರ್ ಆಗಿ ವಿ ಕ್ಯಾನ್ ಡೂ ಕಿಡ್ನಿ ಬಯಾಪ್ಸಿ ಬೆನ್ನಿಂದ ಒಂದು ಸಣ್ಣ ನೀಡ್ಲು ಹಾಕಿ ಒಂದು ಸಣ್ಣ ಪೀಸ್ ತೊಗೊಂಡು ಮೈಕ್ರೋಸ್ಕೋಪಲ್ಲಿ ನೋಡಿ ವಿ ಕ್ಯಾನ್ ಫೈಂಡ್ ಔಟ್ ಯಾಕೆ ಆಗ್ತಿದೆ ಐದು ಏ ನೆಫ್ರೋಪತಿ ಅಂತೂ ಇನ್ನೊಂದೇನೋ ಗೊತ್ತಾಗತ್ತೆ ಅದರಲ್ಲಿ ತಪ್ಪಿಸೋದು ಹೇಗೆ ಬರದೇ ಇರೋ ಹಂಗೆ ಮೇನು ಲೈಫ್ ಸ್ಟೈಲ್ ಮಾಡಿಫಿಕೇಷನ್ ವಾಕಿಂಗು ಎಕ್ಸರ್ಸೈಸು ಶುಗರ್ ಕಂಟ್ರೋಲು ಆಮೇಲೆ ತುಂಬ ಪ್ರೋಟೀನ್ ತಿನ್ನಬಾರ್ದು ಹಂಗನ್ಕೊಂಡು ಪ್ರೋಟೀನ್ ಬಿಟ್ಬಿಡೋದು ಅಂತಲ್ಲ ಅಬೌಟ್ 0.8 ಕಿಲೋಗ್ರಾಮ್ ಪರ್ ಕೆ ಜಿ ಪರ್ ಡೇ
ಸಿಂಪಲ್ ಟರ್ಮ್ಸಲ್ಲಿ ಹೇಳಬೇಕಂದ್ರೆ ತುಂಬ ನಾನ್ ವೆಜ್ ಬೇಡ, ನಾನ್ ವೆಜ್ ತಿನ್ನೋರು ಸ್ವಲ್ಪ ಕಮ್ಮಿ ತಿನ್ನಿ, ಒಂದು ಸಿನವೇ ತಿನ್ನಿ. ವೆಜಿಟೇರಿಯನ್ ಡೇಟಲ್ಲಿ ಇದಕ್ಕಿಂತ ಸ್ವಲ್ಪ ಕಮ್ಮಿನೇ ಇರುತ್ತೆ, ಹೆದರ್ಕೋಬೇಕಾಗಿಲ್ಲ. ಆಯಿತಾ? ಆದರೆ ಪ್ರೋಟೀನ್ ಪೌಡ್ರನ್ನೇ ತುಂಬ ತೊಗೋಬಾರ್ದು. ಯಾರು ಹೇಳಿದ್ರು ತುಂಬ ಒಳ್ಳೆಯದು ಪ್ರೋಟೀನು ಅಂದ್ಕೊಂಡು ನಾನು ಪ್ರೋಟೀನ್ ಪೌಡ್ರನ್ನೇ ತಗೋತೀನಿ, ವೈದ್ಯರ ಸಲಹೆ ಇಲ್ಲದೆ ದಯವಿಟ್ಟು ತೊಗೋಬೇಡಿ, ಲೋಡ್ ಜಾಸ್ತಿ ಆಗುತ್ತೆ. ಆಮೇಲೆ ಕೊಲೆಸ್ಟ್ರಾಲು ಬಿ ಪಿ ಎಲ್ಲ ಕಂಟ್ರೋಲ್ ಮಾಡೋದು. ಶುಗರ್ ಸ್ವಲ್ಪ ಕಮ್ಮಿ ಮಾಡಿದ್ರು, 1% ಹಿಮೋಗ್ಲೋಬಿನ್ ಹೆಚ್ ಬಿ ಒನ್ ಸಿ ಕಮ್ಮಿ ಮಾಡಿದ್ರೆ ನಾನು 35% ಮೈಕ್ರೋವಾಸ್ಕ್ಯುಲರ್ ಕಾಂಪ್ಲಿಕೇಶನ್ ಕಮ್ಮಿ ಆಗುತ್ತೆ. ಅದೇ ಥರ ಬಿ ಪಿ ಕಂಟ್ರೋಲು. ಇನ್ನೊಂದು ಪ್ರೋಟೀನ್ ಯೂರಿಯಾ ಶುರು ಆದರೆ ವಿ ಗಿವ್ ದ ಮೆಡಿಸಿನ್, ನಾನಾಗಲೇ ಹೇಳ್ದಂಗೆ ಎ ಸಿ ನಿಮಿಟಾರ್ ಎ ಆರ್ ಬಿ. ಬಿ ಪಿ ನಾರ್ಮಲ್ ಇದ್ರೂ ನಮ್ಮಲ್ಲಿ ಕೆಲವರು ಸರ್ ಅದು ಡಾಕ್ಟರ್ ಹತ್ರ ಹೋಗಿದ್ದೆ ಎಲ್ಲ ನೋಡಿದ್ದು ಬರ್ಕೊಟ್ರು, ತುಂಬ ದೊಡ್ಡ ಡಾಕ್ಟರ್ ಸರ್ ಅವರು, ಡಯಾಬಿಟಾಲಜಿಸ್ಟು. ಆಮೇಲೆ ನಾನು ಬಂದು ಗೂಗಲಲ್ಲಿ ನೋಡ್ತೀನಿ ಬಿ ಪಿ ಮಾತ್ರ ನಂಗೆ ಕೊಟ್ಬಿಟ್ಟಿದ್ದಾರೆ. ಅವ್ರ ಪಾಪ ಏನೋ ಏನು ಅನ್ಕೊಂಬಿಟ್ರೆ ಏನೋ ಏನೋ ಬ್ಯುಸಿಲಿದ್ರು ಅನ್ಸುತ್ತೆ. ತುಂಬ ಒಳ್ಳೆ ಡಾಕ್ಟರ್ ಹಿಂಗ್ಯಾಕೆ ಕೊಟ್ಬಿಟ್ರು, ನಾನು ತೊಗೊಳ್ಳೇ ಇಲ್ಲ ಸರ್ ಅಂತ ಗೂಗಲ್ನೇ ನಂಬಿಡೋದು. ಆ ಡಾಕ್ಟ್ರು ಸರಿಯಾಗಿ ಕೊಟ್ಟಿರ್ತಾರೆ, ಬಿ ಪಿ ಸರಿ ಇದ್ರೂ ಪ್ರೋಟೀನ್ ಯೂರಿಯಾ ಶುರು ಆದರೆ ರಿವರ್ಸ್ ಆಗುತ್ತೆ, ಕಿಡ್ನಿ ಪ್ರೊಟೆಕ್ಟ್ ಆಗುತ್ತೆ ಅಂದ್ಬಿಟ್ಟು ಕೊಟ್ಟಿರ್ತಾರೆ ಎ ಸಿ ನಿಮಿಟಾರ್ ಎ ಆರ್ ಬಿ. ಇನ್ನೂ ಜಿ ಎಫ್ ಆರ್ ಕಮ್ಮಿ ಆಗ್ತಾ ಹೋಗ್ತಾ ಸೀರಿಯಲ್ಲಿ ನೋಡ್ತಾ ಹೋಗಿ, ಬಾರ್ಡರ್ ಲೈನ್ ಇದೆಯಾ ಎವ್ರಿ 3 ಮಂತ್ಸ್ ನೋಡಿ, ಜಾಸ್ತಿ ಆಗ್ತಾ ಇದೆ ಎವ್ರಿ ಮಂತ್ ನೋಡಿ. ಶುರುವಿನಲ್ಲೇ ಕಿಡ್ನಿ ಡಾಕ್ಟರ್ ಹತ್ರ ಹೋದರೆ ಪೂರ್ತಿ ಕೆಡೋದನ್ನು ತಪ್ಪಿಸ್ತಾರೆ. ಟ್ರೀಟ್ಮೆಂಟ್ ಏನು, ಕೆಲವು ಮಾತ್ರೆಗಳನ್ನ ನಿಲ್ಲಿಸ್ಬೇಕಾಗ್ಬೋದು ಕಿಡ್ನಿದು ಅಫೆಕ್ಟ್ ಆಗುವಂಥದ್ದು, ಪೇನ್ ಕಿಲ್ಲರ್ ಆಗಲಿ ಇನ್ನೊಂದಾಗಲಿ. ಸೊ ವೈದ್ಯರಿಗೆ ಕಿಡ್ನಿ ಬಾರ್ಡರ್ ಲೈನ್ ಇದೆ ಅಂದರೆ ಈ ಮಾತ್ರೆ ಕೊಡಲ್ಲ, ಇದು ಕಮ್ಮಿ ಮಾಡ್ತೀವಿ ಅಂತೆಲ್ಲ ಇದೆ. ಎ ಸಿ ನಿಮಿಟರ್ ಎ ಆರ್ ಬಿ ಡಾಕ್ಟ್ರು ನೋಡಿ ಕೊಡ್ತಾರೆ. ಆಮೇಲೆ ಬಿ ಪಿ ಕಂಟ್ರೋಲು. ಆಮೇಲೆ ಉಪ್ಪು ಸಕ್ಕರೆ ತುಂಬ ತಗೋತಾ ಇದ್ದಾರಾ, ಲವಣಗಳು ತುಂಬ ಹೋಗ್ತಿದೆಯಾ, ಅವೆಲ್ಲ ನೋಡಿ ಸರಿ ಮಾಡ್ತಾರೆ. ತುಂಬ ಕಿಡ್ನಿ ಕೆಟ್ಟೋದ್ರೆ ಈವನ್ ನೀರು ಕೂಡ ಕಮ್ಮಿ ಮಾಡಬೇಕಾಗತ್ತೆ ನಾವು, ಯಾಕೆ ನೀರು ಕೂಡ ಬಾಡಿಯಿಂದ ಹೊರಗಡೆ ಹೋಗಲ್ಲ, ತೊಂದರೆ ಆಗುತ್ತೆ. ಕಿಡ್ನಿ ಬಾರ್ಡರ್ ಲೈನ್ ಇರೋರು, ಪೇನ್ ಕಿಲ್ಲರ್ಸ್ ಆಫ್ ದಿಸ್ ಗ್ರೂಪ್ ಎನ್ ಎಸ್ ಎ ಐ ಡಿ ಗ್ರೂಪ್, ಏನು ಸರ್ ನೋವು ಬಂದರೆ ಹಾಗಾದ್ರೆ ಒದ್ದಾಡಲೇಬೇಕಾ? ಇಲ್ಲ, ಸೇಫ್ ಮಾತ್ರೆಗಳು ಇದೆ. ಡಾಕ್ಟ್ರಿಗೆ ಹೇಳಿ ನನ್ನ ಕಿಡ್ನಿ ಬಾರ್ಡರ್ ಲೈನ್ ಇದೆ, ನೋವು ಇದೆ, ಅವ್ರು ನೋಡಿ ನಿಮಗೆ ಸೇಫ್ ಮಾತ್ರೆಗಳು ಕೊಡ್ತಾರೆ. ಈ ಗ್ರೂಪ್ನ ತೊಗೋಬಾರ್ದು. ದೆನ್ ಕಾಂಟ್ರಾಸ್ಟ್ ಮೀಡಿಯಾ ಟೆಸ್ಟ್ಗಳೆಲ್ಲ ಜಾಸ್ತಿ ಮಾಡಿಸ್ಬಾರ್ದು. ಕೆಲವು ಆ್ಯಂಟಿಬಯೋಟಿಕ್ಗಳು ಸ್ಟ್ರೆಪ್ಟೊಮೈಸಿನ್ ಎಲ್ಲ ತೊಗೋಬಾರ್ದು. ಹೆವಿ ಮೆಟಲ್ಸು ಆಮೇಲೆ ಈ ಕೆಲವು ಮಾತ್ರೆಗಳು ಅವಾಯ್ಡ್ ಮಾಡಬೇಕು ಅದಕ್ಕೆ. ಬಟ್ ಎಲ್ಲದಕ್ಕೂ ಬೇರೆ ಆಪ್ಷನ್ ಇದೆ. ಏನು ಸರ್ ಕೀಮೊಥೆರಪಿನೇ ತೊಗೋಬಾರ್ದಾ? ಇಲ್ಲ, ಕೆಲವು ತೊಗೋಬಾರ್ದು, ಇನ್ನು ಕೆಲವು ತೊಗೋಬೋದು. ಇನ್ನು ಕೆಲವಕ್ಕೆ ನಮ್ಮ ಕ್ಯಾಲ್ಕುಲೇಷನ್ ಇದೆ, ಕ್ರಿಯಾಟಿನಿನ್ ಇಷ್ಟಿದ್ರೆ ಇಷ್ಟು ಡೋಸ್ ಕೊಡಬೇಕು, ಇಷ್ಟಿದ್ರೆ ಫುಲ್ ಕೊಡ್ಬೋದು, ಇಷ್ಟಿದ್ರೆ 50% ಡೋಸ್ ಕೊಡಬೇಕು, ಇಷ್ಟಿದ್ರೆ ಫ್ರೀಕ್ವೆನ್ಸಿ ದಿನಕ್ಕೆ 2 ಸಲ ಬದಲು ದಿನಕ್ಕೆ 1 ಸಲ ಕೊಡಬೇಕು, ಅವೆಲ್ಲ ಇದೆ. ಅದು ಅಡ್ಜಸ್ಟ್ ಮಾಡಿ ಸರಿ ಮಾಡ್ತೀವಿ, ಬಟ್ ಹೇಳಬೇಕಷ್ಟೇ ಡಾಕ್ಟ್ರಿಗೆ. ಪೂರ್ತಿ ಕೆಟ್ಟೋದ್ರೆ ವಿ ಕ್ಯಾನ್ ಡೂ ಡಯಾಲಿಸಿಸ್. ಅದರಲ್ಲಿ 2 ಥರ ಇದೆ. ಒಂದು ಹಾಸ್ಪಿಟ್ಲಿಗೆ ಹೋಗಿ 2 to 4 hours ಡಯಾಲಿಸ್ ಮಾಡಿಸೋದು, ಹಿಮೋಡಯಾಲಿಸ್ ಅಂತೀವಿ, ಬ್ಲಡ್ ವೆಸಲ್ಗೆ ಇದು ಮಾಡಿ ಮಾಡ್ತಾರೆ. ಇನ್ನೊಂದು ಥರ ಬಂದಿದೆ, ಓಡಾಡ್ಕೊಂಡಿರುವಾಗಲೇ ಮಾಡೋದು. ಇಲ್ಲಿ ಹೊಟ್ಟೆಗೆ ಒಂದು ಸಣ್ಣ ನೀಡ್ಲು ಹಾಕಿ ಒಂದು ನಮ್ಮ ಹಾಲಿನ ಪ್ಯಾಕೆಟ್ ಇದ್ದಂಗೆ ಪ್ಯಾಕೆಟ್ ಇರುತ್ತೆ, ಆ ಪ್ಯಾಕೆಟ್ ಅಟ್ಯಾಚ್ ಮಾಡಿದರೆ ಅದೇ ಡಯಾಲಿಸ್ ಆಗ್ತಾ ಇರುತ್ತೆ. ಅದು ಆ ಪ್ಯಾಕೆಟ್ನ ಚೇಂಜ್ ಮಾಡ್ತಾ ಇರ್ತೀವಿ. ಸೊ ಇಟ್ ಇಸ್ ಕಾಲ್ಡ್ ಕಂಟಿನ್ಯೂಯಸ್, ಯಾಕೆಂದರೆ ಯಾವಾಗಲೂ ಆಗ್ತಾ ಇರುತ್ತೆ. ಆ್ಯಂಬ್ಯುಲೇಟ್ರಿ, ಯಾಕೆಂದರೆ ಪೇಷಂಟ್ ಓಡಾಡ್ಕೊಂಡಿದ್ದಾರೆ. ಪೆರಿಟೋನಿಯಲ್, ನಮ್ಮ ಹೊಟ್ಟೆ ಸುತ್ತ ಲೈನಿಂಗ್ ಇರೋ ಪೆರಿಟೋನಿಯಂ ಅಂತೀವಿ, ಡಯಾಲಿಸಿಸ್ ಸಿ ಎ ಪಿ ಡಿ, ಅದು ಕೂಡ ಬೆಂಗಳೂರಲ್ಲಿವಾಗಿದೆ, ಸುಮಾರು ಜನಕ್ಕೆ ಮಾಡಿಸ್ತಾ ಇದ್ದೀವಿ. ಬಟ್ ಇವೆಲ್ಲ ಏನು ಅಂದರೆ ಒರಿಜಿನಲ್ ಪ್ರಾಬ್ಲಮ್ ವಾಸಿ ಮಾಡ್ತಾ ಇಲ್ಲ. ಸೊ ಪ್ರಿವೆನ್ಷನ್ ತುಂಬ ತುಂಬ ಇಂಪಾರ್ಟೆಂಟು. ಆಮೇಲೆ ಕಿಡ್ನಿ ಪ್ರಾಬ್ಲಮ್ ಇದ್ದವ್ರಿಗೆ ಡೆತ್ ಆಗೋ ರಿಸ್ಕ್ ಜಾಸ್ತಿ. ಸೊ ನಾವು ಕೊಲೆಸ್ಟ್ರಾಲ್ ಎಲ್ಲ ಇದು ಮಾಡಬೇಕು. ಈವನ್ ಟ್ರಾನ್ಸ್ಪ್ಲಾಂಟ್ ಕೂಡ ಮಾಡೋಕ್ಕೆ ಆಪ್ಷನ್ ಇದೆ. ಸೊ ಡಯಾಬಿಟಿಸ್ ಮುಖ್ಯವಾಗಿ ಇಟ್ ಈಸ್ ಎಮಿನೆಂಟ್ಲಿ ಪ್ರಿವೆಂಟೇಬಲ್. ನಾನು ಆಗಲೇ ತೋರಿಸ್ದಂಗೆ 75% ಯು ಕ್ಯಾನ್ ಪ್ರಿವೆಂಟ್. ಶುಗರ್ ಕಂಟ್ರೋಲ್ 45%, ಬಿ ಪಿ ಕಂಟ್ರೋಲ್ 26.5%, ಅನ್ನೋನ್ ಮೆಡಿಸಿನ್ನು ಪೇನ್ ಕಿಲ್ಲರ್ ತೊಗೋಬೇಡಿ ಇನ್ನೊಂದು 3%. ಇಷ್ಟು ಮಾಡಿದ್ರೆ ಮುಕ್ಕಾಲು ಭಾಗ ಕಿಡ್ನಿ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗ್ಬಿಡುತ್ತೆ ನಮ್ಮದು. ತೊಂದರೆ ಏನು ಇಲ್ಲದೆ ಇದ್ರೂ ಡಯಾಬಿಟಿಸ್ ಅವರು ಕಿಡ್ನಿನ ವೈದ್ಯರ ಸಲಹೆ ಅಂತ ಟೆಸ್ಟ್ ಮಾಡಲೇಬೇಕು. ಏನು ಸರ್ ವರ್ಷ ಮಾಡಬೇಕಾ? ಖಂಡಿತ ಮಾಡಬೇಕು, ಯಾಕಂದರೆ ಶುರುವಿನಲ್ಲಿ 0.8 ಇದ್ದಿದ್ದು 0.9, 1.1 ಆದರೆ ಜಾಸ್ತಿ ಆಗ್ತಾ ಇದೆ, ತೊಂದರೆ ಆಗ್ತಾ ಶುರುವಾಗಿದೆ ಅಂತ ಕೂಡ ಗೊತ್ತಾಗ್ಬಿಡುತ್ತೆ. ಅರ್ಲಿ ಸ್ಟೇಜಲ್ಲಿ ಕಿಡ್ನಿ ಡ್ಯಾಮೇಜ್ ಇಸ್ ರಿವರ್ಸಿಬಲ್ ಇನ್ ಡಯಾಬಿಟೀಸ್. ದೆನ್ ಕಮ್ಸ್ ನರಗಳು, ನ್ಯೂರೋಪತಿ. ನ್ಯೂರೋಪತಿಯಲ್ಲಿ ತುಂಬ ಥರ ಇದೆ. ಒಂದು ಡಯಾಬಿಟಿಕ್ ಪೆರಿಫೆರಲ್ ನ್ಯೂರೋಪತಿ, ಅದರಿಂದ ಎಸ್ಪೆಷಲಿ ಕಾಲು ಅಫೆಕ್ಟ್ ಆಗುತ್ತೆ. ಸೊ ಕಾಲಿನ ಬಗ್ಗೆ ಡೀಟೇಲ್ ಆಗಿ ಹೋಗೋಣ. ಮಿಕ್ಕಿದ್ದೆಲ್ಲ ಲಕ್ಕಿಲಿ ಕಮ್ಮಿ. ಏನು ಫೋಕಲ್ ನ್ಯೂರೋಪತಿ, ಬರೀ ಕಣ್ಣು, 600 ಪ್ಯಾಲ್ಸಿ ಅಂತ ಬರುತ್ತೆ, ಒಂದು ಕಡೆ ನೋಡೋಕ್ಕೆ ಆಗಲ್ಲ.
ಅಥವಾ ಆಟೋನಮಿಕ್ ನ್ಯೂರೋಪತಿ, ತಿಂದಿದ್ದು ಹೊಟ್ಟೆಯಲ್ಲಿ ಮುಂದೆನೇ ಹೋಗಲ್ಲ, ಅಲ್ಲೇ ಉಳ್ಕೊಂಬಿಡುತ್ತೆ. ದೆನ್ ರ್ಯಾಡಿಕಲೋಪ್ಲೆಕ್ಸಿಕ್ಕು ಅಥವಾ ಪೇನ್ಫುಲ್ ಡಯಾಬಿಟಿಕ್ ನ್ಯೂರೋಪತಿ, ತುಂಬ ಕಾಲು ಉರಿ, ತುಂಬ ಸಂಕಟ, ಯಾವ ಪೊಸಿಷನ್ಲಿಟ್ಟರೂ ಸಮಾಧಾನ ಆಗಲ್ಲ, ಎಲ್ಲ ಡಯಾಬಿಟಿಕ್ಸ್ ರಿಲೇಟೆಡ್ಡು. ಡಯಾಬಿಟಿಕ್ ನ್ಯೂರೋಪತಿ ತುಂಬ ಕಾಮನ್ನು, ಅನ್ಕಂಟ್ರೋಲ್ಡ್ ಇದ್ದರೆ ಆಲ್ಮೋಸ್ಟ್ 70% ಇರುತ್ತೆ. ಆ್ಯಂಡ್ ಇಟ್ ಈಸ್ ಎ ಮೇಜರ್ ಫ್ಯಾಕ್ಟರ್ ಫಾರ್ ಆ್ಯಂಪಿಟೇಷನ್, ಕಾಲು ಕಟ್ ಮಾಡೋದಕ್ಕೆ. ಇಲ್ಲೇನಾಗುತ್ತೆ, ಶುರುವಿನಲ್ಲಿ ಉರಿ ಬರುತ್ತೆ, ಆಗಲೂ ನಾವು ಶುಗರ್ ಕಂಟ್ರೋಲ್ ಮಾಡಲಿಲ್ಲ, ನಮ್ನೆಸ್ ಬರುತ್ತೆ, ಅಂದರೆ ಏನಾಗುತ್ತೆ, ನರಗಳು ಹೊರಟೋಗ್ಬಿಡುತ್ತೆ, ಗೊತ್ತೇ ಆಗಲ್ಲ, ಆ ಗಾಯ ಆಗಿದ್ದೇ ಗೊತ್ತಾಗಲ್ಲ. ಅದಕ್ಕೆ ಡಯಾಬಿಟಿಕ್ ಪೆರಿಫೆರಲ್ ನ್ಯೂರೋಪತಿ ಅಂತೀವಿ. ಗಾಯ ಆಗಿ ಅದು ಕೊಳೆತು ಸ್ಟೇಜಲ್ಲಿ ಬಂದರೆ ಅಥವಾ ತುಂಬ ಇನ್ಫೆಕ್ಷನ್ ಆಗೋ ಸ್ಟೇಜ್ ಬಂದರೆ ಕಟ್ ಮಾಡಬೇಕಾಗತ್ತೆ. ಪಾದ ಕಟ್ ಮಾಡಿದ್ವಿ, ನೀ ಕೆಳಗೆ ಕಟ್ ಮಾಡಿದ್ವಿ, ದಟ್ ಈಸ್ ಆ್ಯಂಪಿಟೇಷನ್. ಇದು ನಾನು ಆಗಲೇ ಹೇಳಿದ್ದು ಮಾನವ ನ್ಯೂರೋಪತಿ. ಆ ಕಡೆ ನೋಡಿ, ಈ ಕಣ್ಣು ಮೂವೇ ಆಗ್ತಿಲ್ಲ, ಎದುರುಗಡೆ ನೋಡಿದಾಗ ಚೆನ್ನಾಗೇ ಇದೆ, ಲೆಫ್ಟಿಗೆ ನೋಡಿ ಅಂದಾಗ ಈ ಕಣ್ಣು ಲೆಫ್ಟಿಗೆ ಹೋಗುತ್ತೆ, ಈ ಕಣ್ಣು ಮೂವ್ ಆಗ್ತಿಲ್ಲ. ಸೊ ಪ್ರಿವೆನ್ಷನ್ ಏನು, ಒಂದು ಶುಗರ್ ಕಂಟ್ರೋಲ್, ಇನ್ನೊಂದು ನಡಿಗೆ, ವಾಕಿಂಗ್ ವಾಕಿಂಗ್ ವಾಕಿಂಗ್, ಫ್ರೀ ಎಕ್ಸರ್ಸೈಸಸ್. ಸರ್ ಮಂಡಿ ನೋವು, ನಂಗೆ ವಯಸ್ಸಾಗಿದೆ, ಎಷ್ಟು ನಡಿಯೋಕ್ಕಾಗತ್ತೆ, ಜಾಗ ಇಲ್ಲ, ಸರಿ ಫ್ರೀ ಎಕ್ಸಸೈಸ್ ಮಾಡಿ. ಪಾದ ಸುಮ್ಮನೆ ಹೀಗೆ ಹೀಗೆ ಅಂತ ಇರಿ, ಕೂತಾಗ್ಲೂ ರಕ್ತ ಪರಿಚಲನೆ ಆಗುತ್ತೆ. ರಕ್ತ ಪರಿಚಲನೆ ಆದಾಗ ನದಿ ನೀರು ಹರಿದಂಗೆ ಕ್ಲೀನಾಗಿರುತ್ತಲ್ಲ, ಹರಿತಾ ಇರೋ ನೀರು, ನಿಂತಿರೋ ನೀರು ಯಾವಾಗಲೂ ಪಾಚೆ ಕಟ್ಟುತ್ತೆ. ಇಲ್ಲೂ ಹಾಗೆ ಕೊಲೆಸ್ಟ್ರಾಲ್ ಎಲ್ಲನೂ ವಾಶ್ಔಟ್ ಆಗುತ್ತೆ. ಆಮೇಲೆ ವೈದ್ಯರ ಸಲಹೆ ಪಡೆದು ಹಣ್ಣುಗಳು, ತರಕಾರಿಗಳು, ಅಂದರೆ ವೈಟಮಿನ್ ಡಿಫಿಷಿಯನ್ಸಿ ಎಲ್ಲ ಸರಿಯಾಗುತ್ತೆ. ನೆಕ್ಸ್ಟು ಕಾಲು ನೋಡ್ಕೊಳ್ಳೋದು, ಫುಟ್ ಇನ್ಸ್ಪೆಕ್ಷನ್, ಅದನ್ನ ಡೀಟೇಲಾಗಿ ಮಾಡೋಣ, ಯಾಕಂದರೆ ತುಂಬ ಇಂಪಾರ್ಟೆಂಟು. ನಾವೇನು ಮಾಡ್ತೀವಿ, ಒಂದು ಮಾನೋಫಿಲ್ಮೆಂಟ್ ಟೆಸ್ಟಿಂಗ್ ಅಂತ, ಒಂದು ಸಣ್ಣ ಪ್ಲಾಸ್ಟಿಕ್ ಇದ್ರ ಥರ ಇರುತ್ತೆ, ಮಾನೋಫಿಲ್ಮೆಂಟ್, ಮಾನೋ ಅಂದರೆ ಒಂದು ಅಂತ, ಫಿಲಮೆಂಟ್ ಅಂದರೆ ತಳ್ಳಗಿರೋದು, ಅದನ್ನ ಇಟ್ಟು ನೋಡ್ತೀವಿ, ಗೊತ್ತಾಗತ್ತಾ ಸೆನ್ಸೇಷನ್ ಇಲ್ವೋ, ಎಷ್ಟು ಗೊತ್ತಾಗತ್ತೆ ಅಂತ. ಕೆಲವು ಟ್ಯೂನಿಂಗ್ ಫೋರ್ಕ್ ಇಟ್ಕೊಂಡು ವೈಬ್ರೇಷನ್ ಟೆಸ್ಟ್ ಮಾಡ್ತೀವಿ, ನಿಯಮರಲ್ಲಿ ರಿಫ್ಲೆಕ್ಸಸ್ ಟೆಸ್ಟ್ ಮಾಡ್ತೀವಿ, ಅಂದರೆ ನರಗಳು ಬೇಸಿಕಲಿ ಸರಿ ಇದೆಯೋ ಇಲ್ವೋ ಗೊತ್ತಾಗತ್ತೆ. ವರ್ಷಕ್ಕೆ ಒಂದು ಸಲ ಆದರೂ ಮಾಡಬೇಕು. PRN ಅಂದರೆ ತೊಂದರೆ ಕಾಣಿಸಿದ್ರೆ ಬೇಗ ಮಾಡೋದು. ಇದು ಮಾನೋಫಿಲ್ಮೆಂಟ್, ಇದು ನೋಡ್ತಿರಲ್ಲ, ಇದಷ್ಟೇ ಮಾನೋಫಿಲ್ಮೆಂಟ್. ಸುಮ್ಮನೆ ಹಿಂಗೆ ಟಚ್ ಮಾಡ್ತೀವಿ, ಇದು ಸೆನ್ಸೇಷನ್ ಗೊತ್ತಾಗದೇ ಇದ್ದರೆ ಓ ಅಲ್ಲಿ ನರಗಳು ಅಫೆಕ್ಟ್ ಆಗ್ತಿದೆ ಕಾಲಲ್ಲಿ ಅಂತ. ಪೇಷಂಟ್ ಚೆನ್ನಾಗಿರ್ತಾರೆ, ಸುಮ್ಮನೆ ಹಿಂಗೆ ಟಚ್ ಆದಾಗ ಗೊತ್ತಾಗಲ್ಲ. ಈ ಮಾನೋಫಿಲ್ಮೆಂಟ್ ಇಲ್ವಾ, ಒಂದು ಹತ್ತಿ ಸ್ವಲ್ಪ ಈಗ ಮಾಡಿಬಿಟ್ಟು ಸುಮ್ಮನೆ ಹಿಂಗೆ ಟಚ್ ಮಾಡಿದರೆ ನರಗಳು ಚೆನ್ನಾಗಿದ್ರೆ ಗೊತ್ತಾಗ್ಬಿಡುತ್ತೆ ಏನೋ ಟಚ್ ಆಗ್ತಿದೆ ಅಂತ, ಇಲ್ದ್ರೆ ಗೊತ್ತಾಗುತ್ತೆ. ಇದು ಸ್ಟ್ಯಾಂಡರ್ಡೈಸ್ಡ್. ಇನ್ನು ಮುಖ್ಯವಾಗಿ ಡಯಾಬಿಟಿಸ್ ಕಾಂಪ್ಲಿಕೇಶನ್ಸಲ್ಲಿ ಒಂದು ಲೋ ಶುಗರ್, ಆಗಲೇ ಹೇಳಿದೆ, ಬರೆದಂಗೆ ನೋಡ್ಕೊಳ್ಳಿ, ಬಂದರೆ ಏನು ಮಾಡಬೇಕು ಅಂತ. ಇನ್ನೊಂದು ಕಾಲು, ನಮ್ಮ ಟೀಚರ್ ಹೇಳ್ತಾಯಿದ್ರು, ಸಕ್ಕರೆ ಕಾಯಿಲೆ ಇರೋರು ಕನ್ನಡಿಲಿ ಮುಖ ನೋಡ್ಕೋತಾರೋ ಇಲ್ವೋ ಕಾಲು ನೋಡ್ಕೋಬೇಕು. ಪಾದ ಕಾಣಲ್ಲ, ವಯಸ್ಸಾಗಿರುತ್ತೆ, ಪೂರ್ತಿ ತಿರುಗಿಸಿ ಮಾಡಿ, ಚಿಕ್ಕ ಮಗು, 6 ತಿಂಗಳ ಮಗು, 8 ತಿಂಗಳ ಮಗು ಬಾಯಲ್ಲಿ ಕೂಡ ಇಟ್ಕೊಳ್ಳುತ್ತೆ, ನಮ್ಗೆ ಅದು ಮಾಡೋಕ್ಕೂ ಆಗಲ್ಲ, ಕಾಣೋದೇ ಇಲ್ಲ ವಯಸ್ಸಾದವ್ರು ಕೆಲವ್ರಿಗೆ ಮಂಡಿನೋ. ಒಂದು ಕನ್ನಡಿ ಇಟ್ಕೊಳ್ಳಿ, ಅಲ್ಲೊಂದು ಕನ್ನಡಿ ಇಟ್ಬಿಟ್ಟು ಹಿಂಗೆ ಇಟ್ಟರೆ ಕಾಲು ಕಾಣುತ್ತೆ. ಪಾದ ಮುಖ ನೀವು ನೋಡ್ಕೋತೀರಿಲ್ವೋ, ಕಾಲು ತುಂಬ ಇಂಪಾರ್ಟೆಂಟು. ಆ್ಯಂಡ್ ಇಟ್ ಈಸ್ ಎಮಿನೆಂಟ್ಲಿ ಪ್ರಿವೆಂಟೇಬಲ್. ಸಣ್ಣ ಪ್ರಾಬ್ಲಮ್ ಇರುತ್ತೆ, ನೆಗ್ಲೆಕ್ಟ್ ಮಾಡಿದ್ರೆ ತುಂಬ ಜಾಸ್ತಿ ಆಗುತ್ತೆ. ನಮ್ಮಲ್ಲೊಬ್ಬರು ಪೇಷಂಟ್ ಇದ್ದರು, ಯಂಗ್ ಏಜ್ ಪಾಪ, 48-49, ಶುಗರು ಕಂಟ್ರೋಲೇ ಇರಲಿಲ್ಲ. ಸಿಟಿ ಬಸ್ಸಲ್ಲಿ ಬೆಂಗಳೂರಲ್ಲಿ ಒಂದು ಕಡೆಯಿಂದ ಇನ್ನೊಂದು ಕಡೆ ಹತ್ತಿರನೇ ಸಿಟಿ ಬಸ್ಸಲ್ಲಿ ಹೋಗ್ತಾಯಿದ್ರು. ಆ ಬಸ್ಸಲ್ಲೇನು ಒಳಗಡೆ ಇಂಜಿನಿಯರ್ ಬಸ್ ಅಂತೆ, ಇವರು ಕಾಲು ಸಪ ಉರಿ ಇದು ಅಂದ್ಕೊಂಡು ಬೆಚ್ಚಿಗೆ ಚೆನ್ನಾಗಿದೆ ಅಂದ್ಬಿಟ್ಟು ಚಪ್ಪಲಿ ಬಿಟ್ಟುಬಿಟ್ಟು ಅದಕ್ಕೆ ಹಿಂಗೆ ಒತ್ತಿಟ್ಕೊಂಡಿದ್ದಾರೆ. ಅದು 10 ಬೆರಳಿದ್ದರೆ ಈ ನಾಲ್ಕು ದೊಡ್ಡ ಬೆರಳು ಬಿಟ್ಟು ಎಲ್ಲನೂ ಬೊಬ್ಬೆ ಬಂದಿದೆ, ಗೊತ್ತೇ ಆಗಿಲ್ಲ, ನರಗಳು ಸತ್ತೋಗಿದೆ, ಉರಿನೂ ಬರ್ತಾ ಇಲ್ಲ. ಸ್ಟಾಪ್ ಬಂತು, ಇಳಿದ್ರು ಚಪ್ಪಲಿ ಹಾಕೊಂಡು ನಡೀತಾ ಇದ್ದಾಗ ಯಾರೋ ಏನಮ್ಮ ಎಲ್ಲ ರಕ್ತ ಬರ್ತಾ ಇದೆ ನೋಡಮ್ಮ ಅಂತ ಕಾಲು ನೋಡಿದ್ರೆ 8 ಬೆರಳು. ಇವರು 1/2 ಗಂಟೆ ಟ್ರಾವೆಲ್ ಮಾಡಿ ಅಷ್ಟು ಬೆಚ್ಚಿಗೆ ಚೆನ್ನಾಗಿದೆ ಅಂತ ಇಟ್ಕೊಂಡವ್ರಿಗೆ 8 ಬೆರಳು ವಾಸಿ ಮಾಡೋಕ್ಕೆ 8 ತಿಂಗಳು ತೊಗೊಳ್ತು. ಲಕ್ಕಿಲಿ ವಾಸಿ ಆಯಿತು, ತುಂಬ ತುಂಬ ಕಷ್ಟ. ಯಾಕೆಂದರೆ ನರ ಅಫೆಕ್ಟ್ ಆಗಿರುತ್ತೆ, ಉರಿ ಇದು ಗೊತ್ತಾಗಲ್ಲ, ನಮಗೇನು ತುಂಬ ಶಾಖ ತಕ್ಷಣ ತೆಗೆದುಬಿಡ್ತೀವಿ, ಅಂದರೆ ಏನು ನರ ಗೊತ್ತಾ ಹೇಳ್ತಾ ಇದೆ ನಮಗೆ ಅಂತ. ಕಾಲು ಕಟ್ ಮಾಡ್ತೀವಲ್ಲ, 60% ನಾನ್ ಟ್ರಾಮಾಟಿಕ್ ಲೋವರ್ ಲಿಂಬ್ ಆಂಪಿಟೇಷನ್ ಇಸ್ ಬಿಕಾಸ್ ಆಫ್ ಶುಗರ್. ನಾನ್ ಟ್ರಾಮಾಟಿಕ್ ಅಂದರೆ ಆಕ್ಸಿಡೆಂಟ್ ಆದಾಗ, ಇದು ಮಾಡಿದಾಗ ಕಟ್ ಮಾಡಲೇಬೇಕಾಗತ್ತೆ.
ಜದ್ದೋಯಿತು, ಲಾರಿ ಕೆಳಗೆ ಕಾಲು ಹೋಯಿತು, ಕಟ್ ಮಾಡಬೇಕಾಗುತ್ತೆ. ಅದು ಬಿಟ್ಟರೆ 60% ಇಸ್ ಬಿಕಾಸ್ ಆಫ್ ದ ಅನ್ಕಂಟ್ರೋಲ್ಡ್ ಶುಗರ್. ಆ್ಯಂಡ್ ಇದು ನೋಡಿ, 85% ಶುಗರಿಂದ ಕಾಲು ಕಟ್ ಮಾಡೋರಲ್ಲಿ ಮೊದಲೊಂದು ಅಲ್ಸರ್ ಆಗಿತ್ತು, ನೋಡ್ಕೊಂಡಿಲ್ಲ, ಸರಿಯಾಗಿ ಟ್ರೀಟ್ಮೆಂಟ್ ತಗೊಳ್ಳಲ್ಲ, ಅದು ಜಾಸ್ತಿಯಾಗಿ ಗ್ಯಾಂಗ್ರೀನ್ ಹೋಗುತ್ತೆ. ಆ್ಯಂಡ್ ಸಣ್ಣ ಆಲ್ಮೋಸ್ಟ್ 80% ಮೈನರ್ ಟ್ರಾಮಾ, ಸುಮ್ಮನೆ ಎಲ್ಲೊತ್ತಾಕ್ತು ಕೇರ್ ಮಾಡಲ್ಲ, ಶುಗರ್ ಇದಾಗತ್ತೆ. ಯಾರಿಗೆ ಜಾಸ್ತಿ ಸಮೋ, ಗಂಡಸರಿಗೆ ಹೆಂಗಸರಿಗಿಂತ ಜಾಸ್ತಿ, 10 ಇಯರ್ಸ್ಕ್ಕಿಂತ ಜಾಸ್ತಿ ಸಕ್ಕರೆ ಕಾಯಿಲೆ ಇರೋರಿಗೆ ಜಾಸ್ತಿ ಅನ್ಕಂಟ್ರೋಲ್ಡ್. ನರ ಅಫೆಕ್ಟ್ ಆಗಿದ್ದರೆ ಕಾಲು ಸ್ವಲ್ಪ, ಕೆಲವರಿಗೆ ಹ್ಯಾಮರ್ ಕ್ಲಾ ಅಂತೀವಿ, ಬೆರಳುಗಳು ಸ್ಟ್ರೇಟ್ ಆಗಿರಲ್ಲ, ಕಾಲು ಬೆರಳು ಸ್ವಲ್ಪ ಹಿಂಗಿರುತ್ತೆ, ಅವಾಗೇನಾಗುತ್ತೆ ಪ್ರೆಷರ್ ಸರಿ ಬರಲ್ಲ. ಇನ್ನು ಕೆಲವರು ಸ್ವಲ್ಪ ಈಗ ಡೊಂಕಾಗಿರುತ್ತೆ, ಆಗ ಅವ್ರು ಫುಟ್ವೇರ್ ಸರಿಯಾಗಿ ಕರೆಕ್ಟ್ ಮಾಡದೇ ಇದ್ದರೆ ಪ್ರೆಷರ್ ಈಕ್ವಲ್ ಆಗಿ ಬರಲ್ಲ, ಒಂದು ಕಡೆ ಜಾಸ್ತಿ ಪ್ರೆಷರ್ ಬರುತ್ತೆ, ಬರ್ತಾ ಬರ್ತಾ ಅಲ್ಲಿ ಗಟ್ಟಿ ಆಗುತ್ತೆ, ಕ್ಯಾಲಸ್ ಅಂತೀವಿ, ನೋವಿರಲ್ಲ, ಗಟ್ಟಿ ಆಗುತ್ತೆ, ಆವಾಗ ಮುಟ್ಟಿದ್ರೆ ಸರಿಯಾಗಿ ಸ್ಪರ್ಶ ಜ್ಞಾನ ಇರಲ್ಲ, ಹಾಗೆ ಬಿಟ್ಟರೆ ಗಾಯ ಆಗಿಬಿಡುತ್ತೆ, ಆಮೇಲೆ ಇಟ್ ಮೇ ಗೋ ಟು ಇನ್ಫೆಕ್ಷನ್ನು, ಆ್ಯಂಪುಟೇಷನ್ನು. ದೆನ್ ಪೆರಿಫೆರಲ್ ಆರ್ಟರಿ ಡಿಸೀಸ್, ಆಗಲೇ ಹೇಳಿದ್ನಲ್ಲ ನಾನು, ಬ್ಲಡ್ ಸರಿಯಾಗಿ ಹೋಗದೇ ಇದ್ದರೆ ಅದನ್ನ ಇವಾಗ ತಗೊಳ್ಳೋಣ. ಆ್ಯಂಡ್ ಅಫ್ಕೋರ್ಸ್ ಟೊಬ್ಯಾಕೋ ಇನ್ ಯೂನಿಫಾರ್ಮ್, ಮೊದಲು ಪದೇ ಪದೇ ಇನ್ನೊಂದು ಕಾಲಿಗಾಗಿದ್ದರೆ ಈ ಕಾಲು ತುಂಬ ಇಂಪಾರ್ಟೆಂಟು. ಮೇನು ಪೂರ್ ಗ್ಲೈಸಿಮಿಕ್ ಕಂಟ್ರೋಲ್, ಶುಗರ್ ನಾರ್ಮಲ್ ಇದ್ದರೆ ಆಗೋ ಚಾನ್ಸ್ ತುಂಬಾ ತುಂಬಾ ಕಮ್ಮಿ. ಯಾಕಾಗತ್ತೆ? ಎರಡು ಕಾರಣ, ಒಂದು ವ್ಯಾಸ್ಕ್ಯುಲರ್ ಡಿಸೀಸ್, ಬ್ಲಡ್ ಫ್ಲೋ ಸರಿಯಾಗಲ್ಲ, ಇನ್ನೊಂದು ನರಗಳ ಎಫೆಕ್ಟ್ ಆಗಿರುತ್ತೆ. ಅವಾಗೇನಾಗುತ್ತೆ, ಸೆನ್ಸೇಷನ್ ಕಮ್ಮಿ ಆಗುತ್ತೆ, ಮೋಟಾರ್ ನರ್ವ್ ಎಫೆಕ್ಟ್ ಆದರೆ ಮೂಮೆಂಟ್ ಸರಿಯಾಗಲ್ಲ, ಕಾಲು ಹೀಗೆ ಹೀಗೆ ನಡೆಯೋಕ್ಕೆ ಹೋಗ್ತೀವಿ, ಆಮೇಲೆ ಆಟೋನಮಿಕ್ ನ್ಯೂರೋಪತಿ ಅಂತ, ಸರಿಯಾಗಿ ಸ್ವೆಟ್ಟಿಂಗ್ ಆಗಲ್ಲ, ಸರಿಯಾಗಿ ಸ್ಕಿನ್ನು ಇರಲ್ಲ. ಸೊ ಬ್ಲಡ್ ಫ್ಲೋ ಕಮ್ಮಿ ಆಯಿತಾ, ವಾಸಿ ಆಗಲ್ಲ, ಸಣ್ಣ ಗಾಯ ಕೂಡ. ನರ ಡ್ಯಾಮೇಜ್ ಆದರೆ ಫೀಲಿಂಗೇ ಇರಲ್ಲ, ಗೊತ್ತಾಗಲ್ಲ. ಶುಗರ್ ಲೆವೆಲ್ ಜಾಸ್ತಿ ಇದೆಯಾ, ಹೀಲಿಂಗ್ ಲೇಟ್ ಆಗುತ್ತೆ. ಶುಗರ್ ಜಾಸ್ತಿ ಇದ್ದರೆ ನಮಗೆ ತೊಂದರೆ, ಬ್ಯಾಕ್ಟೀರಿಯಾಗೆಲ್ಲ ಖುಷಿ, ಇಷ್ಟು ಶುಗರ್ ಕೊಡ್ತಾ ಇದೆ, ಇನ್ನೂ ಬೆಳ್ಕೊಳ್ಳುತ್ತೆ. ಸೊ ಏನು ಮಾಡಬೇಕು? ದಿನಾಲು ಕಾಲು ನೋಡ್ಕೊಳ್ಳೇಬೇಕು, ಕಾಲು ಬೆರಳು ಸಂಧಿಗೆ ನೋಡ್ಕೋಬೇಕು. ಎಸ್ಪೆಷಲಿ ನಮ್ಮ ದೇಶದಲ್ಲಿ, ಎಸ್ಪೆಷಲಿ ಹೆಂಗಸರಿಗೆ ಕೆಸರು ಉಣ್ಣು ತುಂಬ ಕಾಮನ್ನು, ಅದೇನು ನೋವಾಗಲ್ಲ, ಬೆರಳು ಮಧ್ಯ ಗೊತ್ತು ಕೂಡ ಆಗಲ್ಲ ಎಷ್ಟೋ ಸಲ ಬೆರಳು, ಎಸ್ಪೆಷಲಿ ನಾಲ್ಕನೇದು ಕೊನೆ ಬೆರಳು ಮಧ್ಯ, ನೀವು ಸ್ವಲ್ಪ ಹಿಂಗೆ ಅಗ್ಲ ಮಾಡಿ ನೋಡಿದ್ರೆ ಬೆಳ್ಳಗಾಗಿರುತ್ತೆ. ಸಿಂಪಲ್ ಒಂದು ಆ್ಯಂಟಿಫಂಗಲ್ ಆಯಿಂಟ್ಮೆಂಟ್ ಕೊಟ್ಟು ಅದನ್ನ ಡ್ರೈ ಇಟ್ಕೊಂಡ್ರೆ ಸರಿಯಾಗಿಬಿಡುತ್ತೆ. ಮಾಡಲಿಲ್ಲ ಅಂದರೆ ಅಲ್ಲಿ ಒಳಗಡೆ ಒಂದು ಸಣ್ಣ ಗಾಯ ಥರ ಆಗುತ್ತೆ, ಅಲ್ಲಿ ಇನ್ಫೆಕ್ಷನ್ ಆಗಿಬಿಟ್ರೆ ವಿತಿನ್ 48 ಅವರ್ಸ್ ಕಾಲು ಊತಾಗುತ್ತೆ, ಸೆಲ್ಲೈಟಿಸ್ ಆಗುತ್ತೆ, ಈವನ್ ಕಾಲು ಕಟ್ ಮಾಡೋ ರಿಸ್ಕು ಇರುತ್ತೆ. ಸೊ ಕಾಲು ಬೆರಳ ಮಧ್ಯೆ ನೋಡ್ಕೋಬೇಕು. ಏನೇ ಗಾಯಗಳಾಯಿತು, ಕಟ್ ಒಂದು ಗಾಯ ತರ್ತಿರ್ಬೋದು, ಬೊಬ್ಬೆ ಬರ್ಬೋದು, ಅಥವಾ ಸ್ಕಿನ್ ತುಂಬ ಡ್ರೈ ಆಯಿತು, ಇಲ್ಲ ಕ್ರ್ಯಾಕ್ಸ್ ಥರ ಬಂತು, ಹುಷಾರಾಗಿ ನೋಡ್ಕೋಬೇಕು. ಆಮೇಲೆ ದಿನಾಲು ನೋಡಲೇಬೇಕು, ಅಫ್ಕೋರ್ಸ್ ಕಾಲು ತೊಳ್ಕೋಬೇಕು, ಅದು ನಿಮಗೆ ಹೇಳೋದ್ರಲ್ಲಿ ಅರ್ಥ, ನೀವೆಲ್ಲ ಕ್ಲೀನಾಗಿ ಇಟ್ಕೊಂಡೇ ಇಟ್ಕೋತೀರ, ಆದರೆ ತೊಳೆದ ಮೇಲೆ ಬೆರಳು ಸಂದಿಲಿ ನೀರು ಉಳ್ಕೋಬಾರ್ದು. ಹಂಗೆ ಅಂದ್ಕೊಂಡು ಉಜ್ಜಿ ಉಜ್ಜಿ ಕ್ಲೀನ್ ಮಾಡೋದಲ್ಲ, ಇನ್ನೂ ಗಾಯ ಆಗುತ್ತೆ. ಸುಮ್ಮನೆ ಟಾವೆಲ್ ಅಥವಾ ಒಂದು ಹಳೆಯ ಬಟ್ಟೆ, ಒಂದು ಕ್ಲೀನಾಗಿರೋ ಬಟ್ಟೆ ಇಟ್ಕೊಂಡು ಸುಮ್ಮನೆ ಹಿಂಗಿಟ್ರೆ ಡ್ರೈ ಆಗುತ್ತೆ, ಎಸ್ಪೆಷಲಿ ಬೆರಳು ಸಂದಿಲಿ. ಸೊ ಬಿಟ್ವೀನ್ ದ ಟೋ ಡ್ರೈ ಮಾಡೋದು ತುಂಬ ತುಂಬ ಇಂಪಾರ್ಟೆಂಟು. ಉಗುರು ಕಟ್ ಮಾಡುವಾಗ ತುಂಬ ಟೈಟಾಗಿ ಕಟ್ ಮಾಡಬಾರ್ದು, ಯು ಶುಡ್ ಕಟ್ ಓನ್ಲಿ ಸ್ವಲ್ಪ ಬೆಳಗ್ಗೆ ಮೇಲೆ ಬೆಳ್ಳಕ್ಕೆ ಸ್ವಲ್ಪ ಕಾಣಬೇಕು, ಯಾಕೆ ತುಂಬ ಕಟ್ ಮಾಡೋಕ್ಕೆ ಹೋದರೆ ಕಾರ್ನರ್ ಸ್ವಲ್ಪ ಸ್ಕಿನ್ ನಿಪ್ಪಾಗತ್ತೆ, ನಿಮಗೆ ಗಾಯ ಆಗುತ್ತೆ. ಉಗುರು ಆ್ಯಕ್ಚುಲಿ ದೇವ್ರು ಯಾಕೆ ಕೊಟ್ಟಿದ್ದಾನೆ ನಮಗೆ? ಸಪೋರ್ಟ್ಗೆ, ತುದಿಯಲ್ಲಿ ಸಾಫ್ಟ್ ಆಗಿರೋದು ಬೇಡ, ಅದಕ್ಕೆ ಸಪೋರ್ಟ್ ಇರಲಿ, ಗಟ್ಟಿ ಇರಲಿ ಅಂತ. ನೀವು ನಾವೆಲ್ಲ ಚೆನ್ನಾಗಿ ಕಾಣಿಸ್ಬೇಕು, ತುಂಬ ಕಟ್ ಮಾಡೋಕೆ ಹೋಗ್ತೀವಿ ಅಂದರೆ ತೊಂದರೆ ಆಗುತ್ತೆ. ಅದರಿಂದ ಕಾರ್ನರೆಲ್ಲ ಇದು ಮಾಡಿ ತುಂಬ ಆ್ಯಂಗಲಲ್ಲಿ ಬೇಡ, ಕರೆಕ್ಟಾಗಿ ಸ್ಟ್ರೇಟಾಗಿ ಕಟ್ ಮಾಡಬೇಕು. ಇದು ತುಂಬ ಇಂಪಾರ್ಟೆಂಟು. ಚಪ್ಪಲಿ ಶೂಸು ಎಲ್ಲ ತಗೊಳ್ಳುವಾಗ ಕರೆಕ್ಟ್ ಸೈಜ್ ಇರಬೇಕು. ಲೂಸ್ ಇದೆಯಾ, ಅದು ಕಾಲು ಒಳಗಡೆ ಮೂವ್ ಆಗುತ್ತೆ, ಫ್ರಿಕ್ಷನ್ನಿಂದ ಬೊಬ್ಬೆ ಬಂದ್ಬಿಡುತ್ತೆ. ತುಂಬ ಟೈಟ್ ಇದೆಯಾ, ಗಾಯ ಆಗಿಬಿಡುತ್ತೆ. ಫ್ಯಾಷನ್ ಇಂಪಾರ್ಟೆಂಟ್ ಅಲ್ಲ. ಸಮ್ಮು ಏನು ಅಂದರೆ, ನಮ್ದು ಎಲ್ಲರ ಕಾಲಲ್ಲೂ ಬೆರಳು ಸ್ವಲ್ಪ ಆಗಿಲ್ಲ, ಹಿಂದೆ ಹಿಮ್ಮಡಿ ತಪ್ಪ ಆ್ಯಕ್ಚುಲಿ ನ್ಯಾರೋ ಇದೆ. ನೀವು ಮೋಸ್ಟ್ ಆಫ್ ದ ಶೂಸ್ ನೋಡಿ ಮುಂದೆ ನ್ಯಾರೋ ಹಿಂದೆ ಅಗಲ ಇರುತ್ತೆ,
ಮುಂದೆ ಆಗಲಾರೋ ಶೂಸ್ ಬೇಕು ಇನ್ನು ಕೆಲವರಿಗೆ ಏನಾಗುತ್ತೆ ಏಜ್ ಆಗ್ತಾ ಆಗ್ತಾ ಬೆಳಗ್ಗೆ ಸಂಜೆವರೆಗೂ ಕೂತ್ಕೊಂಡು ಕೆಲಸ ಮಾಡಿದರೆ ಸ್ವಲ್ಪ ಸಾಯಂಕಾಲ ಕಾಲು ಉತ್ತಾ ಬರುತ್ತೆ ಬೆಳಗ್ಗೆ ಕರೆಕ್ಟ್ ಇದ್ದರೆ ಸಾಯಂಕಾಲ ಟೈಟ್ ಆಗಿಬಿಡುತ್ತೆ ಶೂ ಅಂಥವ್ರು ಏನು ಅಂದರೆ ಬೆಸ್ಟ್ ಅಂದರೆ ಸ್ಯಾಂಡಲ್ ಟೈಪ್ ವಿತ್ ಅಡ್ಜಸ್ಟೇಬಲ್ ಸ್ಟ್ರ್ಯಾಪ್ ತೊಗೊಂಡ್ರೆ ಅಡ್ಜಸ್ಟ್ ಮಾಡ್ಕೋಬೋದು ಆಮೇಲೆ ತುಂಬ ಫ್ಯಾಷನಬಲ್ ಶೂ ತುಂಬ ಗಟ್ಟಿ ಇರೋದು ಲೆದರು ಬೇಡ ಸ್ವಲ್ಪ ಬ್ರೀದೇಬಲ್ಲು ಬಟ್ಟೆ ಅಥವಾ ಅಥ್ಲೆಟಿಕ್ ಶೂಸ್ ಅಂತೀವಿ ಕ್ಯಾನ್ವಾಸ್ ಶೂಸ್ ಆ ಟೈಪ್ ತೊಗೊಂಡ್ರೆ ಏನಾಗುತ್ತೆ ಒಳಗಡೆ ಬೆವರು ಉಳ್ಕೊಳ್ಳಲ್ಲ ಎಸ್ಪೆಷಲಿ ನಾವು ಸಮ್ಮರಲ್ಲಿ ಬೆವರು ಉಳ್ಕೊಂಡು ಒಂಥರ ಸೆಲ್ತ್ಕೊಂಡ್ಬಿಡುತ್ತೆ ಪ್ಲಾಸ್ಟಿಕ್ ಶೂ ಅಫ್ಕೋರ್ಸ್ ಉಪಯೋಗಿಸೋರು ಕಮ್ಮಿ ಖಂಡಿತ ಮುಟ್ಟಬಾರ್ದು ಇದು ನಾನಾಗಲೇ ಹೇಳ್ದಂಗೆ ಮುಂದೆ ಅಗಲ ಇರಬೇಕು ಇಲ್ಲದಿದ್ರೆ ಒಂದಕ್ಕೊಂದು ಉಜ್ಜಿಬಿಟ್ಟು ಕ್ರೌಡೆಡ್ ಆಗಿ ನೇಲ್ಸು ಇದು ಟೋಸು ತೊಂದರೆ ಆಗುತ್ತೆ ಇನ್ನೊಂದು ರಬ್ ಆಗಬಾರ್ದು ಕೆಲವ್ರಿಗೆ ಏನಾಗುತ್ತೆ ಸ್ವಲ್ಪ ಕಾಲಿಂಗ್ ಡೊಂಕ ಇರುತ್ತೆ ಇದು ನಾನು ಹೇಳಿದ್ನಲ್ಲ ಹ್ಯಾಮರ್ ಟೋ ಅಂತ ಈ ಥರ ಇರುತ್ತೆ ಅಂಥವರು ಶೂಸ್ ಹಾಕ್ಕೊಳ್ಳೇಬೇಕಾ ಆಫೀಸ್ಗೆ ಇಲ್ಲ ನಂಗೆ ಸರ್ ಇಲ್ಲ ಚಪ್ಪಲಿ ಸರಿ ಕಾಣಲ್ಲ ನಾನು ಶೂಸ್ ಹಾಕೋತೀನಿ ನಾನು ಅಳತೆ ಕೊಟ್ಟು ಮಾಡಿಸಿ ಶರ್ಟಿಗೆ ನಾವು ಅಳತೆ ಕೊಡ್ತೀವಿ ಪ್ಯಾಂಟಿಗೆ ಕೊಡ್ತೀವಿ ಶೂಸು ಅಳತೆ ಕೊಟ್ಟು ಮಾಡಿಸಿ ನಿಮಗೆ ಯಾವ ಥರ ಬೇಕೋ ಆ ಥರ ಮಾಡಿಸಿ ಆವಾಗ ಉಜ್ಜದಂಗೆ ನೋಡ್ಕೋಬೋದು ಇಲ್ಲದೇ ಇದ್ದರೆ ಅಲ್ಲಿ ಉಜ್ಜದಂಗೆ ಅಡ್ಜಸ್ಟೇಬಲ್ ಸ್ಟ್ರ್ಯಾಪು ಇಲ್ಲದಿರಿ ಈ ಪಾಯಿಂಟಲ್ಲಿ ಉಜ್ಜಕ್ಕೆ ಶುರು ಆಗಿಬಿಡುತ್ತೆ ತುಂಬ ಬಿಸಿ ತುಂಬ ಚಳಿ ಬೆಚ್ಚಗಿರೋನಲ್ಲಿ ಇಟ್ಕೊಂಡ್ರೆ ಎಲ್ರಿಗೂ ಚೆನ್ನಾಗಿರುತ್ತೆ ಕಾಲು ಹಂಗೆ ಅಂದ್ಕೊಂಡು ತುಂಬ ಬಿಸಿ ಇಟ್ಕೊಂಡ್ರೆ ನ್ಯೂರೋಪತಿಲಿ ಗೊತ್ತಾಗಲ್ಲ ಸ್ಕಿನ್ನು ಇದು ಗಾಯ ಎಲ್ಲ ಆಗೋ ಚಾನ್ಸ್ ಇರುತ್ತೆ ಬೊಬ್ಬೆ ಬರೋ ಚಾನ್ಸ್ ಇರುತ್ತೆ ಇದು ತುಂಬ ಕಾಮನ್ ನೋಡ್ತಾ ಇದ್ದೀವಿ ನಾವು ಡೋ ನಾಟ್ ಯೂಸ್ ಹಾಟ್ ವಾಟರ್ ಬಾಟಲ್ಸ್ ಕಾಲು ನೋವು ಒಂಥರ ಎಳ್ದಂಗೆ ಆಗುತ್ತೆ ಸರಿ ಬಿಸಿ ಬಿಸಿ ನೀರು ಹಾಕೋದು ಇಲ್ಲ ಬಿಸಿ ಬಿಸಿ ನೀರು ಬಾಟ್ಲಲ್ಲಿ ಇಟ್ಕೊಂಡು ಅದ್ರ ಮೇಲೆ ಇಟ್ಕೊಳ್ಳೋದು ಹಾಟ್ ವಾಟರ್ ಬ್ಯಾಗ್ ಇಟ್ಕೊಳ್ಳೋದು ಈ ಕೆಲವು ಎಲೆಕ್ಟ್ರಿಕ್ಕು ಬಂದುಬಿಟ್ಟಿದೆ ಬೆಚ್ಚಿಗೆ ಚೆನ್ನಾಗಿರುತ್ತೆ ಆದರೆ ಕಂಟಿನ್ಯೂಸ್ ಬಿಸಿ ಅಲ್ಲಿ ಕೊಟ್ಟರೆ ನಿಮಗೆ ಒಳಗಡೆ ಬ್ಲಡ್ ವೆಸಲ್ ನರ್ವ್ ಇನ್ನೂ ಹಾಳಾಗುತ್ತೆ ಬೊಬ್ಬೆ ಬರೋ ರಿಸ್ಕ್ ಇರುತ್ತೆ ಆಮೇಲೆ ದಿನಾಲೂ ಸ್ಕಿನ್ ನೋಡಿದಾಗ ಗಾಯ ಆಗಿದೆಯಾ ರೆಡ್ ಆಗಿದೆಯಾ ಎಲ್ಲಾದರೂ ಕೆಂಪಗಾಗಿದೆಯಾ ಅಥವಾ ಕಪ್ಪಗಾಗಿದೆಯಾ ತಕ್ಷಣ ವೈದ್ಯರ ಹತ್ರ ಹೋಗಬೇಕು ಎಷ್ಟು ಗಾಯ ಆಗಿದೆಯಲ್ಲ ಒಂದಿಷ್ಟು ಪೇನ್ ಇರಲ್ಲ ಯಾಕಂದರೆ ನರ ಸತ್ತೋಗಿದೆ ಈ ಮನುಷ್ಯರ ಕತೆ ಏನು ಅಂದರೆ ಬರಿಗಾಲಲ್ಲಿ ನಡೆಯೋದು ಅಂತ ನಡೆದಿದ್ದು ಎಲ್ಲೋ ಹೋದರೂ ಶೂಸ್ ಕಟ್ಟಾಗೋಯ್ತು ಹರಿದೋಯ್ತು ಒಂದು ಹರಿದೋಯ್ತು ಅಂತ ಎರಡು ಬಿಟ್ಟುಬಿಟ್ಟು ಇದರಲ್ಲಿ ಆಸ್ಟ್ರೇಲಿಯಾದಲ್ಲಿ ಬಿಸಿಲು ಸ್ವಲ್ಪ ಜಾಸ್ತಿ ಬರಿಗಾಲಲ್ಲಿ ಒಂದಿಷ್ಟು ನಡೆದುಬಿಟ್ಟಿದ್ದಾರೆ ನೆಕ್ಸ್ಟ್ ಅಲ್ಲೊಂದು ಬೊಬ್ಬೆ ಬಂತು ಆಮೇಲೆ ಒಳಗಡೆ ಡ್ಯಾಮೇಜ್ ಆಗಿ ನೆಕ್ಸ್ಟು ಈ ಥರ ಗಾಯ ದಿಸ್ ಈಸ್ ವಾಟ್ ವಿ ಆರ್ ವರಿಡ್ ಗ್ಯಾಂಗ್ರೀನ್ ಗ್ಯಾಂಗ್ರೀನ್ ಅಂದರೆ ಏನು ತುಂಬ ಸರಳವಾಗಿ ಹೇಳಬೇಕಂದ್ರೆ ಕೊಳತೋಗೋದು ಅಂತ ಅಂದರೆ ಏನು ಪೂರ್ತಿ ಸತ್ತೋಗಿರುತ್ತೆ ಆ ಭಾಗ ಇಲ್ಲ ಸರ್ ನನ್ನ ಕಾಲು ತುಂಬ ನೋವು ಶುಗರ್ ಇದೆ ನೀವು ಅವತ್ತು ಹೇಳ್ಬಿಟ್ರಿ ನಂಗೆ ಗ್ಯಾಂಗ್ರೀನ್ ಆಗಿಬಿಟ್ಟಿದೆಯಾ ಹೆದರ್ಕೋಬೇಡಿ ಗ್ಯಾಂಗ್ರೀನ್ ಅಂದರೆ ಇಟ್ ವಿಲ್ ಬಿ ಟೋಟಲಿ ಬ್ಲ್ಯಾಕ್ ಜೆಟ್ ಬ್ಲ್ಯಾಕ್ ಲೈಕ್ ದಿಸ್ ಏನೇ ಟಚ್ ಮಾಡಿ ಚುಚ್ಚಿ ಒಂದಿಷ್ಟು ಗೊತ್ತಾಗಲ್ಲ ಯಾಕಂದರೆ ಸತ್ತೋಗಿರುತ್ತೆ ಆ ಭಾಗ ಫುಲ್ಲು ಆಯಿತಾ ಮುಟ್ಟು ನೋಡಿದರೆ ಆ ಭಾಗ ಫುಲ್ ತಂಪಾಗ್ಬಿಟ್ಟಿರುತ್ತೆ ಯಾಕಂದರೆ ಇಲ್ಲಿ ಬ್ಲಡ್ ಇದೆ ಇಲ್ಲಿ ಬ್ಲಡ್ಡೇ ಬರ್ತಾ ಇಲ್ಲ ಅದರಿಂದ ನಿಮಗೆ ಟೆಂಪ್ರೇಚರು ಮೇಲಿಗೆ ಇಲ್ಲಿ ಇಲ್ಲಿಗೆ ಸುಮ್ಮನೆ ಕೈಯಲ್ಲಿ ಮುಟ್ಟಿ ಇಲ್ಲಿ ಮುಟ್ಟಿ ಇಲ್ಲಿ ಮುಟ್ಟಿ ನೋಡಿದ್ರೆ ನಮಗೆ ಗೊತ್ತಾಗ್ಬಿಡುತ್ತೆ ಇಟ್ ವಿಲ್ ಬಿ ಜೆಟ್ ಬ್ಲ್ಯಾಕ್ ಎಲ್ಲೋ ಸ್ವಲ್ಪ ಸ್ವಲ್ಪ ತಪ್ಪ ಕಪ್ಪಗಾಗಿದೆ ಇಟ್ ಈಸ್ ಯೂಶ್ವಲಿ ಫಂಗಲ್ ಇನ್ಫೆಕ್ಷನ್ ಇಟ್ ಇಸ್ ನಾಟ್ ಡ್ಯೂ ಟು ಗ್ಯಾಂಗ್ರೀನ್ ಆಯಿತಾ ಹೆದರ್ಕೋಬೇಕಾಗಿಲ್ಲ ಬಟ್ ಈ ಥರ ಆದಾಗ ವಿ ಹ್ಯಾವ್ ಟು ಕಟ್ ಮಾಡಿ ಆರ್ಟಿಫಿಷಿಯಲ್ ಫುಡ್ಡೇ ಹಾಕಬೇಕು ಇನ್ನೇನು ಆಪ್ಷನ್ನೇ ಇಲ್ಲ ಬಟ್ ಇದು ಬರ್ದಂಗೆ ತಡೆಯೋದು ತುಂಬ ಮುಖ್ಯ ಸೊ ಮತ್ತೆ ಇನ್ನೊಂದು ಸಲ ಹೇಳಬೇಕು ಅಂದರೆ ದಿನಾಲೂ ಕಾಲು ನೋಡ್ಕೊಳ್ಳಿ ದಿನಾಲೂ ಕಾಲು ತೊಳ್ಕೊಳ್ಳಿ ಟೋನೇಲ್ಸು ತುಂಬ ಬೆಳೆಯೋಕ್ಕೆ ಬಿಡಬೇಡಿ ಕಾಲು ಪ್ರೊಟೆಕ್ಟ್ ಮಾಡಿ ಬರಿಗಾಲಲ್ಲಿ ನಡಿಬೇಡಿ ಆಲ್ವೇಸ್ ವೇರ್ ಶೂಸ್ ಆಮೇಲೆ ಚಪ್ಪಲಿ ಶೂಸು ಒಳಗಡೆ ಕಾಲು ಹಾಕೋಕ್ಕೆ ಮೊದಲು ಒಂದು ಸಲ ನೋಡಿ ಕೆಲವು ಕಲ್ಲುಗಿಲ್ಲಿ ಉಳ್ಕೊಂಬಿಟ್ಟಿದ್ರೆ ಅದು ಕೂಡ ಗಾಯ ಮಾಡುತ್ತೆ ಸಾಕ್ಸ್ ಹಾಕ್ಕೊಳ್ಳೋದು ತುಂಬ ಇಂಪಾರ್ಟೆಂಟು ಅವಾಗ ಫ್ರಿಕ್ಷನ್ ಆಗಲ್ಲ ಕಾಲಿಗೂ ಮತ್ತು ಶೂಸ್ಗೂ ಯಾವುದಾದ್ರು ಹೊಸ ಶೂಸು ತೊಗೊಂಡ್ರೆ ತಕ್ಷಣ ತೊಗೊಂಡು ತುಂಬ ನಡೆಯೋಕ್ಕೆ ಹೋಗಬೇಡಿ ಸ್ವಲ್ಪ ಬಾಡಿ ರೂಢಿ ಆಗಲಿ ಸ್ಲೋ ಆಗಿ ಇಟ್ ಇಸ್ ಕಾಲ್ಡ್ ಬ್ರೇಕಿಂಗ್ ಇನ್ ಶೂಸ್ ಅಂತ ಸ್ಲೋ ಆಗಿ ಇದು ಮಾಡಿ ಇನ್ನು ಒಂದು 10 ನಿಮಿಷ 7 ಕಾಲಾಗ್ತಾ ಇದೆ ಕಣ್ಣಿನ ಬಗ್ಗೆ ಶೂಸು ಕಾಲು ಅವೆಲ್ಲ ಗೊತ್ತಾಗ್ಬಿಡುತ್ತೆ ನೋಡ್ಕೋಬೇಕು
ಅಕಸ್ಮಾತ್ ಕೆಲವು ಸಲ ಕಾಲಲ್ಲಿ ಸಣ್ಣ ಗಾಯಗೆ ಆದರೆ ನಾವೇನು ಮಾಡ್ತೀವಿ, ಅಲ್ಲಿ ಮಾತ್ರ ಚಪ್ಪಲಿನ ಬೇರೆ ಥರ ಮಾಡಿಬಿಟ್ಟು ಅಲ್ಲಿ ಪ್ರೆಷರ್ ಬರ್ದಂಗೆ ನೋಡಿ ಸರಿ ಮಾಡ್ಬೋದು. ಕಣ್ಣಿಂದ ಏನು ಅಂದರೆ ಪ್ರಾಬ್ಲಮ್ಮು ಗೊತ್ತಾಗಲ್ಲ, ನನ್ನ ಕಣ್ಣಿಂದ ಶುಗರ್ ಅಫೆಕ್ಟಿಂದ ಶುಗರಿಂದ ನನ್ನ ಕಣ್ಣು ಅಫೆಕ್ಟ್ ಆಗ್ತಾಯಿದ್ರು ನಂಗೆ ಸ್ಟಾರ್ಟಿಂಗಲ್ಲಿ ಗೊತ್ತಾಗಲ್ಲ. ನನಗೆ ಗೊತ್ತಾಗಿ ನನ್ನ ಕಣ್ಣು ಕಾಣದೇ ಇರೋ ಮಟ್ಟಕ್ಕೆ ಬರುವಾಗ ತುಂಬ ಲೇಟಾಗ್ಬಿಟ್ಟಿರುತ್ತೆ. ಆದ್ದರಿಂದ ವರ್ಷಕ್ಕೊಂದು ಸಲ ಕಣ್ಣಿನ ಡಾಕ್ಟ್ರಿಗೆ ತೋರಿಸ್ಬೇಕು. ಯಾವಾಗ ದೊಡ್ಡವ್ರಿಗಾದರೆ ಶುಗರ್ ಕಂಡುಹಿಡಿದು ಫಸ್ಟ್ ಟೈಮ್, ಯಾಕಂದರೆ ಯಾವತ್ತಿಂದಿದೆ ಗೊತ್ತಿಲ್ಲ, ನಂಗೆ ಇವತ್ತು ಶುಗರ್ ಜಾಸ್ತಿ ಇದೆ ಇವತ್ತು ಗೊತ್ತಾಗ್ಬಿಟ್ಟಿದೆ, 5 ವರ್ಷದಿಂದ ಇರ್ಬೋದು 10 ವರ್ಷದಿಂದ ಇರ್ಬೋದು. ಆಮೇಲೆ ವರ್ಷಕ್ಕೊಂದು ಸಲ ಅಕಸ್ಮಾತ್ ಸ್ಟೇಜಸ್ಸಲ್ಲಿ ಇರುತ್ತದು ನೋಡಿ ಹೇಳ್ತಾರೆ, ತೊಂದರೆ ಇದೆ ಅಂದರೆ ಪದೇ ಪದೇ ಹೋಗಬೇಕಾಗತ್ತೆ. ಗುಡ್ ನ್ಯೂಸ್ ಏನು ಅಂದರೆ ಶುಗರ್ ಕಂಟ್ರೋಲ್ ಇದ್ದರೆ ಬರೋ ಚಾನ್ಸಸ್ ಕಮ್ಮಿ. ನೆಕ್ಸ್ಟು ಅಕಸ್ಮಾತ್ ಶುರು ಆದರೆ ಸ್ಟಾರ್ಟಿಂಗಲ್ಲಿ ನಾವು ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ಬೋದು, ಅಲ್ಲಿಗೆ ನಿಲ್ಲಿಸ್ಬೋದು. ಸೊ ಡಯಾಬಿಟೀಸಲ್ಲಿ 2 ಥರ, ಒಂದು ನಾನ್ ಪ್ರೊಲಿಫರೇಟಿವ್, ಇನ್ನೊಂದು ಪ್ರೊಲಿಫರೇಟಿವ್ ಅಂದರೆ ಜಾಸ್ತಿ ಆಗಿರೋದು ಅಂತ. ಇದು ನಾರ್ಮಲ್ಲು, ಇಲ್ಲಿ ಒಂದು ಬೇರೆ ಲೈಟ್ ಯೂಸ್ ಮಾಡ್ತೀವಿ ಸೊ ಗ್ರೀನ್ ಕಾಣುತ್ತೆ, ಆ್ಯಕ್ಚುಲ್ ಲೈಟಲ್ಲಿ ಈ ಥರ ಕಾಣುತ್ತೆ. ಇಲ್ಲಿ ಸ್ಮಾಲ್ ಸ್ಮಾಲ್ ಡಾಟ್ಸ್ ಕಾಣುತ್ತಲ್ವಾ, ಇವೆಲ್ಲ ಸ್ಮಾಲ್ ಬ್ಲೀಡ್ಸು, ಮೈಕ್ರೋ ಬ್ಲೀಡ್ಸು. ಈ ಸ್ಟೇಜಲ್ಲಿ ಪೇಷಂಟ್ಗೆ ಏನೂ ತೊಂದರೆ ಇರೋಲ್ಲ, ಎಲ್ಲ ಚೆನ್ನಾಗಿರುತ್ತೆ, ಕನ್ನಡಕನೂ ಪರ್ಫೆಕ್ಟಾಗಿರುತ್ತೆ, ದೂರದ್ದು ಹತ್ರದ್ದು ಎಲ್ಲ ಓದ್ತಾರೆ. ಆದರೆ ವೈದ್ಯರು ನೋಡಿದಾಗ ಆಪ್ಥಾಲ್ಮೋಸ್ಕೋಪಲ್ಲಿ, ಬರೀ ಕನ್ನಡಕ ಚೆಕ್ ಮಾಡಿದ್ರೆ ಗೊತ್ತಾಗಲ್ಲ, ಇದು ಆಪ್ಥಾಲ್ಮೋಸ್ಕೋಪಲ್ಲಿ ನೋಡಿದಾಗ ಇದು ಗೊತ್ತಾಗುತ್ತೆ. ಇಲ್ಲೇ ವೈಟ್ ಕಾಣ್ತಾ ಇದೆ ನೋಡಿ, ಇದೇನು ಅಂದರೆ ಹಿಂದೆ ಥರ ಆಗಿ ವಾಸಿ ಆಗಿರೋದು, ಅದು ವೈಟ್ ಆಗಿಬಿಟ್ಟಿದೆ. ಅದೇ ಬಿಟ್ಟರು ಜಾಸ್ತಿ ಆದರೆ ಇಲ್ಲೆಲ್ಲ ಬ್ಲೀಡಿಂಗ್ ಜಾಸ್ತಿ ಆಗೋಯ್ತು ನೋಡಿ. ಆಮೇಲೆ ಬ್ಲಡ್ ವೆಸಲ್ಸು ಹೊಸದು ಗೊಂಚು ಗೊಂಚಾಗಿ ಶುರುವಾಯಿತು. ಆಗಲೂ ನಾವು ಕೇರ್ ಮಾಡಲಿಲ್ಲ ಅಂದರೆ ಇದು ಕಣ್ಣಿನ ಒಳಗೆ ಒಂದೆರಡು ಹನಿ ಬ್ಲಡ್ಡು, ಕಣ್ಣಿಗೆ ಇರೋದೇ ಇಷ್ಟು ಜಾಗ ಅದು. ಸೊ ಬ್ಲಡ್ ಈ ಥರ ಕಾಣುತ್ತೆ, ಇಟ್ ಇಸ್ ಕಾಲ್ಡ್ ವಿಟ್ರಿಯಸ್ ಹೆಮರೇಜ್. ಇದು ಸಡನ್ನಾಗಿ, ಸರ್ ಚೆನ್ನಾಗಿದ್ದೆ ರಾತ್ರಿ ಮಲಗಿದ್ದೆ ಬೆಳಗ್ಗೆ ಇದ್ದರೆ ಕಣ್ಣೇ ಕಾಣಿಸ್ತಾ ಇಲ್ಲ ಈ ಕಡೆದು, ಏನಾಗಿದೆ ಒಳಗಡೆ ಬ್ಲೀಡಿಂಗ್ ಆಗಿದೆ, ಇದು ಸ್ವಲ್ಪನೇ ಆಗಿದೆ, ಇದು ಸ್ವಲ್ಪ ಜಾಸ್ತಿ ಆಗಿದೆ, ಇದು ವಿಟ್ರಿಯಸ್ ಬ್ಲೀಡಿಂಗು. ಆಗಲೂ ಏನೂ ಮಾಡಲಿಲ್ಲ, ಕೇರೇ ಮಾಡಲಿಲ್ಲ ಅಂದರೆ ಕೊನೆಗೆ ಕಣ್ಣು ಫುಲ್ ಹೋಗ್ಬಿಟ್ಟು ಈ ಥರ ಆಗ್ಬಿಡುತ್ತೆ ಒಳಗಡೆ. ಈ ಸ್ಟೇಜಲ್ಲಿ ಏನೂ ಮಾಡೋಕ್ಕಾಗಲ್ಲ. ಈ ಲಾಸ್ಟ್ ಇದರಲ್ಲಿ ಮ್ಯಾನೇಜ್ಮೆಂಟ್ ಏನು, ಒಂದು ಮೆಡಿಕಲ್ ಮ್ಯಾನೇಜ್ಮೆಂಟು, ಶುಗರ್ ಕಂಟ್ರೋಲು, ಕೊಲೆಸ್ಟ್ರಾಲ್ ಕಂಟ್ರೋಲು, ಬಿ ಪಿ ಕಂಟ್ರೋಲು, ಕೆಲವು ಮಾತ್ರೆಗಳು. ಇನ್ನೊಂದು ಅರ್ಲಿ ಸ್ಟೇಜಲ್ಲಿ ಬರೀ ಅಬ್ಸರ್ವೇಷನ್ ಸಾಕಾಗುತ್ತೆ, ಇನ್ನೇನೂ ಬೇಕಾಗಲ್ಲ. ಎನ್ ಪಿ ಡಿ ಆರ್ ಇದೆ, ನಾನ್ ಪ್ರೊಗ್ರೆಸಿವ್ ನಾನ್ ಪ್ರೊಗ್ರೆಸಿವ್ ಡಯಾಬಿಟಿಕ್ ರೆಟಿನೋಪತಿ ಇದೆ, 1 ವರ್ಷ ಬಿಟ್ಟು ಬನ್ನಿ, 6 ತಿಂಗಳು ಬಿಟ್ಟು ಬನ್ನಿ ಅಂತ ವೈದ್ಯರು ಹೇಳ್ತಾರೆ. ಇಲ್ಲ ಲೇಸರ್ ಕೊಡ್ಬೋದು, ಲೇಸರ್ ಕೊಟ್ಟು ಏನು ಮಾಡ್ತೀವಿ, ಎಲ್ಲಿ ಬ್ಲಡ್ಡಲ್ಲಿ ಜಾಸ್ತಿ ಬೆಳೀತಾ ಇದೆಯೋ ಅಲ್ಲಿ ಕರೆಕ್ಟಾಗಿ ಪಿನ್ ಪಾಯಿಂಟಾಗಿ ಎಕ್ಸಾಕ್ಟಾಗಿ ಕೊಡ್ಬೋದು ನಾವು. ಅವಾಗೇನಾಗುತ್ತೆ, ಆ ಬ್ಲಡ್ ವೆಸಲ್ ಮುಂದೆ ಬೆಳೆಯಲ್ಲ. ಇನ್ನು ಬ್ಲಡ್ ವೆಸಲ್ ಬೆಳೆದೇ ಇರೋ ಹಾಗೆ ಆ್ಯಂಟಿ ಅಂದರೆ ಉಲ್ಟಾ, ವ್ಯಾಸ್ಕ್ಯುಲರ್ ಎಂಡೋಥೆಲಿಯಲ್ ಗ್ರೋತ್ ಫ್ಯಾಕ್ಟರ್, ಅದು ಬೆಳೀತಾ ಇರೋ ಇದಕ್ಕೆ ಉಲ್ಟಾ ಒಂದು ಇಂಜೆಕ್ಷನ್ಗಳು ಬಂದಿದೆ, ಅದು ಕಣ್ಣಿಗೆ ಕೊಡ್ತಾರೆ, ಅದು ಕೊಟ್ಟಾಗ ಏನಾಗುತ್ತೆ ಬೆಳೆಯೋದು ಕಮ್ಮಿ ಆಗುತ್ತೆ. ಇದೆ ಬೆಂಗಳೂರಲ್ಲಿ ಇದು ಫೆಸಿಲಿಟಿ ಇದೆ. ಇಲ್ಲ ತುಂಬ ಬ್ಲೀಡಿಂಗ್ ಆಯಿತು, ತುಂಬ ಜಾಸ್ತಿ ಆಗಿಬಿಟ್ಟಿದೆ, ಇವೆಲ್ಲ ಮೀರಿ ಬಿಟ್ಟಿದೆ ಸ್ಟೇಜು ಅಂದರೆ ವಿಟ್ರಿಯಸ್ ಅಂತ ಕಣ್ಣಿನ ಒಳಗಡೆ ಹಿಂದೆ ಜಲ್ಲಿ ಥರ ಇರುತ್ತೆ, ಅದನ್ನ ತೆಗೆದು ಸಿಲಿಕಾನ್ ಹಾಕ್ಬೋದು, ಅದು ಸಾಧ್ಯ ಇದೆ. ಇದು ಲೇಸರ್ ಕೊಡ್ತಾ ಇರೋದು, ಈ ಥರ ಕಣ್ಣು ಇಟ್ಕೊಂಡು ಇಲ್ಲಿಂದ ಈ ಡಾಕ್ಟ್ರ್ ಇಲ್ಲಿ ಒತ್ತಾರಲ್ಲ ಆಗ ಲೇಸರ್ ಹೋಗುತ್ತೆ, ಇದು ಲೇಸರ್ ಒತ್ತುವಾಗ ಈ ಥರ ಕಾಣುತ್ತೆ ನಮಗೆ ಡಾಟ್ಸು. ಅವಾಗೇನಾಗುತ್ತೆ ನಮಗೆ, ಇದು ನೋಡಿ ಲೇಸರ್ ಇಲ್ಲಿ ಕರೆಕ್ಟಾಗಿ 1 ಪಾಯಿಂಟ್ ಇಷ್ಟೇ ಹೋಗುತ್ತೆ, ಇಷ್ಟು ದೊಡ್ಡ ಕಣ್ಣಿದ್ರೂ ಆ ಥರ ಕೊಟ್ಟಾಗ ಮುಂದೆ ಆಗ್ದಂಗೆ ನೋಡ್ಕೋತಾರೆ. ಇದು ಲೇಸರ್ ಕೊಡೋಕ್ಕೆ ಮೊದಲು ಇದ್ದಿದ್ದ ಕಣ್ಣು, ಲೇಸರೆಲ್ಲ ಕೊಟ್ಟಮೇಲೆ ಬ್ಲೀಡಿಂಗ್ ಎಲ್ಲ ಅಬ್ಸರ್ವ್ ಆಗಿಬಿಟ್ಟು ಇಲ್ಲೊಂದು ಸ್ವಲ್ಪ ಲೇಸರ್ ಕೊಟ್ಟಿದ್ದಾರೆ, ಕಣ್ಣೆಲ್ಲ ಕ್ಲಿಯರ್ ಆಗಿದೆ, ಅದೇ ಮನುಷ್ಯಂದು. ತುಂಬ ಸಿಂಪಲ್ ಪ್ರೊಸೀಜರ್, ಔಟ್ ಪೇಷೆಂಟು ಸುಮ್ಮನೆ ಕಣ್ಣಿಗೆ ಇಟ್ಕೊಂಡು ಕೂತಿರ್ತೀವಿ, ವೈದ್ಯರು ಚೆನ್ನಾಗಿರಬೇಕು, ಅವ್ರಿಗೆ ಸ್ಕಿಲ್ ಇರಬೇಕು ಹೊರತು ಪೇಷೆಂಟ್ಗೇನು ತೊಂದರೆ ಆಗಲ್ಲ. ಇದು ಬೇರೆ ಬೇರೆ ಇಂಜೆಕ್ಷನ್ ಹೆಸರುಗಳು, ಇವು ಗ್ರೋ ಇದು ಆ್ಯಂಟಿ ವ್ಯಾಸ್ಕ್ಯುಲರ್ ಗ್ರೋತ್ ಫ್ಯಾಕ್ಟರ್, ಬ್ಲಡ್ ವೆಸಲ್ ಬೆಳೆದೇ ಇರೋ ಹಾಗೆ ಕಣ್ಣಿಗೆ ಕೊಟ್ಟು ಸರಿ ಮಾಡ್ತಾರೆ. ಎರಡೂ ಆಗಲಿಲ್ಲ, ವಿಟ್ರೆಕ್ಟಮಿ, ಇದು ಬಿಫೋರ್ ಈ ಥರ ಇಷ್ಟೆಲ್ಲ ಬ್ಲೀಡಿಂಗ್ ಎಲ್ಲ ಇತ್ತು, ಆಪರೇಷನ್ ಮಾಡಿದ ಮೇಲೆ ನೋಡಿ ಎಷ್ಟು ಕ್ಲೀನ್ ಆಗೋಯಿತು. ಯಾಕಂದರೆ ವಿಟ್ರಿಯಸ್ಸು ನಮ್ಮ ರೆಟಿನಾ ಕಣ್ಣಿನ ನರದ ಪರದೆ ಮತ್ತು ಮುಂಭಾಗಕ್ಕೆ ಮಧ್ಯೆ ಇರೋದು, ಅದು ಕ್ಲಿಯರಾಗಿ ಫುಲ್ ಟ್ರಾನ್ಸ್ಪರೆಂಟ್ ಇರಬೇಕು. ಅಲ್ಲಿ ಬ್ಲಡ್ ಗಿಡ್ ಇದ್ದಿದ್ದೆಲ್ಲ ಇದು ಮಾಡಿ ತೆಗೆದು ನಾವು ಕ್ಲೀನ್ ಮಾಡಿದರೆ ಮತ್ತೆ ಕಣ್ಣು ಬರುತ್ತೆ. ಆದರೆ ಒರಿಜಿನಲ್ ಪ್ರಾಬ್ಲಮ್ಮು ಸಾಲ್ವ್ ಮಾಡ್ತಾ ಇಲ್ಲ, ಲೇಸರ್ ಕೊಟ್ಟಾಗಲಿ ಇಂಜೆಕ್ಷನ್ ಕೊಟ್ಟಾಗಲಿ ಆಪರೇಷನ್ ಮಾಡಾಗಲಿ ಒರಿಜಿನಲ್ ಪ್ರಾಬ್ಲಮ್ ಏನು, ಅನ್ಕಂಟ್ರೋಲ್ಡ್ ಶುಗರು, ಅನ್ಕಂಟ್ರೋಲ್ಡ್ ಬಿ ಪಿ, ಅನ್ನೋನ್ ಮೆಡಿಸಿನ್ಸ್ ತಗೊಳ್ಳೋದು, ಅವೆಲ್ಲ ಸರಿ ಆಗದೇ ಇದ್ದರೆ ಮತ್ತೆ ಬರೋ ರಿಸ್ಕ್ ಇರುತ್ತೆ. ಸೊ ಟ್ರೀಟ್ಮೆಂಟ್ ಏನು, ಒಂದು ಶುಗರ್ ಕಂಟ್ರೋಲ್ ಇರಬೇಕು,
ಇನ್ನೊಂದು ಕಣ್ಣಿಗೆ ಕಿಡ್ನಿಗೆ ಶುಗರ್ ಮೇಲೆ ಕೆಳಗೆ ಹೋಗ್ತಾ ಇದ್ದರೆ ರಿಸ್ಕ್ ಜಾಸ್ತಿ, ಒಂದೇ ಥರ ಇದ್ದರೆ ರಿಸ್ಕ್ ಕಮ್ಮಿ. ಸೊ ಗ್ಲೂಕೋಸ್ ವೇರಿಯಬಿಲಿಟಿ, ಸಡನ್ನಾಗಿ ತುಂಬ ತಿನ್ನೋದು, ಸಡನ್ನಾಗಿ ಉಪವಾಸ ಮಾಡೋದು, ಇಷ್ಟ ಬಂದಾಗ ಮಾತ್ರೆ ತೊಗೊಳ್ಳೋದು, ಇಷ್ಟ ಬಂದಾಗ ಬಿಡೋದು, ರಿಸ್ಕ್ ಜಾಸ್ತಿ. ವರ್ಷಕ್ಕೊಂದು ಸಲ ಕಣ್ಣು ಎಕ್ಸಾಮ್ ಮಾಡಬೇಕು. ಈಗ ಫಂಡಸ್ ಫೋಟೋಗ್ರಫಿ ಕೂಡ ಬಂದಿದೆ, ಆಲ್ಮೋಸ್ಟ್ ಎಲ್ಲ ಕಡೆ ಫೆಸಿಲಿಟಿ ಇದೆ, ಫೋಟೋ ತೆಗೆದು ಕಂಪೇರ್ ಮಾಡ್ಬೋದು, ಹೋದ ವರ್ಷ ಹೆಂಗಿತ್ತು ಈಗ ಹಿಂಗಿದೆ ಅಂತ. ಬಟ್ ಇಟ್ ಹ್ಯಾಸ್ ಟು ಬಿ ಡನ್ ಬೈ ಐ ಕೇರ್ ಪ್ರೊಫೆಷ್ನಲ್. ಸರ್ ಕನ್ನಡಕ ಚೆಕ್ ಮಾಡ್ಕೊಂಬಂದೆ, ಫ್ರೀಯಾಗಿ ಖಂಡಿತ ಆಗಲ್ಲ. ಕೆಲವು ಪ್ರೆಗ್ನೆನ್ಸಿ ಶುಗರ್ ಇದ್ದವ್ರಿಗೆ ಪ್ರೆಗ್ನೆಂಟ್ ಆದರೆ ಕಣ್ಣು ಅಫೆಕ್ಟ್ ಆಗೋ ರಿಸ್ಕ್ ಇರುತ್ತೆ, ಆವಾಗ ನಾವು ಜಾಸ್ತಿ ಫ್ರೀಕ್ವೆಂಟಾಗಿ ಮಾಡ್ತೀವಿ, ಇಲ್ಲದೇ ಇದ್ದರೆ ವರ್ಷಕ್ಕೊಂದು ಸಲ ಸಾಕಾಗತ್ತೆ. ಆಮೇಲೆ ಜಾಸ್ತಿ ಆದಾಗ ಲೇಸರು ಅಥವಾ ವಿಟ್ರೆಕ್ಟಮಿ ಚಾನ್ಸಸ್ ಇದೆ, ಮೆಡಿಸಿನ್ಸು ಬರ್ತಾಯಿದೆ. ಇನ್ನು ಲಾಸ್ಟ್ ಬಟ್ ವೆರಿ ಕಾಮನ್ ಇನ್ಫೆಕ್ಷನ್ಸು, ಶುಗರ್ ಕಂಟ್ರೋಲ್ ಇಲ್ಲದೇ ಇದ್ದರೆ ಫಂಗಲ್ ಇನ್ಫೆಕ್ಷನ್ನು, ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ನು ಎಲ್ಲ ಜಾಸ್ತಿ. ಈವನ್ ಈ ಕೊರೋನಾ ಬಗ್ಗೆ ನೀವು ಕೇಳಿರಬೇಕು, ಕಂಟ್ರೋಲ್ ಇಲ್ಲದಿರೋ ಶುಗರು ಒನ್ ಆಫ್ ದ ರಿಸ್ಕ್ ಫ್ಯಾಕ್ಟರ್ಸ್, ಯಾಕೆಂದರೆ ಬಾಡಿ ರೆಸಿಸ್ಟೆನ್ಸ್ ಕಮ್ಮಿ ಆಗುತ್ತೆ, ಇಮ್ಯುನಿಟಿ ಕಮ್ಮಿ ಆಗುತ್ತೆ. ಸೊ ಶುಗರ್ ಕಂಟ್ರೋಲು ಎಲ್ಲದಕ್ಕೂ ಇಂಪಾರ್ಟೆಂಟು, ಟಿ ಬಿ ಆಯಿತು, ಹಲ್ಲಾಯಿತು, ಇದಾಯಿತು, ಇದಾಯಿತು, ಯಾವುದೇ ತೊಗೊಳ್ಳಿ. ಸೊ ಇನ್ಫೆಕ್ಷನ್ ಟ್ರೀಟ್ಮೆಂಟ್ ಜೊತೆ ಶುಗರ್ ಕಂಟ್ರೋಲು ಇಂಪಾರ್ಟೆಂಟು, ಇಲ್ಲದೇ ಇದ್ರೆ ತುಂಬ ಜಾಸ್ತಿ ಆದರೆ ಪ್ರಾಣಕ್ಕೆ ಉಪಾಯ ಆಗ್ಬೋದು. ಸೊ ಮುಖ್ಯವಾಗಿ ಹೇಳೋದಂದರೆ ಸಕ್ಕರೆ ಕಾಯಿಲೆ ಕಾಂಪ್ಲಿಕೇಶನ್ಸ್ ಮೋಸ್ಟ್ ಆಫ್ ದೆಮ್ ಕ್ಯಾನ್ ಬಿ ಪ್ರಿವೆಂಟೆಡ್ ಆ್ಯಂಡ್ ಅರ್ಲಿ ರೆಕಗ್ನಿಷನ್ ಮಾಡಿದ್ರೆ ಈವನ್ ಶುರು ಆದಾಗ ಕೂಡ ವಿ ಕ್ಯಾನ್ ಸ್ಟಾಪ್, ವಿ ಕ್ಯಾನ್ ಈವನ್ ರಿವರ್ಸ್ ಅರ್ಲಿ ಸ್ಟೇಜಲ್ಲಿ. ಸೊ ಶುಗರ್ ಕಂಟ್ರೋಲ್ ಇರಬೇಕು, ಬಿ ಪಿ ಕಂಟ್ರೋಲ್ ಇರಬೇಕು, ಕೊಲೆಸ್ಟ್ರಾಲ್ ಕಂಟ್ರೋಲ್ ಇರಬೇಕು. ಕೆಲವ್ರಿಗೆ ಬರದೇ ಇರೋ ಹಂಗೆ ಮ್ಯಾಕ್ರೋವಾಸ್ಕ್ಯುಲರ್ ಡಿಸ್ಕೀಸು, ಪ್ಯಾರಲಿಸ್ ಆಗಬಾರ್ದು, ಹಾರ್ಟ್ ಅಟ್ಯಾಕ್ ಆಗ್ಬಾರ್ದು ಅಂತ ಡಾಕ್ಟ್ರು ಸ್ವಲ್ಪ ಆಸ್ಪ್ರಿನ್ ಇನ್ನೊಂದು ಮೈಲ್ಡ್ ಡೋಸ್ ತೊಗೊಳ್ಳಿ ಅಂತ ಹೇಳಿರ್ಬೋದು, ತೊಗೋಬೇಕು ಡಾಕ್ಟರ್ ಸಲಹೆ ಪಡೆದು. ಮೇನು ಜೀವನ ಶೈಲಿ, ಹೊತ್ತೊತ್ತು ಸರಿಯಾಗಿ ಊಟ, ಎಕ್ಸರ್ಸೈಸು, ಟೊಬ್ಯಾಕೋ ಎನಿ ಫಾರ್ಮ್ ನಿಲ್ಲಿಸಬೇಕು. ಆಮೇಲೆ ಲಾಸ್ಟ್ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಇಸ್ ಪ್ರಾಪರ್ ಆ್ಯಂಡ್ ಟೈಮ್ಲಿ ಫಾಲೋ ಅಪ್ ವಿತ್ ಪ್ರೊಫೆಷನ್ಸ್. ಏ ಚೆನ್ನಾಗಿದ್ದೀನಿ ಸರ್, ಅದೇನು ವರ್ಷ ವರ್ಷ ಕಣ್ಣಿನ ಹತ್ರ ಹೋಗೋದು, ಅವರೇನು ನೋಡ್ತಾರೆ ಸುಮ್ಮನೆ ಹಂಗೆ ಅದು ನೋಡ್ಬಿಟ್ಟು 100 ರೂಪಾಯಿ 200 ರೂಪಾಯಿ 500 ರೂಪಾಯಿ ಇಸ್ಕೊಂಡ್ಬಿಡ್ತಾರೆ, ಖಂಡಿತ ಇಲ್ಲ. ಒಂದು ಸಲ ಬ್ಲೈಂಡ್ ಆದರೆ ಅದರಷ್ಟು ತೊಂದರೆ ಯಾವುದೂ ಇಲ್ಲ. ಸೊ ವರ್ಷಕ್ಕೊಂದ್ಸಲ ಬನ್ನಿ, ಖಂಡಿತ ಹೋಗಿ. ಸೊ ಶುಗರ್ ಕಂಟ್ರೋಲ್, ಕೊಲೆಸ್ಟ್ರಾಲ್ ಕಂಟ್ರೋಲ್ ಆ್ಯಂಡ್ ಬಿ ಪಿ ಕಂಟ್ರೋಲ್ ಮೋಸ್ಟ್ ಇಂಪಾರ್ಟೆಂಟ್. ಥ್ಯಾಂಕ್ ಯು. ಏನು ಪ್ರಶ್ನೆಗಳಿದ್ದರೆ ಕೇಳ್ಬೋದು. ಇಲ್ಲ, ಸಕ್ಕರೆ ಕಾಯಿಲೆ ಇಲ್ಲದೇ ಇರೋರಿಗೆ ಸ್ವೀಟ್ ತಿಂದರೆ ಸಕ್ಕರೆ ಕಾಯಿಲೆ ಬರೋಲ್ಲ, ಆದರೆ ಸಕ್ಕರೆ ಕಾಯಿಲೆ ಇದ್ದವ್ರಿಗೆ ಸ್ವಲ್ಪ ಇದ್ರೂ ಸ್ವಲ್ಪ ಸ್ವೀಟ್ ತಿಂದರೂ ತುಂಬ ಜಾಸ್ತಿ ಆಗ್ಬಿಡುತ್ತೆ. ಎಸ್ ಸರ್, ನೋಡಬೇಕು, ಯಾಕಂದರೆ ಬಿ ಪಿ ಇದು ಬ್ರೀದಿಂಗ್ ರೇಟ್ ಜಾಸ್ತಿ ಇರೋದು ಇಟ್ ಕುಡ್ ಬಿ ಬಿಕಾಸ್ ಆಫ್ ಆ್ಯಂಗ್ಸೈಟಿ, ಟೆನ್ಷನ್ನು, ಅಥವಾ ಸಡನ್ ಎಕ್ಸರ್ಸೈಸು, ಸಡನ್ನಾಗಿ ಫಾಸ್ಟಾಗಿ ನಡೆಯೋಕ್ಕೆ ಹೋಗೋದು, ಅಥವಾ ಹಾರ್ಟ್ ಪ್ರಾಬ್ಲಮ್ ಇರ್ಬೋದು, ಪಂಪಿಂಗ್ ಕಮ್ಮಿ ಆಗಿರ್ಬೋದು, ಅಥವಾ ಅಲರ್ಜಿ ಇರ್ಬೋದು, ಎಲ್ಲದರಲ್ಲೂ ಬ್ರೀದಿಂಗ್ ಪ್ರಾಬ್ಲಮ್ ಬರ್ಬೋದು. ಸರ್, ಒಂದು ಬಿ ಪಿ, ಇನ್ನೊಂದು ಶುಗರ್, ಇನ್ನೊಂದು ಕೊಲೆಸ್ಟ್ರಾಲ್, ಯೂರಿನ್ ರುಟೀನು, ಇವಿಷ್ಟು ವರ್ಷಕ್ಕೊಂದು ಸಲ. ಎಲ್ಲ ಚೆನ್ನಾಗಿದೆ, ಏನೂ ತೊಂದರೆ ಇಲ್ಲ. ಒಂದು ಸಲ ಇ ಸಿ ಜಿ ಮಾಡಿ, ನಾರ್ಮಲ್ ಇದ್ದರೆ ಒಂದು 5 ವರ್ಷ ಬಿಟ್ಟೆ ಮಾಡಿಸಿ, ಮಧ್ಯಾಹ್ನ ತೊಂದರೆ ಇದ್ದರೆ ಬೇಕಾಗತ್ತೆ, ಮಿಕ್ಕಿದ್ದೇನೂ ಬೇಕಾಗಲ್ಲ. ದೇವ್ರು ಚೆನ್ನಾಗಿಟ್ಟಿದ್ದಾನೆ, ದೇವ್ರಿಗೊಂದು ಎಕ್ಸ್ಟ್ರಾ ನಮಸ್ಕಾರ ಹಾಕ್ಬಿಡಿ. ತೊಂದರೆ ಇದೆಯಾ, ಅವರು ಪದೇ ಪದೇ ಆ ಪಾರ್ಟ್ ಮಾತ್ರ ಪದೇ ಪದೇ ಮಾಡಬೇಕು. ಸಕ್ಕರೆ ಕಾಯಿಲೆ ಇರೋರು ವಾರಕ್ಕೊಂದ್ಸಲ ಮನೇಲಿ ನೋಡಿ, ತಿಂಗಳಿಗೊಂದ್ಸಲ, 3 ತಿಂಗಳಿಗೊಂದ್ಸಲ ಡಾಕ್ಟ್ರ್ ಹತ್ರ ಲ್ಯಾಬಲ್ಲಿ ನೋಡಿ. ಕಿಡ್ನಿ ಪ್ರಾಬ್ಲಮ್ ಇರೋರು ಪದೇ ಪದೇ ಮಾಡಬೇಕು ಕಿಡ್ನಿದು ಫಾಲೋಅಪ್ಪು. ಎಲ್ಲ ಚೆನ್ನಾಗಿದ್ದರೆ ಬೇಸಿಕ್ ಬಿ ಪಿ ಶುಗರು ವರ್ಷಕ್ಕೊಂದ್ಸಲ ಮಾಡಿ ಒಂದು ಯೂರಿನ್ ರುಟೀನ್ ಮಾಡಿದ್ರೂ ಗೊತ್ತಾಗ್ಬಿಡುತ್ತೆ, ಪ್ರೋಟೀನ್ ಗಿಟೀನು ಅದೆಲ್ಲ ನಾರ್ಮಲ್ ಇದ್ದರೆ ಮಿಕ್ಕಿದ್ದೆಲ್ಲ ಬೇಕೇ ಆಗಲ್ಲ, ದೊಡ್ಡ ದೊಡ್ಡ ಟೆಸ್ಟ್ಗಳು ಬೇಕೇ ಆಗಲ್ಲ. ಯಾ ಈ ಥರ ತೊಗೊಳ್ಳೋಣ, ಇದೇ ಪ್ರಶ್ನೆನ ನಾವು ಈ ಥರ ತೊಗೊಳ್ಳೋಣ. ಚೆಸ್ಟ್ ಪೇಯ್ನು ಯಾವಾಗ ಸೀರಿಯಸ್ಸು, ಯಾವಾಗ ಹಾರ್ಟ್ದು, ಯಾವಾಗ ಹಾರ್ಟ್ದಲ್ಲ, ಆ ಥರ ತೊಗೊಳ್ಳೋಣ. ಹಾರ್ಟು ಲೆಫ್ಟಲ್ಲಿ ಇಲ್ಲ,
ಹಾರ್ಟು ಮಧ್ಯದಲ್ಲಿ ಶುರುವಾಗಿ ಎಡಭಾಗ ನಮಗೆ ಕಾಲಿಗೆ ಕೈಗೆ ಎಲ್ಲ ಕಡೆ ಹೋಗಬೇಕು ದೇಹಕ್ಕೆ ಅಂದ್ಬಿಟ್ಟು ದಪ್ಪ ಆಗುತ್ತೆ. ಸೊ ಬರ್ತಾ ಬರ್ತಾ ಎಡಗಡೆ ಜಾಸ್ತಿ ಕಾಣುತ್ತೆ, ಬಟ್ ನರಗಳೆಲ್ಲ ಸೆಂಟ್ರಿಂದ ಬರುತ್ತೆ. ಸೊ ಹಾರ್ಟ್ ಪ್ರಾಬ್ಲಮ್ ಇರೋ ಪೇನು ನಡೆಯುವಾಗ, ಅಪ್ಪತ್ತುವಾಗ, ಮೆಟ್ಲತ್ತುವಾಗ ಮಧ್ಯದಲ್ಲಿ ಪ್ರೆಸ್ ಮಾಡ್ದಂಗೆ ಬರುತ್ತೆ, ರೆಸ್ಟ್ ತೊಗೊಂಡ್ರೆ ಹೋಗ್ಬಿಡುತ್ತೆ. ಆನ್ ದ ಅದರ್ ಹ್ಯಾಂಡ್ ಲೆಫ್ಟ್ ಸೈಡಲ್ಲಿ ಚುಚ್ಚಿದಂಗೆ ಆಗೋದು ಒಂದೇ ಸೆಕೆಂಡು, ಇಟ್ ಈಸ್ 100% ನಾಟ್ ಡ್ಯೂ ಟು ಹಾರ್ಟ್. ಅದು ಯಾವಾಗ ಬೇಕಾದ್ರೂ ಬರ್ಬೋದು, ಮಲಗಿದಾಗ, ಹೊರಳಿದಾಗ, ಸುಮ್ಮನೆ ಕೂತಾಗ, ಯೂಶ್ವಲಿ ನಡೆದಾಗ ಗೊತ್ತು ಕೂಡ ಆಗಲ್ಲ ಅದು. ಇಟ್ ಈಸ್ ಡೆಫಿನೆಟ್ಲಿ ಮೊಮೆಂಟ್ರಿ ಪ್ರಿಕ್ಕಿಂಗ್ ಪೇನ್ ಇಸ್ ನಾಟ್ ಡ್ಯೂ ಟು ಹಾರ್ಟ್. ಇಟ್ ಈಸ್ ಯೂಶ್ವಲಿ ಮಸ್ಕ್ಯುಲರ್ ಸ್ಕೆಲಿಟಲ್, ಮೇಲೆ ರಿಬ್ ಇದೆ, ಮಸಲ್ ಇದೆ, ಬರುತ್ತೆ. ಇನ್ನೊಂದು ಇಲ್ಲೇ ಸೆಂಟ್ರಲ್ ನಮಗೆ ಫುಟ್ ಪೈಪ್ ಇದೆ, ಆ ಪೇನ್ ಏನಾಗುತ್ತೆ, ಉರಿ ಬರುತ್ತೆ, ಊಟ ಇದು ಮಾಡಿದಾಗ ಊಟ ಆದ ತಕ್ಷಣ ಮಲಗಿಬಿಟ್ರೆ ಬರುತ್ತೆ, ಸ್ವಲ್ಪ ನೀರು ಕುಡಿದ್ರೆ ಎತ್ತು ಕೂತ್ಕೊಂಡ್ರೆ ಕಮ್ಮಿ ಆಗುತ್ತೆ, ನಡೆದಾಗ ಬರಲ್ಲ. ದಟ್ ಈಸ್ ಯೂಶ್ವಲಿ ಡ್ಯೂ ಟು ಗ್ಯಾಸ್ಟ್ರಿಕ್. ಬಟ್ ಯಾವುದೇ ಪೇನು ಪದೇ ಪದೇ ಬರ್ತಾ ಇದೆ, ಏನೂ ಇರಲಿಲ್ಲ, ಸಡನ್ನಾಗಿ ಶುರು ಆಯಿತು, ಜಾಸ್ತಿ ಆಗ್ತಾ ಹೋಯಿತು, ವೈದ್ಯರ ಹತ್ರ ತೋರಿಸಿ. ಬಟ್ ಹಾರ್ಟ್ ಪೇನ್ ಲೆಫ್ಟಲ್ಲಿ ಬರಲ್ಲ, ಇಟ್ ಸ್ಟಾರ್ಟ್ಸ್ ಇನ್ ದ ಸೆಂಟರ್, ಅದು ಎಡಗೈ ಕಡೆ ಹೋಗ್ಬೋದು, ಈ ಕಡೆ ಕೆಲವು ಜಾಗ್ ಹೋಗ್ಬೋದು, ಬಟ್ ಇಟ್ ಇಸ್ ಮೋರ್ ಆಫ್ ಎ ಪ್ರೆಷರ್ ಇನ್ ದ ಸೆಂಟರ್. ಆ್ಯಂಡ್ ಸ್ಟಾರ್ಟಿಂಗಲ್ಲಿ ಇಟ್ ಇಸ್ ಕಮ್ಸ್ ವೆನ್ ವಿ ಎಕ್ಸರ್ಸೈಸ್, ಯಾಕಂದರೆ ಹಾರ್ಟ್ ರೇಟ್ ಜಾಸ್ತಿ ಆಗುತ್ತೆ, ಪಂಪಿಂಗ್ ರಿಕ್ವೈರ್ಮೆಂಟ್ ಜಾಸ್ತಿ ಇರುತ್ತೆ, ರೆಸ್ಟ್ ತೊಗೊಂಡಾಗ ಹೋಗುತ್ತೆ. ಸೊ ದಟ್ ಈಸ್ ಹಾರ್ಟ್ ಪ್ರಿಕ್ಕಿಂಗ್ ಪೇನ್ ಲೆಫ್ಟ್ ಸೈಡ್. ಏನೂ ಮಾಡಬೇಕಾಗಿಲ್ಲ, ಜಸ್ಟ್ ನೆಗ್ಲೆಕ್ಟ್ ಇಟ್, ಇಗ್ನೋರ್ ಇಟ್. ಏನು ಮಾಡಿದ್ರು ಹೋಗುತ್ತೆ, ಇಟ್ ಜಸ್ಟ್ ಮೊಮೆಂಟ್ರಿ, ಬಂದು ಚುಚ್ಚಿದಂಗೆ ಹೋಗುತ್ತೆ, ಬಿಟ್ಬಿಡಿ, ಏನು ಯೋಚನೆ ಮಾಡಿಬಿಡಿ. ಸರಿ, ಇನ್ಸುಲಿನ್ನು ನೆಸಿಟಿ ಇದ್ದರೆ ತೊಗೊಳ್ಳೇಬೇಕು, ಯಾಕಂದರೆ ಅದು ಮನುಷ್ಯನ ಜೀವಕ್ಕೇ ಬೇಕೇ ಬೇಕು, ಇನ್ಸುಲಿನ್ ಡಿಫಿಷಿಯನ್ಸಿ ಇದ್ದಾಗ ಬೇಕೇ ಬೇಕು. ಇಟ್ ಈಸ್ ನಾಟ್ ಎ ಮೆಡಿಸಿನ್. ನೀವು ಯೋಚನೆ ಮಾಡಿದರೆ ಇನ್ಸುಲಿನ್ ಇಸ್ ಆ್ಯಕ್ಚುಲಿ ಬಾಡಿಲಿ ಪ್ರೊಡ್ಯೂಸ್ ಆಗೋದು, ಸಾಕಾಗ್ತಿಲ್ಲ ಅಂತ ಹೊರಗಡೆಯಿಂದ ಕೊಡ್ತಾ ಇದ್ದೀವಿ. ಸೊ ಸೈಡ್ ಎಫೆಕ್ಟ್ ತುಂಬ ಕಮ್ಮಿ. ಕೆಲವ್ರಿಗೆ ಏನಾಗುತ್ತೆ, ಒಂದೇ ಜಾಗದಲ್ಲಿ ತೊಗೊಂಡ್ರೆ ಅಲ್ಲಿ ಸ್ವಲ್ಪ ದಪ್ಪ ಆಗ್ಬೋದು, ಗಂಟು ಕಟ್ಬೋದು, ಅದಕ್ಕೆ ನಾವೇನಂತೀವಿ ಇನ್ಸುಲಿನ್ ಸೈಟ್ ರೊಟೇಟ್ ಮಾಡಿ ಒಂದೇ ಕಡೆ ತೊಗೋಬೇಡಿ ಅಂತೀವಿ. ಆಯಿತಾ? ಸೊ ಇನ್ಸುಲಿನ್ ಇಸ್ ನಾಟ್ ಎ ಮೆಡಿಸಿನ್, ಇದು ಇಟ್ ಇಸ್ ಬೇಸಿಕಲಿ ಸಪ್ಲಿಮೆಂಟೇಷನ್ ದೇಹದಲ್ಲಿರೋದು. ಸೊ ನಿಮಗೆ ಲಕ್ಕಿಲಿ ಅದಕ್ಕೆ ನಾವು ಇನ್ಸುಲಿನ್ ಪ್ರೆಗ್ನೆನ್ಸಿಲಿ ಕೊಡ್ತೀವಿ, ಕಿಡ್ನಿ ಫೇಲ್ ಆದರೂ ಕೊಡ್ತೀವಿ, ಹಾರ್ಟ್ ಫೇಲ್ ಆದರೂ ಕೊಡ್ತೀವಿ, ಶುಗರ್ 1000 ಇದ್ದರೂ ಕೊಡ್ತೀವಿ. ದೆರ್ ಇಸ್ ಒನ್ ಮೆಡಿಸಿನ್ ವೇರ್ ದೆರ್ ಇಸ್ ನೋ ಕಾಂಟ್ರಾಇಂಡಿಕೇಶನ್ ಆ್ಯಂಡ್ ನೋ ಅಪ್ಪರ್ ಲಿಮಿಟ್. ಕಂಟ್ರೋಲ್ ಬರೋ ಕೊಡ್ತಾ ಇರ್ತೀವಿ, ಕಂಟ್ರೋಲ್ ಬಂದಮೇಲೆ ಕಮ್ಮಿ ಆಗುತ್ತೆ. ಮಿಕ್ಕಿದ್ದಕ್ಕೆಲ್ಲ ಡೋಸ್ ಇದೆ, ಮಾತ್ರೆ ದಿನಕ್ಕೆ ಒಂದು ತೊಗೊಳ್ಳಿ, ಮ್ಯಾಕ್ಸಿಮಮ್ 4. 4 ಮೇಲಾದರೆ ಈ ಮಾತ್ರೆ ನಿಮ್ಗೆ ವರ್ಕ್ ಆಗಲ್ಲ, ಸಾಕು ಅಷ್ಟೇ ಅಂತೀವಿ. ಇನ್ಸುಲಿನ್ ಹಂಗಲ್ಲ. ಸೊ ಇನ್ಸುಲಿನ್ ಇಸ್ ಸಪ್ಲಿಮೆಂಟೇಷನ್, ಇಟ್ ಇಸ್ ನಾಟ್ ಎ ಮೆಡಿಸಿನ್. ಬೇರೆ ಮೆಡಿಸಿನ್ ಏನು ಮಾಡುತ್ತೆ, ಇಲ್ಲ ಇನ್ಸುಲಿನ್ ಉತ್ಪತ್ತಿ ಜಾಸ್ತಿ ಮಾಡುತ್ತೆ ನಮ್ಮ ದೇಹದಲ್ಲಿ, ಅಥವಾ ಇರೋ ಇನ್ಸುಲಿನ್ನು ಬೇರೆ ಥರ ವರ್ಕ್ ಮಾಡೋಕ್ಕೆ ಅಥವಾ ಬೇರೆ ಕಡೆಯಿಂದ ಆ್ಯಕ್ಟ್ ಮಾಡುತ್ತೆ. ಬಟ್ ಇನ್ಸುಲಿನ್ ಇಸ್ ಓನ್ಲಿ ಡಿಫಿಷಿಯನ್ಸಿ ಇದ್ದಾಗ ಸಪ್ಲಿಮೆಂಟೇಷನ್. ಆ ಥರ ಏನೂ ಇಲ್ಲ ಸರ್, ಯಾರಿಗೆ ಆ ಸ್ಟೇಜಲ್ಲಿ ಏನು ಬೇಕು ಅದು ಅವರಿಗೆ ಕರೆಕ್ಟು. ಎಲ್ರಿಗೂ ಒಂದೇ ಔಷಧಿ ಆ ಥರ ಏನೂ ಇಲ್ಲ. ಬೇಡವಾದವ್ರಿಗೆ ಬೇಕಾಗಿ ಒಳ್ಳೆಯ ಕೊಟ್ಟರು ತೊಂದರೆ ಆಗುತ್ತೆ. ಸೊ ನೆಸಿಟಿ ಇದೆಯಾ ಇಲ್ವಾ ವೈದ್ಯರಿಗೆ ಬಿಟ್ಬಿಡಿ. ಡೌಟ್ ಇದೆಯಾ ಇನ್ನೊಂದು ವೈದ್ಯರ ಹತ್ರ ಕೇಳಿ, ಆದರೆ ಒಬ್ಬರು ವೈದ್ಯರು ಹೇಳಿದ್ದನ್ನು ಸರಿಯಾಗಿ ಫಾಲೋ ಮಾಡಿ. ಯಾವುದು ಇನ್ಸುಲಿನೇ ತೊಗೋಬೇಕು ಅಂತ ಏನೂ ರೂಲ್ ಇಲ್ಲ, ತೊಗೊಳ್ಳೇಬಾರ್ದಂತನೂ ಏನೂ ರೂಲ್ ಇಲ್ಲ. ಅದೇ ಥರ ಮಾತ್ರೆನೂ ಅಷ್ಟೇ, ಈ ಮಾತ್ರೆ ಇವ್ರಿಗೆ ಸೂಟ್ ಆಗುತ್ತೆ, ಇನ್ನೊಬ್ಬರಿಗೆ ಇನ್ನೊಂದು ಮಾತ್ರೆ ಸೂಟ್ ಆಗುತ್ತೆ. ಹೇಳಿ ಸರ್. ಶುಗರ್ ಇದೆಯಾ? ಅಲ್ಲ ಯಾಕಾಗಿದೆ ನೋಡಬೇಕು, ಒಬ್ಬರು ವೈದ್ಯರ ಹತ್ರ ತೋರಿಸಿ. ಆಯ್ತಾ? ಕೆಲವು ಏಜ್ ರಿಲೇಟೆಡ್ಗೆ ನಾವು ವಿ ಹ್ಯಾವ್ ಟು ಅಕ್ಸೆಪ್ಟ್. ಆಯ್ತಾ? ಬಟ್ ನಿಮಗೆ ನರಗಳಿಗೆ ಹೆಲ್ಪ್ ಆಗಬೇಕು ಅಂದರೆ ಒಂದು ಫ್ರೂಟ್ ಪರ್ ಡೇ ನೀವು ಯಾವುದೇ ತೊಗೊಳ್ಳಿ, ಸೀಬೆಕಾಯಿದ್ರೆ ತೊಗೊಳ್ಳಿ, ಸೇಬು ಆದರೆ ತೊಗೊಳ್ಳಿ, ದಿನಕ್ಕೊಂದು ಹಣ್ಣು. ಆಯಿತಾ? ಅದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸು ಇರುತ್ತೆ, ವೈಟಮಿನ್ನು ಇರುತ್ತೆ. ಇನ್ನೊಂದು ಫ್ರೀ ಎಕ್ಸರ್ಸೈಸು, ಸುಮ್ಮನೆ ಹೀಗೆ ಹೀಗೆ ಮಾಡೋದು, ಕೈ ಹಿಂಗೆ ಹಿಂಗೆ ಅನ್ನೋದು, ಪಾದ ಹಿಂಗೆ ಹಿಂಗೆ ಅನ್ನೋದು, ಅವಾಗೇನಾಗುತ್ತೆ ರಕ್ತ ಪರಿಚಲನೆ ಜಾಸ್ತಿ ಆಗುತ್ತೆ ನರಗಳಿಗೆ. ಅದೇ
ಅದೇ ಸೊ ಪದೇ ಪದೇ ನೀವು ಆ ಥರ ಮಾಡ್ತಾ ಇದ್ರೆ ಮರಕಟ್ಟಿದ್ದು ಕಮ್ಮಿ ಆಗುತ್ತೆ ಇವೆರಡೂ ಹೆಲ್ಪ್ ಆಗುತ್ತೆ ಇನ್ನೊಂದು ವೈದ್ಯರ ಹತ್ರ ಹೋಗಿ ಟೆಸ್ಟ್ ಮಾಡಿ ಯಾಕೆ ಅಂತ ಗೊತ್ತಾದರೆ ಆಯಿತಾ ಒಂದೇನಂದರೆ ಎಲ್ಲ ಏನೂ ಬೇರೆ ಏನೂ ತೊಂದರೆ ಇಲ್ಲ ಅಂದರೆ ದಟ್ ಈಸ್ ಗುಡ್ ನ್ಯೂಸ್ ಸೀರಿಯಸ್ ಏನೂ ಇಲ್ಲ ಅಂತ ಅಲ್ವಾ ಒಬ್ಬರು ವೈದ್ಯರ ಹತ್ರ ಫಾಲೋ ಮಾಡಿ ಏನೇನು ಕರೆಕ್ಟ್ ಮಾಡೋಕ್ಕಾಗತ್ತೆ ಸರಿ ಮಾಡೋಕ್ಕೆ ನೋಡ್ತೀವಿ ಈಗ ನಾನು ತೋರಿಸ್ತಾ ಇದ್ನಲ್ಲ ಸರ್ ಅಲ್ಲ ಅದನ್ನೇ ನಾನು ಹೇಳ್ತಾ ಇದ್ನಲ್ಲ ಪೆರಿಫೆರಲ್ ವ್ಯಾಸ್ಕ್ಯುಲರ್ ಡಿಸೀಸ್ ಅಂತ ಅದರ ಉದಾಹರಣೆ ನೀವು ಹೇಳ್ತಾ ಇದ್ದೀರಾ ಆಮೇಲೆ ಆಸ್ಪ್ರಿನ್ ಬಗ್ಗೆನೂ ಹೇಳಿದೆ ನಾನು ಈ ಥರ ಬರಬಾರ್ದು ಅಂತ ಕೆಲವರಿಗೆ ಪ್ರಿವೆಂಟಿವ್ ಕೊಡ್ತೀವಿ ಅಂತ ಬೇಸಿಕಲಿ ನಿಮ್ಮಲ್ಲಿ ಏನಾಗಿದೆ ಒಂದು ಬ್ಲಡ್ ಕ್ಲಾಟ್ ಆಗಿದೆ ವೇನಲ್ಲಿ ಡೀಪ್ ವೇನ್ ಥ್ರಾಂಬೋಸಿಸ್ ಅಂತೀವಿ ಡಾಕ್ಟ್ರಲ್ಲಿ ಗೊತ್ತಾಗುತ್ತೆ ವ್ಯಾಸ್ಕ್ಯುಲರ್ ಸರ್ಜನ್ ಟ್ರೀಟ್ಮೆಂಟ್ ಕೊಡ್ತಾರೆ ಶುಗರ್ ಕಂಟ್ರೋಲ್ ಇದಕ್ಕೆ ಯಾವಕ್ಕೆ ಬಂದಿರ್ಬೋದು ಒಂದು ಲ್ಯಾಕ್ ಆಫ್ ಎಕ್ಸರ್ಸೈಸ್ ಇನ್ನೊಂದು ಓವರ್ ವೈಟು ಇನ್ನೊಂದು ಶುಗರ್ ಕಂಟ್ರೋಲು ಇನ್ನೊಂದು ಕೊಲೆಸ್ಟ್ರಾಲ್ ಕಂಟ್ರೋಲು ಇನ್ನೊಂದು ಬಿ ಪಿ ಕಂಟ್ರೋಲು ಆಮೇಲೆ ತಂಬಾಕು ಯಾವುದೇ ಫಾರ್ಮಲ್ಲಿ ಇದಕ್ಕೆ ಟ್ರೀಟ್ಮೆಂಟು ಒಂದು ಪಾದ ಹೀಗೆ ಹೇಗೆ ಮಾಡಬೇಕು ಕೆಲವು ಕ್ಲಾಟ್ ಕಮ್ಮಿ ಆಗೋಕ್ಕೆ ಇಂಜೆಕ್ಷನ್ ಇದೆ ಮಾತ್ರೆ ಇದೆ ಕೊಡ್ತೀವಿ ಮತ್ತೆ ಬರಬಾರ್ದು ಅಂತ ಕೊಡ್ತೀವಿ ಕರಗಿಸೋಕೆ ಕೊಡ್ತೀವಿ ಜೊತೆ ಕೆಲವು ಆಪರೇಷನ್ ಗಿಪ್ರೇಷನ್ ಎಲ್ಲ ಇದೆ ಆಮೇಲೆ ಸ್ಟಾಕಿಂಗ್ ಸ್ಟಾಕಿಂಗ್ ಅಂದರೆ ಕೆಲವ್ರಿಗೆ ಗೊತ್ತಿರಲಿಕ್ಕೆಲ್ಲ ಅದೇನಂದ್ರೆ ಎಲಾಸ್ಟಿಕ್ ನಾವು ಸಾಕ್ಸ್ ಹಾಕೋತೀವಲ್ಲ ಅದೇ ಥರ ಸಪೋರ್ಟ್ ಕೊಡ್ತಾ ಹೋಗುತ್ತೆ ಹೊರಗಡೆಯಿಂದ ಗ್ರೇಡೆಡ್ ಸಪೋರ್ಟ್ ಕೊಡುತ್ತೆ ಫುಲ್ಲು ಸೊ ಅವಾಗೇನಾಗುತ್ತೆ ಹೊರಗಡೆಯಿಂದ ಯಾರೋ ಹಿಂಗೆ ಒತ್ತಿಡ್ದಂಗೆ ಕಾಲು ದಪ್ಪಾಗ್ದಂಗೆ ನೋಡ್ಕೊಳ್ಳುತ್ತೆ ಮೇನು ಕಂಟಿನ್ಯೂಸ್ ಕೂತ್ಕೊಳ್ಳೋದು ಕಂಟಿನ್ಯೂಸ್ ನಿಂತ್ಕೊಳ್ಳೋದು ಮಾಡಬಾರ್ದು ಸ್ವಲ್ಪ ಕಾಲು ಎತ್ತರದಲ್ಲಿ ಇಟ್ಕೊಂಡು ಮಲಗಬೇಕು ಎತ್ತರದಲ್ಲಿ ಇಟ್ಕೊಂಡು ಕೂತ್ಕೋಬೇಕು ಆದಷ್ಟು ಎಷ್ಟಾಗುತ್ತೋ ಅಷ್ಟು ಎಷ್ಟು ಸಲ ಆಗುತ್ತೋ ಅಷ್ಟು ಸಲ ನಡೀತಾ ಇದ್ದರೆ ಮತ್ತೆ ಬರ್ದಂಗೆ ತಡಿಬೋದು ಬಟ್ ಶುಗರ್ ಈಸ್ ಡೆಫಿನೆಟ್ಲಿ ಅನ್ಕಂಟ್ರೋಲ್ಡ್ ಶುಗರ್ ಈಸ್ ಒನ್ ಆಫ್ ದ ಮೇಜರ್ ರಿಸ್ಕ್ ಫ್ಯಾಕ್ಟರ್ಸ್ ಕಂಟ್ರೋಲ್ ಇರಲೇಬೇಕು ಅಲ್ಲ ಏನು ಗೊತ್ತಾ ಸರ್ ಒಂದೇ ಫ್ಯಾಕ್ಟ್ರಿ ಎಲ್ಲನೂ ಅಲ್ಲ ಬರೀ ಶುಗರೇ ಅಲ್ಲ ಸ್ವಲ್ಪ ಕೊಲೆಸ್ಟ್ರಾಲು ಶುಗರ್ ಎಲ್ಲನೂ ಸರಿ ಮಾಡ್ತಾ ಹೋಗಬೇಕು ಯಾಕಂದರೆ ಮತ್ತೆ ಕಾಂಪ್ಲಿಕೇಶನ್ ಆದರೆ ತೊಂದರೆ ಆಗುತ್ತೆ ಅದೇ ಎಲ್ಲನೂ ಇದರಲ್ಲಿ ಮಲ್ಟಿಪಲ್ ಫ್ಯಾಕ್ಟರ್ಸ್ ಇರುತ್ತೆ ಡಿ ವಿ ಟಿನಲ್ಲಿ ಒಂದೇ ಫ್ಯಾಕ್ಟರ್ ಅಂತಿರಲ್ಲ ಮಲ್ಟಿಪಲ್ ಫ್ಯಾಕ್ಟರ್ಸು ಸೊ ಈಚ್ ಫ್ಯಾಕ್ಟರ್ ವಿ ಹ್ಯಾವ್ ಟು ಕರೆಕ್ಟ್ ಸ್ವಲ್ಪ ಸ್ಟ್ರಿಕ್ಟಾಗೆ ಮಾಡಬೇಕು ಯಾಕಂದರೆ ಲಕ್ಕಿಲಿ ಒಂದು ಸಲ ವಾಸಿ ಆಗಿದೆ ಮತ್ತೆ ಮತ್ತೆ ಅದು ವಾರ್ನಿಂಗ್ ಥರ ವಾರ್ನಿಂಗ್ ನಾವು ಸೀರಿಯಸ್ ಆಗಿ ತೊಗೊಳ್ಳೋದೇ ಇದ್ದರೆ ಪನಿಷ್ಮೆಂಟ್ ಆಗುತ್ತೆ ಹೇಳಿ ಸರ್ ಓಕೆ ಥ್ಯಾಂಕ್ ಯು ನಮಸ್ಕಾರ